आगकाल त्रिकालग्नम आगमार्थ विशारदम त्यागभोग समायुक्तम बागण्णार्य गुरुं भजे गोप प्रकर संकाशम गोपालार्चन तत्परम गोदेव वंद्यपादाब्जम गोपालख्य गुरुं भजे वैराग्य मार्ग केड़ो दरिद्र मार्ग कीड़ो मारमणन पाद आराधिसु नारी धारिणीय धनव बिट्टरायिते ವೈರಾಗ್ಯವಲ್ಲ ಕಂಡ್ಯ ಧೀರರಿಗೆ ವೀರಕ್ಕುಪಕಾರ ಭಸ್ಮ ಧರಿಸಿಕೊಂಡು ಚೀರ ವಸ್ತ್ರವನುಟ್ಟು ತಿರುಗಿದರೋ ಆರಾದರೂ ಅವನ ಅವಧೂತನೆಂದು ಸಾರಿ ಸಾರಿಗೆ ಇನ್ನು ಕರವೇರೇನಯ್ಯ ವೈರಾಗ್ಯವೆಂಬಂತ ವಾರುತಿ ತೊಂದರೆ ಇಲ್ಲದೆ ಶ್ರೀರಮಣಗೆ ಇದು ಪ್ರಿಯವಲ್ಲ ನಾರಿಸುತರು ಶರೀರ ಬಂಧುಗಳೆಂದೆನುತ್ತಿರಬೇಕು ಅನುದಿನವು ನೀರ ಒಳಗೆ ಇನ್ನು ಕಮಲವು ಇದ್ದಂತೆ ಕಾರಣ ಆಗಿ ಕಾರ್ಯವೆಂತಿರಬೇಕು ಮಾ ರಮಣ ನಮ್ಮ ಗೋಪಾಲ ವಿಠಲನು ತೋರಿಕೊಟ್ಟ ವೈರಾಗ್ಯ ಕಾಯುವನು ವೈರಾಗ್ಯ ವಾರ್ಗ ಕೇಳೋ ಸ್ವಯೋಗ್ಯತೆಯೊಳಗೆ ಆದುದಾಯಿತು ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ ಆಯಾಸವ ಪಡದೆ ಪರರ ಶ್ರೇಯಸ್ಸು ನೋಡಿ ಶ್ರೀಯರಸನೆಂತೆಂಬುದೇ ವೈರಾಗ್ಯ ಪ್ರಿಯದಿ ನಿನಿತ್ತ ಕರ್ತೃತ್ವವು ಎನಗೆ ನೀನಿಲ್ಲದಿಲೆ ಎನ್ನಿಂದಾಗದು ಎನುತಲಿ ನೋಯದೆ ಇಪ್ಪುದೇ ವೈರಾಗ್ಯ ನ್ಯಾಯದ ವೈರಾಗ್ಯ ಮಾ ರಮಣ ನಮ್ಮ ಗೋಪಾಲ ವಿಠಲನ ಪ್ರಿಯದಿ ಮೆಚ್ಚೆ ಅನ್ಯಕ್ಕೆರಗದಿಪ್ಪುದೇ ವೈರಾಗ್ಯ. ಗೋಪಾಲದಾಸರ ಚರಿತ್ರೆಯನ್ನು ನೋಡ್ತಾ ಇದ್ವಿ. ಅದರಲ್ಲಿ ಐ ಜಿ ವೆಂಕಟರಮಣಾಚಾರ್ಯರಿಗೆ ಮತ್ತು ಗೋಪಾಲದಾಸರಿಗೆ ನಡೆದಂತಹ ಸಂಭಾಷಣೆಯ ತುಣುಕು ಇದು. ಗೋಪಾಲದಾಸರದು ಭೋಗವಾಗಿರ್ತಕ್ಕಂಥ ವೈರಾಗ್ಯ, ಅವರದು ಸುಖ ಪ್ರಾರಬ್ಧ. ಶ್ರೀಪಾದರಾಜರಿಗಿದ್ದಂತೆ ಸುಖ ಪ್ರಾರಬ್ಧಕ್ಕೆ ಒಳಗಾದವರು ಗೋಪಾಲದಾಸರು. ಅವರ ಕೈಗೆ 10 ಕೈಗೂ ಉಂಗುರಗಳು, ಆಮೇಲೆ ಬೆಲೆ ಬಾಳುವ ಜರ್ತಾರಿ ಶಾಲು, ಮತ್ತೆ ಓಡಾಡಲಿಕ್ಕೆ ಕುದುರೆ ಮೇನೆ ಇವೆಲ್ಲ ಇತ್ತು ಅವರಿಗೆ. ಆದರೆ ಅವರ ಗುರುಗಳಾದ ವಿಜಯದಾಸರಿಗೆ ಅದು ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗಬೇಕು. ಅವರಿಗೆ ಬಡತನ, ಇವರಿಗೆ ವೈಭವ, ಇವೆರಡೂ ಇತ್ತು. ಸುಮಾರು ಜನ ಅವರನ್ನು ಆಡಿಕೊಳ್ಳುತ್ತಿದ್ದರು ಅಂತ. ಇಷ್ಟೊಂದೆಲ್ಲ ಮಾಡ್ತಾರಪ್ಪ, ಬೆಲೆ ಬಾಳುವ ಶಾಲುಗಳನ್ನು ಹೊತ್ಕೋತಾರೆ, ಕುದುರೆ ಸವಾರಿ ಮಾಡ್ತಾರೆ, ಮತ್ತೆ 10 ಬೆರಳಿಗೂ 10 ಉಂಗುರ, ಮೃಷ್ಟಾನ್ನ ಭೋಜನ, ಗಂಧ ಕಸ್ತೂರಿ ಲೇಪಿಸ್ಕೊಳ್ತಾರೆ, ಸಾವಿರಾರು ಗಟ್ಟಲೆ ಹಣ ಖರ್ಚು ಮಾಡ್ತಾರೆ, ಉಳಿದ ಹಣವನ್ನು ಕೂಡಿಡ್ತಾರೆ. ಇವರಿಗೇನು ವೈರಾಗ್ಯ, ಇವರದ್ದು ಭಗವಂತ ಇವರಿಗೆ ಅಪರೋಕ್ಷ ಆಗಿದ್ದಾನೆ ಅಂತಾರೆ. ಇದು ಹೇಗೆ ಅಂತ ಜನ ಮಾತಾಡ್ತಿದ್ರು. ಜನ ಮಾತಾಡಿದ್ರೆ ಅವರೇನು ತಲೆ ಕೆಡಿಸ್ಕೊಳ್ಳಲ್ಲ. ವೆಂಕಟರಮಣಾಚಾರ್ಯ ಕೇಳಿದ್ರಂತೆ, ಪ್ರಭು ನೀವು ಹೀಗೆ ವೈಭವದ ಜೀವನವನ್ನು ನಡೆಸ್ತಾ ಇದ್ದೀರಿ, ನಾನು ನೋಡಿದ್ರೆ ಇಷ್ಟು ವೈರಾಗ್ಯದಲ್ಲಿದ್ದೇನೆ, ಭಗವಂತ ನನಗೆ ಅಪರೋಕ್ಷ ಜ್ಞಾನವನ್ನೇ ಕೊಡಲಿಲ್ಲ, ಇನ್ನೂ ಕೂಡ ನೀವು ಅಪರೋಕ್ಷಿಗಳಾಗಿದ್ದೀರಿ, ಇನ್ಯಾವ ರೀತಿಯಲ್ಲಿ ವೈರಾಗ್ಯ ಮಾಡಿದರೆ ದೇವರು ನನಗೆ ಅಪರೋಕ್ಷ ಕೊಡ್ತಾನೆ ಅಂತ ಕೇಳ್ತಾರೆ. ಅದಕ್ಕೆ ಅವಾಗ ಅವರು ಈ ವೈರಾಗ್ಯದ ಸುಳ್ಳಾದಿ ಮಾಡಿದ್ದು ಅಂತ ಅದಕ್ಕೆ ಅವರು ಹೇಳಿದರು. ನಾರಿಯ ಧಾರುಣಿಯ ಧನವ ಬಿಟ್ಟರಾಯಿತೇ ವೈರಾಗ್ಯವಲ್ಲ ಕಂಡ ಧೀರರಿಗೆ. ಹೆಂಡತಿ ಮಕ್ಕಳು ಹಣವನ್ನ ಬಿಟ್ಟು ವನಕ್ಕೆ ಸೇರಿಬಿಟ್ರಾಯಿತೇನು, ಅದು ವೈರಾಗ್ಯವೇನು? ಬೀರಕ್ಕಪಕಾರ ಭಸಮ ಧರಿಸಿಕೊಂಡು ಚೀರ ವಸ್ತ್ರವನ್ನುಟ್ಟು ತಿರುಗಿದರು ಆರಾದರು ಅವನ ಅವಧೂತರೆಂಬರೆ. ತನ್ನ ಮೈಯೆಲ್ಲ ಬಟ್ಟೆ ಹರ್ಕೊಂಡು ಮೈವೆಲ್ಲ ಬೂದಿಗಳನ್ನು ಬಳಕೊಂಡು ಹರಿದು ಹೋದ ಬಟ್ಟೆಯನ್ನು ಧರಿಸಿಕೊಂಡು ಊರೆಲ್ಲ ತಿರುಗಾಡಿದರೆ ಅವನನ್ನು ಯಾರು ಅವಧೂತರು ಅಂತ ಕರೆಯಲ್ಲಪ್ಪ. ಯಾವಾಗ ಅವರು ಅವಧೂತರಾಗ್ತಾರೆ ಅಂದರೆ, ಸಾರಿ ಸಾರಿಗೆ ಇನ್ನು ಕರವೇರೇನಯ್ಯ, ವೈರಾಗ್ಯವೆಂಬಂತ ವಾರುತಿ ಹೊಂದಿಲ್ಲದೆ ಶ್ರೀರಮಣಗೆ ಇದು ಪ್ರಿಯವಲ್ಲ. ನಾರಿಸುತರನ್ನು ಶರೀರ ಬಂಧುಗಳೆಂದೆನುತ್ತಿರಬೇಕು ಅನುದಿನವು. ಹೆಂಡತಿ ಮಕ್ಕಳನ್ನು ಬಿಟ್ಟು ಓಡೋಗೋದಲ್ಲ, ಅದು ಪಲಾಯನವಾದ ಅಂತ ಕರೀತಾರೆ. ಅದಕ್ಕೆ ಹೆಂಡತಿ ಮಕ್ಕಳ ಜೊತೆಗಿರಬೇಕು. ಆದರೆ ಹೇಗಿರಬೇಕು ಅಂದರೆ, ನೀರ ಒಳಗೆ ಇನ್ನು ಕಮಲ ಇಪ್ಪಂತೆ. ನೀರಿನೊಳಗೆ ಕಮಲ ಹೇಗಿರ್ತದೆ? ನೀರಿನೊಳಗೆ ಇಡುತ್ತದೆ, ನೀರಿನೊಳಗೆ ಹುಟ್ಟುತ್ತದೆ. ನೀರನ್ನೇ ಆಶ್ರಯಿಸಿಕೊಂಡು ಬದುಕಿದರೂ ನೀರನ್ನ ಮೈಗೆ ಅಂಟಿಸಿಕೊಳ್ಳದಂತೆ ಕಮಲ ಹೇಗಿರ್ತದೋ ಒಬ್ಬ ಸಂಸಾರದಲ್ಲಿ ಆಗಿರಬೇಕು, ಅದು ವೈರಾಗ್ಯ ಅಂತ. ಕಾರಣನಾಗಿ ಕಾರ್ಯ ಎಂದಿರಬೇಕು, ಮಾ ರಮಣ ನಮ್ಮ ಗೋಪಾಲ ವಿಠಲನು ತೋರಿಕೊಟ್ಟ ವೈರಾಗ್ಯವನು ಅಂತ ಅವರಿಗೆ ವೈರಾಗ್ಯವನ್ನು ತಿರುಗಿಸಿ ಹೇಳ್ತಾರೆ. ಸ್ವಯೋಗ್ಯತೆಯೊಳಗೆ ಆಯತವಾದದ್ದೇ ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ. ಭಗವಂತ ಆಯಾಚಿತವಾಗಿ ಏನು ಕೊಡ್ತಾನೆ ನಮ್ಮ ಯೋಗ್ಯತಾನುಸಾರವಾಗಿ, ಅದನ್ನ ಇನ್ನೊಬ್ಬರಿಗೆ ನೋಯಿಸದಂತೆ ತಾನು ಉಣ್ಣುವುದೇ ವೈರಾಗ್ಯ. ಆಯಾಸವ ಪಡದೆ ಪರರ ಶ್ರೇಯಸ್ಸ ನೋಡಿ ಶ್ರೀಯರಸ ನಿತ್ತನೆಂಬುದು ವೈರಾಗ್ಯ. ಇನ್ನೊಬ್ಬರಿಗೆ ಏನಾದರೂ ಒಳ್ಳೆಯದಾದ್ರೆ ಭಗವಂತ ಅವ್ರ ಮೇಲೆ ಎಂತ ಕೃಪೆ ಮಾಡಿದ ನೋಡಪ್ಪ, ಭಗವಂತ ಅನುಗ್ರಹ ನೋಡು ಅಂತ ಇನ್ನೊಬ್ಬರ ಶ್ರೇಯಸ್ಸನ್ನು ಕಂಡು ಸಂತೋಷ ಪಡುವುದು ವೈರಾಗ್ಯ ಅಂತ ಗೋಪಾಲದಾಸರ ಮಾತದು. ಇನ್ನೊಬ್ಬರ ಸಂತೋಷ, ಆಯಾಸ ಪಡದೆ ಪರರಿಗೆ ಶ್ರೇಯಸ್ಸ ನೋಡಿ ಶ್ರೀಯರಸ ನಿತ್ತನೆಂಬುದೇ ವೈರಾಗ್ಯ.
ಅದು ವೈರಾಗ್ಯ. ಪ್ರಿಯದಿ ನೀನಿತ್ತ ಕರ್ತೃತ್ವವು ಎನಗೆ ನೀನಲ್ಲದೆ ಎನ್ನಿಂದಾಗದು ಎನ್ನುವುದೇ ವೈರಾಗ್ಯ. ಸ್ವಾಮಿ ನನಗೇನು ಕರ್ತವ್ಯವನ್ನು ಕೊಟ್ಟಿದ್ದಿ, ನೀ ಹಿಂದೆ ನಿಂತು ಮಾಡಿಸ್ತೇ ಹೋದ್ರೆ ನನ್ನ ಕೈಲಿ ಅದಾಗುವುದಿಲ್ಲ ಅನ್ನುವುದು ವೈರಾಗ್ಯ ಅಂತ. ಅದಕ್ಕೆ ನೋಡಿ ಇನ್ನೊಂದು, ನೋಯದೆ ಇಪ್ಪುದೇ ಒಪ್ಪುದೇ ವೈರಾಗ್ಯ ನ್ಯಾಯದು. ಮನುಷ್ಯ ಹಠಯೋಗವನ್ನು ಮಾಡದೆ ಮೈಕೈಯನ್ನು ಹೆಚ್ಚು ನೋವಿಸದೆ, ಅಂದ್ರೆ ವ್ರತ ನಿಯಮಗಳನ್ನು ಮಾಡಬೇಕು, ಅಂದ್ರೆ ಹಠಯೋಗ ಅಂತ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ನಿಲ್ಲುವುದು, ಆಮೇಲೆ ಬೆಟ್ಟದ ತುದಿಯಲ್ಲಿ ಒಂಟಿ ಕಾಲಲ್ಲಿ ನಿಲ್ಲುವುದು, ಆಮೇಲೆ ವರ್ಷಾನುಗಟ್ಟಲೆ ಉಪವಾಸ ಮಾಡುವುದು, ಹೀಗೆಲ್ಲ ಹಠಯೋಗಿಗಳು ಅಂತಿರ್ತಾರೆ. ಆ ಥರ ಎಲ್ಲ ಮಾಡಬಾರದು ಅಂತ. ನೋಯದೇ ಇಪ್ಪುದೇ ಒಪ್ಪುದೇ ನ್ಯಾಯದ ವೈರಾಗ್ಯ. ಮಾ ರಮಣ ನಮ್ಮ ಗೋಪಾಲ ವಿಠಲನ ಪ್ರೀತಿಯಲ್ಲಿ ಆಜ್ಞೆ ಅನ್ಯಕ್ಕೆರಗುವುದೇ ವೈರಾಗ್ಯ. ಭಗವಂತ ಆಜ್ಞೆ ಮಾಡಿದ್ದಾನೆ ಅಂತ ಬದುಕುವುದು, ಮತ್ತೆ ಭಗವಂತನ ವಿನಃ ಇನ್ನೊಬ್ಬರಿಗೆ ಎರಗದಿರುವುದು ವೈರಾಗ್ಯ. ತುಂಬಾ ಅದ್ಭುತವಾದದ್ದು. ಒಂದು ನುಡಿ ಹೇಳ್ತೇನೆ, ಧನವ ಪರಿತ್ಯಾಗ ಮಾಡಿದರಾಗಿತೆ. ಹಣ ಎಲ್ಲವನ್ನಿಟ್ಟುಕೊಂಡು ಓಡಾಡ್ತಾನೆ, ಭೋಗ ಭಾಗ್ಯಗಳನ್ನು ಇಟ್ಟುಕೊಂಡು ಓಡಾಡ್ತಾನೆ ಅಂತ ಹೇಳ್ತಿದ್ದೀರಲ್ಲಪ್ಪ, ಧನವ ಪರಿತ್ಯಾಗ ಮಾಡಿದರಾಗಿತೆ ಘನವಾದ ವೈರಾಗ್ಯವೆಲ್ಲ ನೋಡಿ. ಧನವ ಬಿಟ್ಟಿರವೇ ಧನಗಳು ಅನುದಿನ ಘನವೇನು ಇವಾಗೆ ಅವಕ್ಕೆ ನೋಡು. ಹಣ ಬಿಟ್ಟು ಬಿಟ್ಟರೆ ವೈರಾಗ್ಯ ಬರೋದಾಗಿದ್ರೆ ಮನೆಯಲ್ಲಿ ಸಾಕೊಂಡಿರುವ ಹಸುಗಳು ಅವೆಲ್ಲವ ಧನವನ್ನ ಬಿಟ್ಟೇ ಓಡಾಡ್ತಾ ಇರ್ತವೆ ಕೊಟ್ಟಿಗೆಯಲ್ಲಿ, ಅದು ವೈರಾಗ್ಯ ಅಂತ ಕರೀತಾರೆ. ಅದನ್ನ ಇಲ್ಲ, ಅದಕ್ಕೆ ಹೇಳಿದ್ರು ಜನರ ಮನೆಯರ ಬಿಟ್ಟರಾಯಿತೆ ಅನುಗಾಲ. ಜನಗಳನ್ನ ಮನೆಯನ್ನ ಬಿಟ್ಟು ಬಿಟ್ಟು ಕಾಡಿಗೆ ಓಡ ಹೋಗ್ಬಿಟ್ರೆ ಅದು ವೈರಾಗ್ಯ ಅಂತ ಆಗ್ತದ? ಗೂಗೆಯು ತನುಮನದ ಅಭಿಮಾನ ಬಿಟ್ಟಲ್ಲವೇ. ಗೂಬೆ ಇರ್ತದಪ್ಪ, ಒಂದು ಗೂಬೆ, ಅದು ತನುಮನವನ್ನೆಲ್ಲ ಬಿಟ್ಟು ಹುಟ್ಟಿದಾರಭ್ಯ ತಾನು ಹುಟ್ಟಿದ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ವಾಸ ಮಾಡಿಕೊಂಡಿರ್ತದೆ, ಅದನ್ನ ವೈರಾಗ್ಯ ಅಂತಾರೇನು? ಬಿಟ್ಟರಾಯಿತ ಘನವಾದ ವೈರಾಗ್ಯವಲ್ಲ ನೋಡಿ, ತನುಮನದ ಅಭಿಮಾನವನ್ನು ಬಿಟ್ಟು. ತನುಮನದ ಅಭಿಮಾನ ಬಿಡಬೇಕು ಅಂತ, ತಾನು ತನ್ನದು ಅನ್ನುವ ಅಭಿಮಾನ ಬಿಡಬೇಕು ಅಂತ ಹೇಳ್ತೀರಿ, ಅದನ್ನ ಬಿಟ್ಟರೆ ವೈರಾಗ್ಯ ಅಲ್ಲ ಅದು. ಯಾಕೆ ವೈರಾಗ್ಯ ಅಲ್ಲ ಅಂದ್ರೆ, ಕುನ್ನಿತ ಮನೆ ಮನೆ ತಿರುಗದೆ ಅನುಗಾಲವು. ನಾಯಿ ತನ್ನ ಸ್ವಾಭಿಮಾನವನ್ನ ಬಿಟ್ಟು ಎಲ್ಲರ ಮನೆ ಬಾಗಿಲು ಹೋಗ್ತದೆ, ಬಾಲ ಅಲ್ಲಾಡಿಸ್ತದೆ, ಅವ್ರು ಏನ್ ಕೊಟ್ಟರೆ ಅದನ್ನ ತಿಂದು ಬರ್ತದೆ, ಅದನ್ನ ಯಾರು ವೈರಾಗ್ಯ ಅಂತ ಕರೆಯಲ್ಲಪ್ಪ. ಘನಮಹಿಮ ಚಲ್ವ ಗೋಪಾಲ ವಿಠಲನ ನೆನೆದು ಏಕಾಂತದಲ್ಲಿ ನಿರ್ಮಲ ಮನನಾಗುವುದೇ ವೈರಾಗ್ಯ. ಭಗವಂತನನ್ನ ನೆನೆದು ಏಕಾಂತದಲ್ಲಿ ನಿರ್ಮಲವಾಗುವುದು ವೈರಾಗ್ಯ. ಏನ್ ಅದ್ಭುತ! ಧನವ ಕಟ್ಟಿದ ಚೀಲ ಧಾನ್ಯ ತುಂಬಿದ ಗೋಣಿ, ಪನುಕು ಬೆಕ್ಕಿನಂತೆ ಪುಣ್ಯಾತ್ಮರಗದಂತೆ. ಧನವ ಕಟ್ಟಿದ ಚೀಲ, ಒಂದು ಚೀಲದಲ್ಲಿ ದವಸ ಧಾನ್ಯವನ್ನೆಲ್ಲ ಹಾಕಿ ಕಟ್ಟುಬಿಡ್ತಾರೆ, ಹಾಗಿರ್ಬೇಕಂತ. ಧನವ ಕಟ್ಟಿದ ಚೀಲ, ಅದರೊಳಗೆ ಎಲ್ಲ ಧನ ಇದೆ, ಆದ್ರೆ ಅದು ಯಾವ ಧನವನ್ನು ಉಪಯೋಗಿಸೋದಿಲ್ಲ. ಅದಕ್ಕೆ ನನ್ನಲ್ಲಿ ಧನ ಇದೆ ಅನ್ನುವಂತಹ ಭ್ರಮೆಯೂ ಇಲ್ಲ, ತಿಳುವಳಿಕೆಯೂ ಇಲ್ಲ. ಒಳಗೆ ಧನ ಇದೆ, ಆದ್ರೆ ಅದು ನಿರ್ಲಿಪ್ತವಾಗಿದೆ. ಒಂದು ಗೋಣಿ ಚೀಲದಲ್ಲಿ ಹಣ ದುಡ್ಡು ಎಲ್ಲವನ್ನ ಬಂಗಾರವನ್ನೆಲ್ಲ ಹಾಕಿ ಕಟ್ಟಿದ್ರೆ ಗೋಣಿ ಚೀಲದ ಬಣ್ಣ ಬದಲಾಗುವುದಿಲ್ಲ, ಅದು ಮೊದಲು ಹೇಗಿತ್ತು ಹಾಗೆ ಇರ್ತದೆ. ಅಥವಾ ನನ್ನೊಳಗೆ ಹಣ ಇದೆ ಅನ್ನುವ ಅಭಿಮಾನವೂ ಇಲ್ಲ, ಹಾಗಿರಬೇಕು ಜಗತ್ತಿನಲ್ಲಿ ಅಂತ ಗೋಪಾಲದಾಸರು. ಧನವ ಕಟ್ಟಿದ ಚೀಲ ಧಾನ್ಯ ತುಂಬಿದ ಗೋಣಿ, ತನ್ನೊಳಗೆ ಧಾನ್ಯಾದಿಗಳಿವೆ ಅನ್ನುವ ಹಮ್ಮು ಬಿಂಬಗಳಿಲ್ಲದೆ ಹೇಗೆ ಒಂದೇ ತರ ಇರ್ತದೆ ಗೋಣಿ ಚೀಲ, ಹಾಗಿರಬೇಕಪ್ಪ. ಪುನುಕು ಬೆಕ್ಕಿನಂತೆ ಪುಣ್ಯಾತ್ಮರಗದಂತೆ, ಈಗ ಬೆಕ್ಕಿರ್ತದೆ ಯಾರ ಮನೆಯಲ್ಲೋ ಹಾಲಿರ್ತದೆ, ಬರ್ತದೆ ಹಾಲನ್ನು ಕುಡಿದು ಬಿಡ್ತದೆ ಹೋಗಿಬಿಡ್ತದೆ. ನಾನಿದ್ರ ಮನೆಯಲ್ಲಿ ಹಾಲು ಕುಡಿದಿದ್ದೇನೆ ಅಂತ ಮತ್ತದೇ ಮನೆಗೆ ಬರ್ತದೆ ಅಂತ ಏನಲ್ಲ, ಅದು ಹೊಡೆದ್ರೆ ಹೊಡೆಸ್ಕೊಳ್ಳುತ್ತದೆ, ಹೊಡೆದ್ರೆ ಹೊಡೆಸ್ಕೊಳ್ಳುತ್ತೆ. ಏನದಕ್ಕೆ ಯಾವುದು ಯಾವ ರೀತಿಯಾಗಿರ್ತಕ್ಕಂಥ ತಾತತ್ವವೂ ಇಲ್ಲ, ಇದು ನನ್ನ ಮನೆ ಬೇರೆಯವರ ಮನೆ ಎನ್ನುವಂತಹ ಭಾವನೆಯೂ ಅದಕ್ಕಿಲ್ಲ. ಅದರಿಂದ ಪುಣ್ಯಾತ್ಮರಗದಂತೆ, ಪುಣ್ಯಾತ್ಮರಿರ್ತಾರೆ ಅವರಿಗೆ ಕೆಲವು ಪಾಪ ಇರ್ತದೆ, ಪ್ರಾರಬ್ಧವನ್ನು ಅನುಭವಿಸ್ತಾ ಇರ್ತಾರೆ, ಅವ್ರಿಗೆ ಅದರ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಕಾಳಜಿಯೂ ಇಲ್ಲ, ಅದು ಬರ್ತದೆ ಅದು ಹೋಗ್ತದೆ ಅದಕ್ಕೆ ಅಂತೆ ಅಂತ. ರೈಕ್ವನಿಗೆ ಕಜ್ಜಿ ಬಂದಂತೆ, ಚಾಂದೋಗ್ಯ ಉಪನಿಷತ್ತಿನಲ್ಲಿ ರೈಕ್ವ ಕಜ್ಜಿ ಮೈಯೆಲ್ಲ ಅವನಿಗೆ ಕಜ್ಜಿ ತೋರಿಸ್ಕೊಳ್ತಾ ಕೂತಿದ್ದ. ಧ್ಯಾನಸ್ಮೃತಿ ರಾಜ ಬಂದು ನಮಸ್ಕಾರ ಮಾಡಿ ಹೇಳಿದ, ಏನ್ ಗುರುಗಳೇ ಹೀಗೆ ಕೂತಿದ್ದೀರಿ, ಯಾರು ವೈದ್ಯರನ್ನು ಕರೆಸಲೇ? ಅದಕ್ಕೆ ಅವ್ರೇನ್ ಹೇಳಿದ್ರು ಗೊತ್ತಾ, ನನ್ನ ಕಜ್ಜಿಯಿಂದ ನಿನಗೇನಾದ್ರೂ ತೊಂದರೆ ಆಗುವುದಾದ್ರೆ ನೀನೇ ಬರಬೇಡ ಅಂತ ಹೇಳಿಬಿಟ್ರು. ನೀನೇ ಬರಬೇಡ, ಈಗ ನನ್ನ ಕಜ್ಜಿ ನಾನಾಯ್ತು, ನಾನು ತುರಿಸ್ಕೋತೀನೋ ಏನೋ ಮಾಡ್ಕೋತೀನಿ, ನಿನಗೆ ಕಯ್ಯ, ನೀ ಬಂದಿರೋದೇನು ಪಾಠ ಹೇಳಿಸ್ಕೊಳ್ಲಿಕ್ಕೆ? ನಿನಗೆ ನಾನು ಕಜ್ಜಿ ತುರಿಸ್ಕೊಳ್ತಿರೋದು ನೋಡುವುದಕ್ಕೆ ಅಸಹ್ಯ ಆದರೆ ನಾಳೆಯಿಂದ ನೀನು ಪಾಠಕ್ಕೆ ಬರಬೇಡ, ಹೋಗತ್ಲ ಕಡೆಗೆ ಅಂತ. ನನ್ನ ಪ್ರಾರಬ್ಧ ಇದು, ನಾನು ಕಳ್ಕೋತಿದ್ದೀನಪ್ಪ, ಇವತ್ತು ನಾನು ಅದಕ್ಕೆ ಔಷಧಿ ಉಪಚಾರಗಳನ್ನು ಕೊಟ್ಟು ಮಾಡಿಬಿಟ್ರೆ ಮುಂದಿನ ಜನಕ್ಕೆ ಇನ್ನೂ ಅನುಭವಿಸಬೇಕಾಗ್ತದೆ. ಅದಕ್ಕೇನಿದೆ, ಪ್ರಾರಬ್ಧಂ ಪರಿಭುಜ್ಯ ಕರ್ಮಶಕಲಂ ಪ್ರಕ್ಷೀಣ ಕರ್ಮಾಂತರ, ಇವತ್ತೇನಿದೆ ಎಲ್ಲವನ್ನು ಅನುಭವಿಸ್ತೇನೆ, ಇಲ್ಲೇ ಬಿಟ್ಟು ಹೋಗ್ತೇನೆ ಹೋಗು ಅಂತ. ಅದಕ್ಕೆ ಪುಣ್ಯಾತ್ಮರಗದಂತೆ ಒಣಗಿದ ಗೋಡೆಗೆ ಹರಳು ಮೀಟಿದಂತೆ. ಗೋಡೆ ಒಣಗಿದ್ರೆ ಅದ್ರ ಮೇಲೆ ಕಲ್ಲೋಗಿಲ್ಲೋ ಏನ್ ಎಸೆದ್ರು ಅದರ ಚಿತ್ತಾರ ಅದರ ಮೇಲೆ ಮೂಡುವುದಿಲ್ಲ ಎಸೆದ್ರೆ. ಅದೇ ಹಸಿಯಾದ ಗೋಡೆ ಮೇಲೆ ಏನೇ ಹಾಕಿದ್ರು ಅದರ ಚಿತ್ತಾರ ಬಿಡುತ್ತದೆ. ಹಾಗೆ ಪುಣ್ಯಾತ್ಮರಿಗಿರುವ ವೈರಾಗ್ಯ ಆಗಿರುತ್ತದೆ. ಉಣ್ಣುವ ಜಿಹ್ವೆಗೆ ಕೈ ಅನುಕೂಲವಾಗುವಂತೆ, ಹೊಟ್ಟೆ ಊಟ ಮಾಡುವುದು, ನಾಲಿಗೆ ಚಪ್ಪರಿಸುವುದು, ಹಲ್ಲು ಅಗಿಯುವುದು, ಕೈಗೇನು ಕೆಲಸ ಅದರಲ್ಲಿ?
ಕೈ ಏನಾದ್ರೂ ಕೇಳ್ತದೇನು, ನಿಮ್ ಬಾಯತ್ರಕ್ಕೆ ಇಷ್ಟೆಲ್ಲ ತಗೊಂಡ್ಬಂದು ಕೊಡ್ತೀನಲ್ಲಪ್ಪ ನನಗೇನಾದ್ರೂ ಕೊಡ್ತೀರಾ ಅಂತ ಏನು ಕೇಳಲ್ಲ. ಅದೇ ಕೈಯಲ್ಲಿ ಕಲಸತ್ತೆ ಎಲ್ಲ ಮಾಡುತ್ತೆ, ಬಾಯವರೆಗೂ ತಗೊಂಡು ಹೋಗುತ್ತೆ ಬರುತ್ತೆ, ಆದ್ರೆ ಕೈಗೆ ಏನು ಅದರ ಮೇಲೆ ಅಭಿಮಾನ ಇಲ್ಲ. ಅದಕ್ಕೆ ಹೇಳಿದ್ರು, ಉಣ್ಣುವ ಜಿಹ್ವೆಗೆ ಕೈ ಅನುಕೂಲವಾದಂತೆ ಮನಸ್ಸಿಗೆ ಹರುಷ ಮಾಧವ ಮಾಡಿಸಿದ್ದು ತನುವಿಗೆ ಸುಖವೆಂದು ತಿಳಿದು ಕೂದಲೆಳವೆ ಕೂದಲ ಕದ ಕಡದಲೆಲೆವೆ ಗಡಿಸುತ್ತ ಅಲ್ಲಲ್ಲಿ ಗುಣಗಳ ತಿಳಿದು ಹರಿಯ ನೆನೆ ನೆನೆದು ದಿನ ಕಳೆವುದೇ ಅರೆ ವೈರಾಗ್ಯ. ಬಹುಚಿತ್ರ ಜಗತ್ ಬೃಹದಾಕಾರಣಾತ್ ಪರಶಕ್ತಿರನಂತ ಗುಣಪರಮ. ಇಡೀ ಜಗತ್ತನ್ನ ನೋಡಯ್ಯ, ಒಂದರಂತೆ ಒಂದಿಲ್ಲ, ಒಂದರಲ್ಲೂ ಕುಂದಿಲ್ಲ, ಅವರವರದೇ ಆಗಿರ್ತಕ್ಕಂಥ ಸ್ವಭಾವ, ಎಷ್ಟು ಬಗೆಯ ಜನ, ಎಷ್ಟೆಲ್ಲ ಬಗೆಯ ಚಿತ್ತಾರಗಳು ಏನೆಲ್ಲ ಇದೆ, ಇವೆಲ್ಲ ಹರಿ ಮಾಡಿದ್ದು ಅಂತ ಪ್ರತಿಯೊಂದರಲ್ಲೂ ಹರಿಯ ಗುಣಗಳನ್ನ ನೆನೆ ನೆನೆದು ನೆನೆ ನೆನೆದು ದಿನಗಳೆವುದೇ ವೈರಾಗ್ಯ. ಮುನಿನುತ ಶ್ರೀ ಗೋಪಾಲ ವಿಠಲನು ಇಂತು ಈ ಪರಿ ಒಳಗಿದ್ದು ಪರೆವನು, ಇದರ ಒಳಗಿದ್ದು ಭಗವಂತ ತಾನು ಹೊರಿತಾನೆ ಅಂತ ತಿಳಿಯುವುದು ವೈರಾಗ್ಯ ಅಂತ ಅವ್ರು ಹೇಳುತ್ತಾರೆ. ಆಮೇಲೆ ಅವ್ರಿಗೆ ಹೇಳಿದರು, ಮಡಿ ಮಾಡ್ತಿರಲ್ಪ, ಏನ್ ಮಡಿ ಮಾಡ್ತೀರಿ ನೀವು? ಮಡಿ ಮಾಡಲು ಬೇಕು. ಮಡಿ ಮಾಡಿದ್ರೆ ಏನ್ ಗೊತ್ತಾ, ಇವನು ಒಳ್ಳೆ ಮಡಿ ಮಾಡ್ತಾನ ಆಚಾರ್ಯ ಅಂದ್ರೆ ಅದಕ್ಕೇನು ಕುರುಹು ಅಂದ್ರೆ ಒಳ್ಳೆಯ ನಡತೆ ಕಲಿಯಲು ಬೇಕು. ಅವನಿಗೆ ಒಳ್ಳೆ ನಡತೆ ಇದೆ ಅಂದ್ರೆ ಅವನು ಮಡಿ ಮಾಡ್ತಾನೆ ಅಂತ. ಮಡಿ ಮಾಡುವುದರಿಂದಲೇ ಅವನ ನಡತೆ ಹಾಳಾಗ್ತದೆ ಅಂದ್ರೆ ಅಂತ ಮಡಿ ಮಾಡಿ ಪ್ರಯೋಜನ ಏನು? ಅದಕ್ಕೆ ಅವ್ರು ಆಡುವ ಮಾತು ನೋಡ್ರಿ, ಎಡಹಿ ಮುಗ್ಗುತ ನೀರ ಮಡುಹಿನೊಳಗೆ ಹೋಗಿ ಬಿಡುಗೊಳದಂತೆ ಮಿಂದು ಗುಡುಗುಡು ಗುಟ್ಟುತ್ತ ನಡುವೆ ಮಂತ್ರಗಳಿಂ ಕಡುವೇಗ ನುಡಿದು ನಾಮ ಬಡಿದು ಮುದ್ರೆಯ ಹಚ್ಚಿ ಜಡದೇಹ ತೊಳೆದು ಅಡಿಗಡಿಗೆ ಕಾಮಕ್ರೋಧ ಒಡಲೊಳಗೆ ಮಲಮೂತ್ರ ಜಡಿತ ರಕ್ತ ಮಾಂಸ ಘೋರ ಇಂದ್ರಿಯಗಳು ಕೊಡದೊಳಗೆ ಮಧ್ಯ ತುಂಬಿ ಉಡಿಯ ಹೂಮಾಲೆ ಸುತ್ತಿ ಕಡು ಪರಿಮಳ ದ್ರವ್ಯ ಶ್ರೀಗಂಧ ಲೇಪಿಸಿ ನಡುಬೀದಿಯೊಳಗಿಟ್ಟು ಬೆಡಗು ತೋರಿಸಿದರಿನ್ನು ಮಡಿ ಮಾಡಿದರದು ಮಡಿಯಾಗಬಲ್ಲದೆ. ಅದ್ಭುತವಾದ ಮಾತು ಗೋಪಾಲದಾಸರ ಮಾತುಗಳು ಅಂದ್ರೆ ಅದು ಗಾದೆಗಳು ಅಂತಾರಲ್ಲ ಅದಕ್ಕಿಂತಲೂ ಅದ್ಭುತವಾದ ಮಾತು. ಅವ್ರ ಮಾತು ನೋಡ್ರಿ, ಎಡಹಿ ಮುಗ್ಗುತ ನೀರ ಮಡುಹಿ, ಎಡಹಿ ಮುಗ್ಗುತ ನೀರ ಮಡುಹಿ, ಅಲ್ಲಿ ಸ್ನಾನ ಅನ್ನುವುದಿಲ್ಲ, ಮೈ ಮೇಲೆ ನೀರು ಹುಯ್ಕೊಳ್ಳೋದು ಅಂತ. ಎಡಹಿ ಮುಗ್ಗುತ, ಬೆಳಗ್ಗೆ ಎದ್ರೆ ದಡ 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 ಅಂತ ಓಡೋಗ್ತಾನಂತೆ. ಎಲ್ಲಿಗೆ? ಬೆಳಗ್ಗೆ ಮೂರುವರೆಗೆ ಓಡೋಗ್ತಾನೆ, ಓಡೋಗುವಾಗ ಎಷ್ಟೋ ಕಡೆ ಎಡುತ್ತಾ ಓಡೋಗ್ತಾನಂತೆ. ನೀರ ಮಡುವಿನೊಳಗೆ ಹೋಗಿ, ನೀರು ನದಿಯೋ ಸರೋವರವೋ ಬಾವಿಯೋ ಎಲ್ಲೋ ಹೋಗಿ ಬಿಡುಗೂಳಿಯಂತೆ ಮಿಂದು, ಮನುಷ್ಯನಂತೆ ಅಲ್ಲ, ಹೋಗಿ ದಬಾರಂತ ಬಿದ್ದು ಬಿಡೋದು. ಗೂಳಿ ಹೇಗೆ ಮೀತದೆ ಹಾಗೆ ಮೀತಾನಂತೆ, ಗೂಡಿ ಗುಟುರು ಹಾಕುವಂತೆ ಆ ಚಳಿಯ ನೀರು ಮೈ ಮೇಲೆ ಬಿದ್ದ ತಕ್ಷಣ ಗುಡುಗುಡು ಗುಟ್ಟುವ ನಡುವೆ ಮಂತ್ರಗಳ ಕೊಡುವೇಗ ನುಡಿದು. ಆ ಚಳಿಯಲ್ಲಿ ಒಂದ್ಸತಿ ಸ್ನಾನ ಮಾಡಿಬಿಟ್ರೆ ಮಂತ್ರಗಳು ಸುಸ್ವರ ಅಪಸ್ವರ ಎಲ್ಲ ತಾರಕಸ್ವರಕ್ಕೇರಿ ಬಿಡ್ತದೆ. ಒಂದ್ಸತಿ ಹೋಗಿ ನೋಡಿದವ್ರು ಗೊತ್ತಾಗ್ತದೆ, ಅಲಕನಂದನಲ್ಲಿ ಏನು ಬೇಡ, ಅದರ ಹತ್ತಿರಕ್ಕೆ ಹೋದ್ರೆ ಗೊತ್ತಾಗಿಬಿಡುತ್ತದೆ ವೇದ ಎಲ್ಲ ಅಪಸ್ವರವಾಗಿ ಅದೇನೇನು ಕತೆ ಆಗ್ತದೆ ಅಂತ. ಚಳಿ ಹಾಗೆ ಮಾಡುತ್ತದೆ, ಅವರು ಒಳಗೆ ಹೋಗಿ ಮಾಡಿದ ತಕ್ಷಣ ಸ್ವರವೋ ತಾರಕವೋ ಉದಾತ್ತವೋ ಅನುದಾತ್ತವೋ ಸ್ವರಿತವೋ ಎಲ್ಲ ದೇವರಮಯ ಹಾಗಾಗಿ ಬಿಡ್ತದೆ. ನೋಡಿ, ನಾಮ ಹಚ್ಚೋದಲ್ಲ, ನಾಮ ಬಡಿದು, ಗೋಪಾಲದಾಸರ ಮಾತು, ನಾಮ ಬಡಿದು ಮುದ್ರೆಯ ಹಚ್ಚಿ ಇದು ನನ್ನ ಕರ್ಮ ಕರ್ಮ ಅಂತ. ಮೊದಲೇ ಆ ಮುದ್ರೆ ಚೆನ್ನಾಗೇ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ, ಪೋಸ್ಟ್ ಆಫೀಸ್ ಇಲ್ಲಿ ಇದ್ದಂಗೆ ಇರ್ತದೆ, ಸರಿಯಾಗಿ ಹಚ್ಕೊಂಡ್ರೆ ಸರಿ ಇಲ್ಲ, ನನ್ನ ಕರ್ಮ ಅಂತ ಹಚ್ಕೊಳ್ತಾನೆ ಅಂತ. ಅದಕ್ಕೆ ನಾಮ ಬಡಿದು ಮುದ್ರೆಯ ಹಚ್ಚಿ ಜಡದೇಹ ತೊಳೆದು, ಇದು ಜಡದೇಹ, ಇದನ್ನೆಷ್ಟು ತೊಳೆದು ಅಡಿಗಡಿಗೆ, ಎಷ್ಟು ತೊಳಿತೀಯ ಜಡದೇಹವನ್ನು ಅಡಿಗಡಿಗೆ, ಆದರೆ ಕಾಮಕ್ರೋಧ ಒಡಲೊಳಗೆ, ಕಾಮಕ್ರೋಧ ಹೊಟ್ಟೆ ಒಳಗೆ ತುಂಬಿದೆ, ಏನ್ ಜಡದೇಹ ತೊಳಿತಿ ನೀನು? ಅದಕ್ಕೆ ಅವ್ರು ಕೊಟ್ಟ ಉದಾಹರಣೆ ನೋಡ್ರಿ, ಮಲಮೂತ್ರ ಜಡಿತ ರಕ್ತ ಮಾಂಸ ಘೋರ ಇಂದ್ರಿಯಗಳು, ಒಂದಿದೆಯಾ ಎರಡಿದೆಯಾ ದೇಹದಲ್ಲಿ? ಮಲಮೂತ್ರ ಇದೆ, ರಕ್ತ ಮಾಂಸಗಳಿವೆ, ಘೋರ ಇಂದ್ರಿಯಗಳಿವೆ, ಹೊರಗೆ ಎಷ್ಟು ತೊಳೆದ್ರೆ ಏನು ಶುದ್ಧವಾಗ್ತದೆ ಏನು? ಅದಕ್ಕೆ ಅವ್ರು ಕೊಟ್ಟ ಉದಾಹರಣೆ ನೋಡ್ರಿ, ಕೊಡದೊಳು ಮಧ್ಯ ತುಂಬಿ, ಒಂದು ಒಳ್ಳೆ ಬೆಳ್ಳಿ ಕೊಡದಲ್ಲಿ ಮಧ್ಯ ತುಂಬಿಡೋದಂತೆ, ತುಂಬಿ ಉಡಿಗೆ ಹೂಮಾಲೆ ಸುತ್ತಿ, ಅದರ ಆ ಕೊರಳಿಗೆ ಕಲಶದ ಕೊರಳಿಗೆ ಹೂಮಾಲೆಯನ್ನು ಚೆನ್ನಾಗಿ ಸುತ್ತಬಿಡೋದಂತೆ, ಕಡು ಪರಿಮಳ ದ್ರವ್ಯ ಶ್ರೀಗಂಧ ಲೇಪಿಸಿ, ಪರಿಮಳ ದ್ರವ್ಯ ಶ್ರೀಗಂಧ ಲೇಪಿಸಿ ನಡುಬೀದಿಯೊಳಗುಟ್ಟು ಬೆಡಗ ತೋರಿಸಿದರೆನ್ನು, ಅದನ್ನ ಮೇಲೆಲ್ಲೊತ್ಕೊಂಡು ಊರೆಲ್ಲ ಸಂಚಾರ ಮಾಡಿಕೊಂಡು ರಥೋತ್ಸವ ಮಾಡಿಕೊಂಡು ಬಂದರೆ ಮಡಿ ಮಾಡಿದರು ಮಡಿಯಾಗಬಲ್ಲದೆ. ಒಳಗಿರ್ತಕ್ಕಂಥ ಹೆಂಡ ತನ್ನ ಸ್ವರೂಪ ಬದಲಾಯಿಸ್ತದೇನು? ಕಂದೆಡೆಯಲ್ಲಿ ವ್ಯಾಪ್ತನಾದ ಗೋಪಾಲ ವಿಠಲ ದೃಢ ನುಡಿಯನೊಮ್ಮೆ ನುಡಿದು ಮಡಿ ಮಾಡಿದವ ನುಡಿವಂತ ಮಡಿವಂತ ಮಡಿವಂತನೆಂಬೋ. ನಾರಾಯಣನ ನಾಮ ಹೇಳಿದ್ರೆ ಮಡಿ ಅಲ್ವಾ, ನಾರಾಯಣ ನಾಮ ಹೇಳದೆ ಹೋದ್ರೆ ಅದು ಮಡಿ ಹೇಗಾಗ್ತದೆ ಅಂತ ಹೇಳ್ತಾರೆ. ಅದನ್ನೇ ಗೋಪಾಲದಾಸರು ನಾರಾಯಣನ ನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ ಅಂತ ಹೇಳಿದ್ದಿದೆ ಅರ್ಥದಲ್ಲಿ. ಹೀಗೆ ಹೇಳಿದ ಮೇಲೆ ಅವರಿಗೆ ವೈರಾಗ್ಯ ಬಂತು. ನಮ್ಗೇನು ಎಷ್ಟತಿ ಹೇಳಿದ್ರೇನು ವೈರಾಗ್ಯ ಬರಲ್ಲ, ಅವ್ರಿಗದು ಒಂದು ಮಾತು ವೈರಾಗ್ಯ ಬಂತು. ಅವರಲ್ಲಿದ್ದಂತ
ಆ ವೈರಾಗ್ಯದ ಭಾವ, ನಾನು ಮಹಾವೈರಾಗ್ಯ ಅನ್ನುವ ಭಾವ, ಮತ್ತೆ ನಾನು ಬಹಳ ಮಡಿ ಮಾಡುತ್ತಿದ್ದೇನೆ ಎನ್ನುವ ಭಾವ ಎರಡು ಹೋಯಿತಂತೆ. ಹೋದ ಮೇಲೆ ಅವರಿಗೆ ಅರಿಯದ ವೈರಾಗ್ಯ ಹರಹಿಕೊಂಡಕ್ಕಿಂತ ಅರಿತು ಮೋರೆಯ ನೋಡೋ ಹೋಗಿರೋ ಗೋಪಾಲ ವಿಠಲನ ಅಂತ ಅದನ್ನು ಹಾಡಿದ ಮೇಲೆ ಅವರಿಗೆ ಇದ್ದಂಥ ಅಲ್ಪ ಸ್ವಲ್ಪ ಅಭಿಮಾನವು ಹೋಗಿಬಿಡ್ತು. ಅಂದಿನಿಂದ ಗೋಪಾಲದಾಸರನ್ನು ಇನ್ನೂ ಹೆಚ್ಚು ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಇವರು ಶಾಸ್ತ್ರ ಪಾಠಕ್ಕೆ ಹೋಗ್ತಾ ಇರೋದು ಅಪ್ಪನ ಹತ್ರ. ಅಪ್ಪ ವೆಂಕಟನರಸಿಂಹಾಚಾರ್ಯರು ಏನೇ ಶಾಸ್ತ್ರ ಪಾಠವನ್ನು ಹೇಳಿದ್ರು, ಏನೇ ಪ್ರಮೇಯ ಹೇಳಿದ್ರು, ಅದಕ್ಕೊಂದು ಹಾಡು ಹೇಳುತ್ತಿದ್ರಂತೆ ಇವರು ಐಜಿರ ವೆಂಕಟರಮಣ ಆಚಾರ್ಯರು. ಇವ್ರು ನೋಡಿದ್ರಂತೆ, ಏನು ಹೇಳಿದ್ರು ಒಂದು ಹಾಡು ಹೇಳ್ತಾನಲ್ಲಪ್ಪ, ಇವರು ಯಾವುದೇ ಪ್ರಮೇಯ ಹೇಳಿದ್ರು ಈ ಪ್ರಮೇಯ ಇಷ್ಟೊಂದೇನು ಕಷ್ಟ ಇಲ್ಲಪ್ಪ, ಇದಕ್ಕೆ ಒಳ್ಳೆ ಹಾಡಿದೆ ನೋಡಿ ಗೋಪಾಲದಾಸರು ಹೇಳಿದ್ದು ಅಂತ ಒಂದು ಹಾಡು ಹೇಳಿಬಿಡೋದಂತೆ. ಅವರಿಗೆ ಸಂಕಟವಾಗಿ ಬಿಡ್ತದೆ ಕೆಲವೊಂದ್ಸತಿ, ಪಂಡಿತರಿಗೆ ಸಂಕಟ ಆಗುತ್ತೆ ಗೊತ್ತಾ, ಅವ್ರು ಬಹಳ ಕಷ್ಟವಾಗಿರ್ತಕ್ಕಂಥ ಪ್ರಮೇಯ ಇದು, ಇದು ನನ್ನನ್ನು ಬಿಟ್ಟು ಬೇರೆಯವರಿಗೆ ಪ್ರಪಂಚದಲ್ಲಿರೋರಿಗೆ ಯಾರಿಗೂ ಅರ್ಥ ಆಗಿಲ್ಲ ಅಂತ ತಿಳಿಸ್ಬೇಕು ಅಂತಿರ್ತಾರೆ. ಅದು ಸಲೀಸಾದ ಹಾಡಿನಲ್ಲಿ ದಾಸರು ತಿಳಿಸ್ಕೊಟ್ಬಿಟ್ರೆ ಅವರಿಗೆ ಬಹಳ ಸಂಕಟವಾಗಿ ಬಿಡ್ತದೆ. ಆ ಸಂಕಟ ಆಗ್ತಿತ್ತಂತ ಅವರಿಗೆ, ಇದೇನು ಇದು ಒಂದೊಂದಕ್ಕೂ ಒಂದೊಂದು ಹೇಳ್ತೀಯಲ್ಲ ಅಂದ್ರೆ ಅವರು ಹೇಳ್ತಿದ್ರಂತೆ. ಈ ಹರಿದಾಸ ಸಾಹಿತ್ಯ ಇರುವುದೇ ಅದಕ್ಕೋಸ್ಕರ ಅಲ್ವಾ, ಮಹಾಮಹಾಪ್ರಮೇಯಗಳನ್ನು ತಿಳಿಯಾದ ಕನ್ನಡದಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸುವುದಕ್ಕಿರುವುದಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಂತ. ಅಲ್ಲಲ್ಲಿ ಸುಧಾ ಗ್ರಂಥದಲ್ಲಿ ಮತ್ತೆ ಚಂದ್ರಿಕಾದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ತತ್ವಪ್ರಕಾಶಿಕದಲ್ಲಿ ಏನು ಬಂದಿದೆ ಘನವಾಗಿರ್ತಕ್ಕಂಥದ್ದು, ಅದನ್ನು ಒಂದೊಂದೇ ಒಂದೊಂದೇ ಚಿಕ್ಕ ಚಿಕ್ಕ ನುಡಿಯಲ್ಲಿ ಹೇಳಿಬಿಡೋದು. ಸುಮ್ಮನೆ ಸಮಯ ಬಂತು ಅಂತ ಒಂದು ಮೂರ್ನಾಲ್ಕು ಹೇಳ್ತೇನೆ ಅವ್ರ ಮಾತುಗಳು ನೋಡಿ. ಗೋಪಾಲದಾಸರ ಮಾತುಗಳು, ಬಾಡಿಗೆ ಮನೆ ದೇಹ ಬಿಡಾರ ಸ್ಥಿರವಲ್ಲ, ಮುಗಿದೋಯ್ತಷ್ಟೇ. ನೀವು ಅದಕ್ಕೆ ದೊಡ್ಡ ಪ್ರಮೇಯ ಇದೆ, ಯಾವುದಿದು, ಬಾಡಿಗೆ ಮನೆ ದೇಹ ಬಿಡಾರ ಸ್ಥಿರವಲ್ಲ. ನಾವಿರುವುದು ಬಾಡಿಗೆ ಮನೆ, ಇದರಲ್ಲಿರುವ ಬಿಡಾರ ಸ್ಥಿರವಲ್ಲ. ಬಾಡಿಗೆ ಮನೆಯಲ್ಲಿ ಹೇಗಿರ್ತೇವೋ ಹಾಗಿರ್ಲಿಕ್ಕೆ ಬಂದವರು ನಾವು, ಈ ದೇಹ ನಮ್ಮದಲ್ಲ, ಮುಗಿದೋಯ್ತು. ಕಣ್ಣು ಬಿಗಿದು ಕಟ್ಟಿ ಚಿತ್ರವ ಬರೆದಂತೆ, ನಾವು ಮಾಡ್ತಿರ್ತಕ್ಕಂಥ ಕರ್ಮಗಳೆಲ್ಲ ಹೇಗಿದೆ, ಒಬ್ಬನಿಗೆ ಕಣ್ಣು ಕಟ್ಟುಬಿಟ್ಟು ಚಿತ್ರ ಬರೀ ಅಂದ್ರೆ ಅವನೇನು ಚಿತ್ರ ಬರೀತಾನೆ, ಚಿತ್ರ ಬರೀಬೇಕಾದ್ರೆ ಒಳಗಡೆ ಏನಾದ್ರು ಇದ್ರೆ ಚಿತ್ರ ಬರೀತಾನೆ, ಹೊರಗಡೆ ಕಣ್ಣು ಬಿಟ್ಟರೆ ಏನಾದ್ರು ನೋಡ್ಕೊಂಡಾರು ಬರೀಬಹುದು, ಕಣ್ಣು ಕಟ್ಟುಬಿಟ್ರೆ ಏನು ಬರೀಲಿಕ್ಕಾಗ್ತದೆ, ಅದು ಅವರವರ ಸಾಧನೆ ಎನ್ನುವಂತೆ. ಕನ್ನಿಕೆಗೆ ಬಾಲ್ಯದಿ ಕಂಡವರು ಪತಿ ಆದಂತೆ, ನೋಡಿ ಅದ್ಭುತವಾದ ಮಾತು. ಕಂಡ ಕಂಡದ್ದನ್ನು ಮನುಷ್ಯ ಹೇಗೆ ಬಯಸ್ತಾನೆ ಅಂದ್ರೆ, ಅವ್ರು ಹೇಳಿದ್ದು ಕನ್ನಿಕೆಗೆ ಬಾಲ್ಯದಿ ಕಂಡವರು ಪತಿಯಾದಂತೆ. ಅವ ಚಿಕ್ಕ ಹುಡುಗಿ ಇದ್ದಾಳೆ, ಎಲ್ಲ ಬರೋರೆಲ್ಲ ನಾನು ನಿನ್ನ ಗಂಡ ನಾನು ನಿನ್ನ ಗಂಡ ಅಂತ ತಮಾಷೆ ಮಾಡ್ತಾರಲ್ಲ ಹೇಳ್ಕೊಂಡು, ಅವಳಿಗೆ ಗಂಡ ಅಂದ್ರೆ ಏನು ಗೊತ್ತಿಲ್ಲ, ಸಂಸಾರ ಅಂದ್ರೆ ಏನು ಗೊತ್ತಿಲ್ಲ, ಹೌದು ಹೌದು ಅಂತಿರ್ತಾಳೆ. ಹಾಗೆ ನಾವು ಕೂಡ ನಮಗದೂ ಬೇಕು ಇದೂ ಬೇಕು ಅದು ಬೇಕು ಇದು ಬೇಕು ಅಂತಿರ್ತೇವೆ, ಯಾವುದು ಬಂದ್ರೆ ನಮ್ಮ ಜೀವನದಲ್ಲಿ ದಕ್ಕಿಸಿಕೊಳ್ಳಿಕ್ಕಾಗ್ತದೆ ಎನ್ನುವ ಜ್ಞಾನವೇ ಇಲ್ಲ, ಕಂಡಿದ್ದೆಲ್ಲ ಬೇಕು ಅಂತೇವೆ. ಗೋವ ಕರೆದು ಪಾವು ಪಾಲಿಗೆರದಂತೆ, ಹಾವಿಗೆರದಂತೆ. ಗೋವನ್ನ ಚೆನ್ನಾಗಿ ಕರೆದು ಬಿಟ್ಟು ಹಾಲು ತಗೊಂಡು ಹಾವಿಗೆ ಹಾಕಿದ್ರೆ ಪ್ರಯೋಜನ ಏನು, ನಾವು ಮಾಡ್ತಿರೋದೆಲ್ಲ ಅದೇ. ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಾನೆ, ವಿಷಯ ಭೋಗಗಳಿಗೆ ಉಪಯೋಗಿಸ್ತಾನೆ, ಅದು ಹಾವಿಗೆ ಹಾಲೆರದಂತಾಗ್ತದೆ ಅಂತ. ಗಾಣಿಗ ತಿಲವ ಪಿಡಿದು ಗುಡಿಸಿ ತೈಲ ತೆಗೆದಂತೆ, ಗಾಣಿಗಕ್ಕೆ ಕಟ್ಟಿರ್ತಾರೆ ಎತ್ತನ್ನ, ಅವನು ಗಾಣಿಗ ಅನುಪಾಪ ಕಷ್ಟ ಆಪಟ್ಟು ಹೊಡಿತಾ ಇರ್ತಾನೆ, ತೈಲ ಬರ್ತದೆ ಏನ್ ಪ್ರಯೋಜನ ಏನು. ಅದಕ್ಕೆ ನೋಡಿ, ಪಿಡಿದು ಗುಟ್ಟಿಸಿ ತೈಲ ತೆಗೆದಂತೆ, ಅದೊಳಗೆ ಎಳ್ಳೋ ಏನೋ ಕಡಲೆಕಾಯೋ ಏನಾದ್ರು ಹಾಕಿದ್ರೆ ಎಣ್ಣೆ ಬರ್ತದೆ, ಬರೀ ಕಲ್ಲಿದ್ರೆ ಎಣ್ಣೆ ಬರುತ್ತಾ, ಬೆಳಗಿನಿಂದ ಸಾಯಂಕಾಲದವರೆಗೆ ತಿರುಗ್ತಿದ್ರೆ ಬರೀ ಶ್ರಮ ಐತೆ ಹೊರತು ಶ್ರಮವೇ ಶ್ರಮಂ ಏವಹಿ ಕೇವಲಂ ಅಂತ ಭಾಗವತ ಹೇಳಿದಾಗೆ ಅದಾಗ್ತದೆ. ಗುಬ್ಬಿ ಕೊರಳಲ್ಲಿ ಗೋಧಿ ಕಲ್ಲು ಕಟ್ಟಿದಂತಾಯಿತು, ಗುಬ್ಬಿ ಕೊರಳಲ್ಲಿ ಗೋಧಿ ಕಲ್ಲು ಕಟ್ಟಿಬಿಟ್ರೆ ಯಂತ್ರ ಕಟ್ಕೊಂಡು ಓಡಾಡಿದವ್ರು ಹೇಗೆ ಓಡಾಡ್ತಾರೆ ಹಾಗೆ ಓಡಾಡ್ತಾರೆ ಅಂತ. ಅದೇ ಹೇಳಿ ಕೇಳಿ ಗುಬ್ಬಿ, ಆ ಗುಬ್ಬಿಗೆ ಕಣ್ಣೆದುರುಗಡೆ ಇದ್ರೆ ಅದು ತಿಂತದೆ. ಆ ಗೋಧಿ ನೀನ್ ಯಾಕೆ ಹೊಡ್ಕೋತೀಯ ಮುಂಡೆ ಇದೆ, ಎಲ್ಲಿ ಹೋದ್ರೂ ಗೋಧಿ ಇರ್ಲಿ ಅಂತ ಒಂದು ನಾಲ್ಕೈದು ಗೋಧಿ ಸರ ಮಾಡಿ ಕಟ್ಟಿಬಿಟ್ರೆ ಅದು ಸರ ಬಿಡಿಸ್ಕೊಂಡೇನು ತಿನ್ನಲ್ಲ, ತಿನ್ನುವಾಗ ಅದ್ರ ಕೊರಳಕ್ಕೆ ಏನಾದರೂ ದಾರ ಸಿಕ್ಕಾಕೊಂಡ್ಬಿಡ್ತು ಅಂದ್ರೆ ಸತ್ತೋಗಿಬಿಡ್ತದೆ. ನಮ್ಮ ಪರಿಸ್ಥಿತಿ ಅದಾಗಿದೆ ಅಂತ ಅವ್ರು ಹೇಳುವುದು. ಪರಪೀಡಿತನಾಗಿ ಇದ್ದವನ ಜನ್ಮ ವರುಷ ನೂರಿದ್ದರೇನು, ಇನ್ನೊಬ್ಬರಿಗೆ ಹಿಂಸೆ ಕೊಡ್ಲಿಕ್ಕೆ ಅಂತಲೇ ಬದುಕಿದ್ದವ, ನೂರು ವರ್ಷ ಬದುಕಿದ್ರೆ ಪ್ರಯೋಜನ ಏನು ಅಂತ. ಇಂಥ ಅದ್ಭುತವಾಗಿರ್ತಕ್ಕಂಥ ನುಡಿಗಟ್ಟುಗಳು, ಸುಮ್ಮನೆ ಅದನ್ನು ಸಂಗ್ರಹ ಮಾಡಿದೆ, ಒಂದು ನೂರೋ ನೂರಿಪ್ಪತ್ತೋ ಇದೆ, ತುಂಬಾ ಅದ್ಭುತವಾದದ್ದು, ನೋಡೋಣ ಇನ್ಯಾವಾಗಾದರೂ. ಹಾಗೆ ಇಂಥ ನುಡಿಗಟ್ಟುಗಳನ್ನು ಹೇಳುತ್ತಿದ್ರು ಅವ್ರು, ಯಾವುದೇ ಪ್ರಮೇಯ ಹೇಳಿದ್ರು ಒಂದು ನುಡಿಗಟ್ಟು. ಅವರಿಗೆ ಒಂಥರ ಆಗ್ಬಿಡ್ತಂತೆ, ಆಯ್ತು ಏನ್ ನಿಮ್ಮಮ್ಮನ ತರ ನಿನಗೂ ಕೂಡ ಗೋಪಾಲದಾಸರ ಹುಚ್ಚಿಡಿದು ಬಿಡ್ತೇನು ಅಂತ ಬೈಯೋರಂತೆ. ಒಂದ್ಸತಿ ಏನಾಯಿತು, ಅವರಿಬ್ರು ಮಾತಾಡ್ತಾ ಕೂತಿದ್ದಾರೆ, ಅವ್ರಿಗೆ ಮಾತಾಡ್ತಾ ಕೂತಿರುವಾಗ ಸಂಜೆ ದಾಸಕೀರ್ತನೆ ಮಾಡುವುದು ಅಂತ ಅದೊಂದು ಪದ್ಧತಿ. ಇವತ್ತು ಹೇಗೆ ಪುರಾಣ ಪ್ರವಚನ ಇದೆಯೋ ಹಾಗೆ ಪ್ರತಿ ಸಂಜೆ ಕೀರ್ತನೆ ಅಂತ. ಕೀರ್ತನೆ ಮಾಡುವಾಗ ಅವರೊಂದು ಬೆಳ್ಳಿ ಮಣೆ ತಂದು ಹಾಕ್ತಿದ್ರಂತೆ, ಒಂದು ಬೆಳ್ಳಿ ಮಣೆ ತಂದು ಹಾಕಬೇಕು ತಮ್ಮ
ಆ ಬೆಳ್ಳಿ ಮಣೆಯನ್ನ ನೋಡ್ತಾ ಹಾಡ್ತಿದ್ರು. ಯಾಕೆ ಏನು ಅಂತ ಯಾರು ಪ್ರಶ್ನೆ ಮಾಡುವ ಧೈರ್ಯವೂ ಇಲ್ಲ, ಯಾಕೆ ಮಾಡ್ತಿದ್ದೀರಿ ಅಂತ ಕೇಳ್ತಾನೂ ಇಲ್ಲ. ಹೀಗೆ ಕೀರ್ತನೆ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ. ಅವತ್ತು ಸ್ವಲ್ಪ ಜಾಸ್ತಿ ಕೀರ್ತನೆ ಆಗೋಯ್ತು. ಮತ್ತೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು ಎರಡೆರಡು ಗಂಟೆ ಕೀರ್ತನೆ, 4 ಗಂಟೆಗೆ ಶುರು ಮಾಡಿದ್ರೆ ಒಂದು 6 ಗಂಟೆ ಕೀರ್ತನೆ ಮುಗಿಸಿ 6:30 ಸಂಧ್ಯಾವನೆಗೆ ಶಿಷ್ಯರನ್ನು ಬಿಡುವುದು ಅಂತ, ಮತ್ತೆಲ್ಲ ಮುಗಿಸಿಕೊಂಡು ಬಂದ ಮೇಲೆ ಸಂಜೆ ಪೂಜೆ ಆದಮೇಲೆ ಕೀರ್ತನೆ ನಡೆಯುವುದು ಅಂತ. ಅವತ್ತು ನಿಲ್ಲಿಸಲೇ ಇಲ್ಲ, ಭಕ್ತಿ ಪರವಶರಾಗಿದ್ದಾರೆ. ಸುಮಾರು ಒಂದು 6 ಗಂಟೆ ಕೀರ್ತನೆ ಆಗೋಯ್ತು. 6 ಗಂಟೆಗೆ ಶುರು ಮಾಡಿದವರು 10 ಗಂಟೆ ಆಗೋಗಿದೆ ಕೀರ್ತನೆ ಮುಗಿಸುವಾಗ. ಅಲ್ಲಿ ಶಿಷ್ಯರಿದ್ರು ವೆಂಕಟರಮಣಾಚಾರ್ಯರ ಹತ್ರ, ಅವರೆಲ್ಲ ಗುರುಗಳಿಗೆ ಹೇಳಿದ್ರಂತೆ, ಏನ್ ಗುರುಗಳೇ ಅವರು ಹಾಡ್ತಾ ಕೂತರು ಅಂತ ನೀವು ಹಾಡ್ತಾ ಕೂತು ಬಿಟ್ರಿ, ಸಂಧ್ಯಾವನೇನೆ ಮಾಡಲಿಲ್ಲ, ಕಾಲ ವಿಳಂಬವಾಗೋಯ್ತು, ಸಾಯಂ ಸಂಧ್ಯಾವನ್ನೇ ತಪ್ಪಿಸಿಕೊಂಡು ಬಿಟ್ರಲ್ಲ. ಅದನ್ನು ಗೋಪಾಲದಾಸರು ಕೇಳಿಸ್ಕೊಂಡ್ರಂತೆ. ಬಂದು ಕೇಳಿದ್ರಪ್ಪ, ಏನ್ ಸಾಯಂ ಸಂಧ್ಯಾವನ್ನೇ ತಪ್ಪಿಸ್ಕೊಂಡ್ರಿ ಅಂತ ಹೇಳಿದ್ರ, ಈಗ ನಾವು ಮಾಡಿದ್ದೇನು ಅಂತ ಕೇಳಿದ್ರು. ಈಗ ನಾವು ಮಾಡಿದ್ವಲ್ಲ ಹರಿಕೀರ್ತನೆ, ಅದೇನು ಅನ್ಕೊಂಡಿದ್ದೀರಿ? ಸಾಯಂ ಸಂಧ್ಯಾ ವಂದನೆ ಅಂದ್ರೆ ಏನರ್ಥ? ಸಾಯಂಕಾಲದಲ್ಲಿ ಸೂರ್ಯನ ಅಂತರ್ಯಾಮಿಯಾಗಿರೋ ಭಗವಂತನಿಗೆ ಸ್ಮರಣೆ ಮಾಡುವುದು, ಐರ ಅರ್ಘ್ಯ ಕೊಟ್ಟು ಸ್ಮರಣೆ ಮಾಡುವುದು. ನಾವು ಮಾಡ್ತಿದ್ದೇನಿದು ಅದೇ ಅಲ್ವಾ ಅಂತ. ಆದ್ರೂ ಅವ್ರಿಗೇನು ಸಮಾಧಾನ ಆಗ್ಲಿಲ್ಲ. ಈಗೇನು ನಿಮಗೆ ಸಾಯಂ ಸಂಧ್ಯಾ ಒಂದೇ ಮಾಡಬೇಕಲ್ವಾ, ಬನ್ನಿ ಅಂತ ಹೊರಗಡೆ ಕರ್ಕೊಂಡು ಹೋದ್ರಂತೆ. ಬಾವಿ ಇದೆ, ಆ ಬಾವಿಯಲ್ಲಿ ಇಡಿಸಿದ್ರು ಪ್ರತಿಯೊಬ್ಬರಿಗೂ, ಅರ್ಘ್ಯ ಕೊಡ್ರಿ ಅಂತ. ಮಖಮಖ ನೋಡ್ತಾರಲ್ಲ ಎಲ್ಲ ಅರ್ಘ್ಯ ಕೊಡುವುದು ಅಂತ. ಸೂರ್ಯ ಮುಳುಗಿ 3 ಗಂಟೆ ಆಯ್ತಲ್ಲ ಆಚಾರ್ಯರೇ, ಅವ್ರು ಹೇಳಿದ್ರು ಸೂರ್ಯ ಮುಳುಗಿ 3 ಅಲ್ಲ 6 ಆಗಲಿ, ನೀವು ಅರ್ಘ್ಯ ಕೊಡ್ಲಿಕ್ಕೆ ಕೈ ಎತ್ತಿದ ತಕ್ಷಣ ಸೂರ್ಯ ಬರಬೇಕು ಇಲ್ಲಿಗೆ, ಸೂರ್ಯ ಬರಲಿಲ್ಲ ಅಂದ್ರೆ ಸಂಧ್ಯಾವನ್ನೇ ಮಾಡಿ ಪ್ರಯೋಜನ ಏನು ಅಂದ್ರು. ಇವರು ಅರ್ಘ್ಯ ಕೊಡ್ಲಿಕ್ಕೆ ಅಂತ ಕೈ ಎತ್ತಿದ್ದಾರೆ, ಮೇಲ್ ನೋಡಿದ್ರೆ ಸೂರ್ಯ ಅಲ್ಲೇ ಕಾಣ್ತಾ ಇದ್ದಾನೆ, ಸೂರ್ಯನನ್ನ ತೋರಿಸಿ ಅರ್ಘ್ಯ ಕೊಡಿಸಿದ್ರಂತ. ಇದು ಗೋಪಾಲದಾಸರ ತಾಕತ್ತು. ಯಾವಾಗ ಇದನ್ನು ನೋಡಿದ್ರು ಬಹಳ ಸಂತೋಷವಾಗಿ ಬಿಡ್ತು. ಅವರು IG ವೆಂಕಟರಮಣಾಚಾರ್ಯರು ಓಡ್ ಹೋಗಿ ತಂದೆಗೆ ಹೇಳಿದ್ರಂತೆ, ನೋಡಪ್ಪ ಇವತ್ತು ರಾತ್ರಿ 10 ಗಂಟೆಗೆ ನಮ್ಮ ಗುರುಗಳು ಸೂರ್ಯನನ್ನ ತೋರಿಸಿದ್ರು ಅಂತ. ಯಾವಾಗ ಇದನ್ನು ಕೇಳಿದ್ರು ಅವ್ರಿಗೂ ಸ್ವಲ್ಪ ಕುತೂಹಲ ಆಯ್ತು. ಇಷ್ಟು ದಿವಸ ಬರೀ ದಾಸ ಅನ್ಕೊಂಡಿದ್ದೆ, ಏನೇನೋ ಮಾಡ್ತಾರಲ್ಲ ಇವರು ಅಂತ. ಒಂದ್ಸತಿ ಕೀರ್ತನೆ ಕೇಳಬೇಕಪ್ಪ ನೀನು ಅಂತ ಕೇಳೋದು. ಆದ್ರೆ ಬಂದು ಕೂತ್ಕೊಳ್ಳೋ ಹಾಗಿಲ್ವಲ್ಲ, ದೊಡ್ಡ ಆಚಾರ್ಯರು ಏನು ಕೀರ್ತನೆ ಬಂದು ಕೂತ್ಕೊಳ್ತಾರೆ ಅಂದ್ರೆ ಅವಮಾನ ಅಂತ. ಏನ್ ಮಾಡೋದು, ಒಂದ್ ಕೆಲಸ ಮಾಡಿ, ಅವ್ರ ಕೀರ್ತನೆ ಒಳಗಡೆ ಹಾಡ್ತಾ ಇರ್ತಾರೆ, ಹೊರಗಡೆ ಒಂದು ಕಿಟಕಿ ಇದೆ, ನೀನ್ ಕಿಟಕಿ ಬಾಗಿಲ ಹತ್ರ ನಿಂತ್ಕೊಂಡು ಬಿಡು, ಕಿಟಕಿ ಹತ್ರ ಅವ್ರು ಕೀರ್ತನೆ ಮಾಡ್ತಾರೆ, ದೂರದಲ್ಲಿ ನಿಂತು ಕೇಳಿಸಿಕೋ ಅಂತ ಇವ್ರು ಹೇಳಿದ್ರು. ಅಪ್ಪ ಬಂದಿದ್ದಾರೆ, ಕಿಟಕಿ ಹತ್ರ ನಿಂತಿದ್ದಾರೆ, IG ರಮಣಾಚಾರ್ಯರು ಒಳಗಡೆ ಕೂತಿದ್ರು. ಅಪ್ಪ ಬಂದಿದ್ದಾರೆ ಅಂತ 2 ಸತಿ ಒಳಗಡೆ ಹೋಗಿ ಬಂದ್ರಂತೆ. ಇವ್ರು ಕೀರ್ತನೆ ಕೇಳ್ತಾ ಇದ್ದಾರೆ, ಮೈ ಮರೆತು ಬಿಟ್ರು ಹೊರಗಡೆ. ಅದಾದ್ಮೇಲೆ ಮಗ ಬಂದು ಅಪ್ಪನನ್ನು ಕೇಳಿದ್ರು, ವೆಂಕಟನರಸಿಂಹಾಚಾರ್ಯರನ್ನ, ಈಗ ವೆಂಕಟರಮಣಾಚಾರ್ಯ ಕೇಳಿದ್ರಪ್ಪ ಹೇಗಿತ್ತು ಕೀರ್ತನೆ? ಬಹಳ ಚೆನ್ನಾಗಿತ್ತಪ್ಪ ಕೀರ್ತನೆ, ನಾನೇನು ಅನ್ಕೊಂಡಿದ್ದೆ. ಆದರೆ ಅಲ್ಲಿ ಬೆಳ್ಳಿ ಮಣೆ ಹಾಕಿದ್ದಾರೆ, ಆ ಬೆಳ್ಳಿ ಮಣೆ ಮೇಲೆ ಒಂದು ಕೋತಿ ಬಂದು ಕೂತ್ಕೊಳ್ತದೆ, ನಿಮ್ ಬಾಗಣ್ಣ ಕೋತಿನ ಸಾಕಿದ್ದಾನೇನು ಅಂತ ಕೇಳಿದ್ರಂತೆ. ಇಲ್ವಲ್ಲ, ಯಾವ ಕೋತಿನೂ ಬರಲಿಲ್ವಲ್ಲ, ಏ ಆ ಕೋತಿಗೆ ಒಳ್ಳೆ ಚಿನ್ನದ ಕಿರೀಟ ಇದೆ, ಕುತ್ತಿಗೆಲ್ಲ ಒಳ್ಳೆ ಮಾಲೆ ಇದೆ, ನಿಮ್ ಬಾಗಣ್ಣ ತಾನಷ್ಟೇ ಒಡವೆ ಹಾಕೊಳ್ಳಲ್ಲ, ಕೋತಿಗೂ ಒಡವೆ ಹಾಕಿದ್ದಾನೇನಪ್ಪ, ನೋಡು ಅಲ್ಲೇ ಕೋತಿ ಕೂತಿದೆ ಅಂದ್ರಂತೆ. ಇವ್ರು ನೋಡ್ತಿದ್ದಾರೆ ಅಲ್ಲಿ ಕೋತಿಯೂ ಇಲ್ಲ ಏನೂ ಇಲ್ಲ, ಮತ್ತೆ ಹೀಗೆ ತಿರುಗಿ ಹೀಗೆ ನೋಡಿದ್ರೆ ಯಾರೂ ಇಲ್ಲ. ತಕ್ಷಣ ಓಡಿ ಬಂದು ನಮಸ್ಕಾರ ಮಾಡಿದ್ರಂತೆ. ಅವ್ರು ಹೇಳಿದ್ರು ಕೋತಿ ಅಲ್ಲ, ಬಂದದ್ದು ಮುಖ್ಯ ಪ್ರಾಣ ಅಂತ. ಪ್ರತಿ ಬಾರಿ ಇವರು ಸಂಜೆ ಕೀರ್ತನೆ ಮಾಡುವಾಗ ಮುಖ್ಯ ಪ್ರಾಣ ದೇವರು ಬಂದು ಕೂಡ್ತಿದ್ರು ಬೆಳ್ಳಿ ಮಣೆ ಮೇಲೆ. ಅದಕ್ಕೆ ಅವತ್ತಿನಿಂದ ಇವರ ಮೇಲೆ ಗೌರವ, ಇವರ ಮೇಲೆ ವಿಶ್ವಾಸ ಎಲ್ಲ ಆಯಿತು. ದಾಸರೇ, ನನ್ನ ವಿದ್ವಾಂಸತನಕ್ಕೆ ಬೆಂಕಿ ಬೀಳಲಿ, ನಾನು ವಿದ್ವಾಂಸ ಅಂದವಂತಹ ಈ ಜಂಬಕ್ಕೆ ಬೆಂಕಿ ಬೀಳಲಿ, ನಾನಿನ್ನ ಮೇಲೆ ನಿಮ್ಮ ದಾಸ ಅಂತ ಅಪ್ಪನೂ ಕೂಡ ಗೋಪಾಲದಾಸರ ಶಿಷ್ಯರಾಗಿ ಬಿಟ್ರು ಅಂತ ಹೇಳ್ತಾರೆ. ನೋಡಿ, ಇದಕ್ಕೆ ಹೇಳೋದು, ಯಾವತ್ತು ನೀವು ಉಪನ್ಯಾಸವೋ ಕೀರ್ತನೆಯೋ ಏನು ಅಂತ ಹೇಳಿ ಇಷ್ಟು ಟೈಮ್ ಬನ್ನಿ ಅಂತ ಹೇಳಿದ್ರೆ, ನಮ್ಮ ಗುರುಗಳು ಪದೇ ಪದೇ ಹೇಳ್ತಿದ್ರು, ಯಾರೂ ಬರಲಿಲ್ಲ ಅಂದ್ರೂ ಶುರು ಮಾಡಿಬಿಡಿ. ನನ್ನ ಮೇಲೆ ಒಂದು ದೊಡ್ಡ ಕಂಪ್ಲೇಂಟ್ ಇದೆ ಎಲ್ಲ ಕಡೆ, ಆಚಾರ್ಯ ಯಾರು ಬರದೇ ಆದ್ರೂ ಉಪನ್ಯಾಸ ಶುರು ಮಾಡಿಬಿಡ್ತಾರೆ, ನಾವು ಬರೋವರೆಗೂ ಕಾಯಕ್ಕಾಗಲ್ವಾ ಅಂತ ನನಗೆ ಎಷ್ಟೋ ಜನ ಹೇಳಿದ್ದಾರೆ. ಆಚಾರ್ಯ ಹಾಗೆಲ್ಲ ಮಾಡಬಾರ್ದು ಆಚಾರ್ಯ, ಎಲ್ಲ ಬಂದ ಮೇಲೆ ನೀವು ಬರಬೇಕು, ಎಲ್ಲ ಬಂದು ನಿಮ್ಮನ್ನು ಕಾಯ್ತಾ ಇರಬೇಕು ಗಿಜಿ ಗಿಜಿ ಅಂತ. ನೋಡಿ, ಆಚಾರ್ಯರು ಬರ್ತಾ ಇದ್ದಾರೆ ಅಂದ್ರೆ ಎಲ್ಲ ಹೀಗೆ ತಿರುಗಿ ಒಮ್ಮೆ ಹೀಗೆ ನೋಡಬೇಕು, ಅವಾಗ ಅದಕ್ಕೆ ಮರ್ಯಾದೆ ಅಂತ. ನಾವು ಎದುರುಗಡೆ ಕೂತಿರೋರ್ಗೆಲ್ಲ ಹೇಳಲಿಕ್ಕೆ ಬಂದಿರೋದು, ನೀವಾಗಲಿ ನಾವಾಗಲಿ, ಇಷ್ಟೊತ್ತಿಗೆ ಹರಿಕೀರ್ತನೆ ನಡೆಯುತ್ತದೆ ಅಂದ್ರೆ ಅಷ್ಟೊತ್ತಿಗೆ ಮುಖ್ಯ ಪ್ರಾಣದೇವರು ಬಂದಿರ್ತಾರೆ, ಅವರನ್ನು ಕಾಯಿಸಬಾರದಲ್ವಾ? ಮುಖ್ಯ ಪ್ರಾಣದೇವರನ್ನ ಕಾಯಿಸಬಾರದು. 6:30 ಉಪನ್ಯಾಸ ಅಥವಾ 7 ಗಂಟೆಗೆ ಉಪನ್ಯಾಸ ಅಥವಾ 7 ಗಂಟೆಗೆ ಭಜನೆ ಏನೋ ಇಟ್ಟುಕೊಂಡ್ರೆ ಮುಖ್ಯ ಪ್ರಾಣದೇವರು ಕಾಯ್ತಾ ಇರ್ತಾರೆ. ಎತ್ತರ ಎತ್ತರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತು ಕಾಂಜಲಿಂ ಭಾಷ್ಪವಾದಿ ಪರಿಪೂರ್ಣ ಲೋಚನಂ ಮಾರುತಿನ್ ನಮತ ರಾಕ್ಷಸಾಂತಕಂ. ಕಾಯ್ತಾ ಕೂತಿರ್ತಾರಂತೆ, ಇವನು ರಾಮ ಧ್ಯಾನ ಮಾಡ್ತಾನೆ, ಭಗವಂತನ ಧ್ಯಾನ ಮಾಡ್ತಾನೆ ಅಂತ ಮುಖ್ಯ ಪ್ರಾಣದೇವರು ಕಾಯ್ತಿರ್ತಾರೆ. ಯಾವುದೋ ರೂಪದಲ್ಲಿ ಇಲ್ಲಿರ್ತಾರೆ, ಮನುಷ್ಯನಾಗೆ ಬಂದಿರಬಹುದು, ಇಲ್ಲ ಯಾವುದೋ ರೂಪದಲ್ಲಿ ಅಂತರ್ಗತವಾಗಿ ಇರಬಹುದು, ಕಾಯ್ತಿರ್ತಾರೆ. ಅವರನ್ನು ಕಾಯಿಸಬಾರದು, ಮುಖ್ಯ ಪ್ರಾಣದೇವರನ್ನು ಕಾಯಿಸಬಾರದು. ಒಬ್ಬರು ಬಂದಿರಲಿ ಇಬ್ಬರು ಬಂದಿರಲಿ, ಯಾರೂ ಬರದಲೆ ಹೋಗಲಿ, ಬರೀ ಮೈಕಿರಲಿ ಅದು ಇಲ್ಲದೆ ಹೋಗಲಿ, ಆ ಸಂದರ್ಭಕ್ಕೆ ಉಪನ್ಯಾಸ ಶುರು ಆಗಬೇಕು, ಶುರು ಆಗಿಬಿಡಬೇಕು. ಯಾಕೆಂದ್ರೆ ಮುಖ್ಯ ಪ್ರಾಣದೇವರನ್ನು ಕೇಳಿಸ್ಲಿಕ್ಕೆ ಇರೋದು, ನಾವು ಇವತ್ತಿರ್ತೇವೆ ನಾಳೆ ಹೋಗಿಬಿಡ್ತೇವೆ, ಆದ್ರೆ ನಿಜವಾಗಲೂ ಜನ್ಮ ಜನ್ಮಾಂತರದಲ್ಲಿ ನಮ್ಮನ್ನು ಕಾಪಾಡುವವರು ಯಾರು?
ನಮಗೆ ಹೇಳಿದಷ್ಟು ಜ್ಞಾನವನ್ನ ಕಾಪಿಟ್ಟುಕೊಂಡು ಮತ್ತೆ ಮುಂದಿನ ಜನ್ಮದಲ್ಲಿ ನಮಗೆ ಜ್ಞಾನ ಕೊಟ್ಟು ಪರಿಯುವವರಾರು? ಮುಖ್ಯ ಪ್ರಾಣದೇವರಲ್ವಾ? ಕೊಟ್ಟದ್ದನ್ನ ಅನಂತ ಮಡಿ ಮಾಡಿ ಕೊಡಿಸುವ ದೊರೆ ಅವ ಕಾಯುತ್ತಿರುವಾಗ ಇನ್ನೊಬ್ಬರನ್ನ ಕಾಯಿಸುವುದು ಅಂತಲ್ಲ. ಹಾಗಾಗಿ ಅವರು ಗೋಪಾಲದಾಸರು ಅಕ್ಕಪಕ್ಕ ನೋಡ್ತಿರಲಿಲ್ವಂತೆ, ಬರೀ ಬಣೆ ನೋಡೋದು ಭಜನೆ ಮಾಡೋದು, ಮಣೆ ನೋಡೋದು ಭಜನೆ ಮಾಡೋದು ಅಂತ. ಈಗೆಲ್ಲರಿಗೂ ಅರ್ಥವಾಯಿತು. ಅದಕ್ಕೆ ಎಲ್ಲರೂ ಕೂಡ ತಾವು ಗೋಪಾಲದಾಸರ ಬಗ್ಗೆ ಇನ್ನಷ್ಟು ಗೌರವ ಆಧಾರಗಳನ್ನು ಬೆಳೆಸಿಕೊಂಡ್ರು. ಇವರಿಗೆ ಇದಕ್ಕೆ ತಿಳಿದ ಮೇಲೆ ವೆಂಕಟರಮಣಾಚಾರ್ಯರಿಗೆ ನನಗೆ ಅಪರೋಕ್ಷ ಜ್ಞಾನ ಯಾವಾಗತ್ತದೆ ಅನ್ನುವುದು ಒಂದು ಜಿಜ್ಞಾಸೆ. ಕೂತಲ್ಲಿ ನಿಂತಲ್ಲಿ ಗೋಪಾಲದಾಸರನ್ನು ಪ್ರಶ್ನೆ ಮಾಡೋರಂತೆ, ನನಗೆ ಯಾವಾಗ ಅಪರೋಕ್ಷ ಜ್ಞಾನ ಆಗ್ತದೆ, ನನಗೆ ಯಾವಾಗ ಅಪರೋಕ್ಷ ಜ್ಞಾನ ಆಗ್ತದೆ, ನಾಳೆ ಹೇಳ್ತೇನೆ, ನಾಡಿದ್ದು ಹೇಳ್ತೇನೆ, ಆಚಾರ್ಯ ನಾಡಿದ್ದು ಹೇಳ್ತೇನೆ ಅಂತ ಬಿಡ್ತಿರ್ಲಿಲ್ಲ. ಕಡೆಗೆ ಅವರು ಕೂಳಿಸಿಕೊಂಡು ಒಮ್ಮೆ ಹೇಳಿದ್ರಂತೆ, ನೋಡಪ್ಪ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತ ಸಿದ್ಧಯೇ ಯತತಾಮಪಿ ಸಿದ್ಧಾನಂ ಕಶ್ಚಿನ್ ಮಾಮ್ಯತಿ ತತ್ವತಃ ಅಂತ. ನನ್ನನ್ನ ಪಡೆಯಬೇಕು ಅಂತ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಇಷ್ಟಪಡ್ತಾರೆ. ಅದರಲ್ಲಿ ಯಾರೋ ಒಬ್ಬ ಈ ಹಾದಿಗೆ ಬರ್ತಾನೆ. ಆ ಹಾದಿಗೆ ಬರುವ ಒಬ್ಬ ಅಂಥವರು ಸಾವಿರ ಜನರಲ್ಲಿ ಯಾರು ಸಾಧನೆ ಮಾಡಿದ್ರೆ ಯಾರಿಗೂ ಒಬ್ಬನಿಗೆ ಅಲ್ಪ ಮಟ್ಟದಲ್ಲಿ ನನ್ನ ಜ್ಞಾನವಾಗ್ತದೆ. ಆ ಜ್ಞಾನ ಅಷ್ಟು ಸುಲಭಕ್ಕಾಗುವುದಿಲ್ಲ. ಆ ಜ್ಞಾನವಾಗಬೇಕು, ಅದಾದ ಮೇಲೆ ಪರೋಕ್ಷ ಆಗಬೇಕು, ಪರೋಕ್ಷ ಆದ ಮೇಲೆ ಗುರುಗಳು ದೊರೆಯಬೇಕು, ಗುರುಗಳು ದೊರೆತ ಮೇಲೆ ಬಿಂಬಾಪರೋಕ್ಷವಾಗಬೇಕು, ಅವರ ಬಿಂಬಮೂರ್ತಿಯಾಗಿರ್ತಕ್ಕಂಥ ಭಗವಂತ ಯಾರು ಅಂತ ತಿಳಿಯಬೇಕು. ಅದನ್ನು ಧ್ಯಾನ ಮಾಡಿದ ಮೇಲೆ ಬಿಂಬಾಪರೋಕ್ಷವಾಗುವುದು ಅಷ್ಟು ಸುಲಭಕ್ಕಲ್ಲ. ಇದು ಒಂದು ಜನ್ಮಕ್ಕಾಗ್ತದೋ, ಸಾವಿರ ಜನ್ಮಕ್ಕಾಗ್ತದೋ, ಹತ್ತು ಸಾವಿರ ಜನ್ಮಕ್ಕಾಗ್ತದೋ, ಕೋಟಿ ಜನ್ಮಕ್ಕಾಗ್ತದೋ ಗೊತ್ತಿಲ್ಲ. ಯಾಕೆ ಹೀಗೆ ಹಠ ಮಾಡ್ತೀವಿ ಪ್ರತಿ ಬಾರಿ? ಅದಕ್ಕೆ ಅವರು ಕೇಳಿದ್ರಂತೆ, ಗುರುಗಳೇ ಇಲ್ಲ ನೀವು ಹಠ ಮಾಡ್ತೀನಿ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ, ನನಗೆ ಅಪರೋಕ್ಷ ಯಾವಾಗ ಆಗತ್ತೆ ಹೇಳಿ. ನಿಮಗೆ ಭೂತ ಭವಿಷ್ಯತ್ತು ವರ್ತಮಾನ ಎಲ್ಲ ಗೊತ್ತಿದೆಯಲ್ಲ, ಯಾವಾಗ ಆಗ್ತದೆ? ಗೋಪಾಲದಾಸರವ್ರ ಮುಖ ನೋಡಿ ಹೇಳಿದ್ರು, ಅಪ್ಪ ಈ ಜನ್ಮಕ್ಕೆ ನಿನಗೆ ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಪದೇ ಪದೇ ನನ್ನ ಹಿಂಸೆ ಮಾಡಬೇಡ, ನಿನಗೆ ಈ ಜನ್ಮಕ್ಕೆ ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಅವ್ರಿಗೆ ಬಹಳ ದುಃಖವಾಗಿ ಬಿಡ್ತು. ಇಲ್ಲವೋ ಮುಂದಿನ ಜನ್ಮ ದೇವರು ನಿನಗೆ ಬಹಳ ಒಳ್ಳೆ ಜನ್ಮ ಕೊಡ್ತಾನಪ್ಪ ಅಂದ್ರು. ನನಗೆ ಮುಂದಿನ ಜನ್ಮ ಬೇಡ. ಯಾಕೆ ಮುಂದಿನ ಜನ್ಮ ಬೇಡ ಅಂದ್ರೆ, ಮುಂದಿನ ಜನ್ಮದಲ್ಲಿ ನಾನು ಉತ್ಕೃಷ್ಟನಾದವನಾಗಿಯೇ ಹುಟ್ಟಬಹುದು, ನೀವಿರಲ್ವಲ್ಲ ಗುರುಗಳೇ. ಅವ್ರು ಹೇಳಿದ್ದು ನೋಡ್ರಿ, ಗೋಪಾಲದಾಸರೇನು ಹುಟ್ಟು ಬರಬೇಕು ಅಂತ ಏನಿಲ್ವಲ್ಲ, ನೀವಿರಲ್ಲ ಗುರುಗಳೇ. ಈ ಪರಿಸರ ಹೀಗೇ ಇರಲ್ಲ, ನನಗೆ ಈಗಿರ್ತಕ್ಕಂಥ ಜ್ಞಾನ ಹೀಗೇ ಇರ್ತದೆ ಅಂತೇನಿಲ್ಲ, ನನಗೆ ಬಂದಿರುವ ವೈರಾಗ್ಯ ಸ್ಥಿರವಾಗ್ತದೆ ಅಂತೇನಿಲ್ಲ, ನನಗೊಂದು ಜನ್ಮಕ್ಕೋಸ್ಕರವಾಗಿ ಇಷ್ಟು ಭಾಗ್ಯವನ್ನು ಕಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ನನಗೆ ಈ ಜನ್ಮದಲ್ಲಿ ಅಪರೋಕ್ಷವಾಗಬೇಕು. ಆಗಲಿಲ್ವಾ, ನಾನು ಹೀಗೆ ಇದ್ದು ಪ್ರಾಣ ಬಿಟ್ಟು ಬಿಡ್ತೇನೆ, ನನಗೆ ಇನ್ನೊಂದು ಜನ್ಮ ಬೇಡ ಅಂತ ಹಠ ಹಿಡಿತಾರೆ. ಇವರ ಹಠವನ್ನು ನೋಡಿ ಬಹಳ ಅಯ್ಯೋ ಅನ್ನಿಸಿತಂತೆ ಗೋಪಾಲದಾಸರಿಗೆ. ಗೋಪಾಲದಾಸರು ಅವರ ಅಪ್ಪನನ್ನು ಕರೆಸಿದರು, ಮಗನನ್ನು ಕರೆಸಿದ್ರು. ಕರೆಸಿ ಹೇಳ್ತಾರೆ, ನಾನು ನಿಮ್ಮ ಮಗನಿಗೊಂದು ಸೂಚನೆ ಕೊಡುತ್ತೇನೆ, ನಿಮ್ಮ ಅಭ್ಯಂತರ ಏನು ಇಲ್ವಾ? ತಂದೆ ಕೇಳ್ತಾರೆ. ಇಲ್ಲ ಅಂದ್ರು. ನೋಡಿ ಮಾತು ಕೊಡಿ, ನಾನು ಏನೇ ಹೇಳಿದ್ರು ನಿಮ್ಮ ಮಗ ಮಾಡ್ತಾನೆ, ಈಗ ನಾಳೆ ನೀವು ನನ್ನನ್ನು ಬೈಕೋಬಾರದು. ಯಾಕೆಂದ್ರೆ ಐ ಜಿ ವೆಂಕಟರಮಣಾಚಾರ್ಯರಿಗೆ ಮದುವೆಯಾಗಿ ಒಂದು ಮಗು ಇತ್ತು. ನಾನು ಏನೋ ಒಂದು ಹೇಳಲಿಕ್ಕೆ ಹೊರಟಿದ್ದೇನೆ, ಅದನ್ನು ಹೇಳಿದ ಮೇಲೆ ನೀವು ನನ್ನನ್ನು ಬೈಕೋಬಾರದು ಅಂತ. ಇಲ್ಲ ಬೈಕೊಳ್ಳಲ್ಲ ಗುರುಗಳೇ, ನೀವೇನು ಹೇಳ್ತೀರಿ ಅದನ್ನು ನಡೆಸ್ತೇವೆ. ನೋಡಿ ವೆಂಕಟರಮಣ, ಜನ್ಮ ಅಂದ್ರೆ ಏನು ಗೊತ್ತೇನು? ಜನ್ಮ ಅಂದ್ರೆ ಏನು ಗೊತ್ತಾ? ಗೃಹಸ್ಥನಾಗಿರುವುದು ಜನ್ಮ, ಅವ ಸನ್ಯಾಸಿ ಆದ್ರೆ ಅದು ಹೊಸ ಜನ್ಮ ಅಂತ. ಕೇಳಿದ್ದಿ, ಮುಂದಿನ ಜನ್ಮದೊಳಗೆ ಇರ್ಲಿಕ್ಕಾಗಲ್ಲ ಅಂತ ಈಗ ಹೇಳ್ತಿದ್ದೇನೆ ಕೇಳು, ಸನ್ಯಾಸ ಸ್ವೀಕಾರ ಮಾಡಿಕೊಂಡು ಬಾ, ನಿನಗೆ ಹೊಸ ಜನ್ಮವಾಗ್ತದೆ, ಆಗ ನಿನಗೆ ಅಪರೋಕ್ಷ ಜ್ಞಾನವಾಗ್ತದೆ ಅಂತ ಹೇಳಿಬಿಟ್ರು, ಕುಣಿದಾಡಿಬಿಟ್ರಂತೆ ಅವರು. ಅಪ್ಪನು ಒಪ್ಕೊಳ್ಳಬೇಕಾಯ್ತು, ಹೇಳಿದ್ದಾಗಿದೆ. ಇಲ್ಲ ಯೋಚನೆ ಮಾಡಬೇಡ ಮಗು, ನೀನು ಹೋಗು ಸನ್ಯಾಸ ಸ್ವೀಕಾರ ಮಾಡು, ನಿನ್ನ ಹೆಂಡತಿ ನಿನ್ನ ಮಗುವಿನ ರಕ್ಷಣೆ ನನ್ನದಿರಲಿ ಅಂತ ಹೇಳುತ್ತಾರೆ. ಗೋಪಾಲದಾಸರು ಬಹಳ ಸಂತೋಷವಾಯಿತು ಅವರಿಗೆ, ಇವ್ರು ಹೋಗಿ ಬರ್ತೇನೆ ಗುರುಗಳೇ ಅಂತ ನೇರವಾಗಿ ಹೋದ್ರು. ಯಾರು ಕೊಡೋದು ಸನ್ಯಾಸವನ್ನ? ಸನ್ಯಾಸ ಅಂದ್ರೆ ಯಾರು ಕೊಡ್ಲಿಕ್ಕೆ? ಒಬ್ಬ ಗುರುಗಳು ಬೇಕಲ್ಲ. ನೇರವಾಗಿ ಹೋದ್ರು. ಅವತ್ತಿನ ಕಾಲಕ್ಕೆ ರಾಘವೇಂದ್ರ ಸ್ವಾಮಿಗಳ ಮಠದ ಸಾರ್ವಭೌಮರು, ಮಠಾಧಿಪತಿಗಳಾಗಿದ್ದವರು ವಸುದೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರು ಬಹಳ ವಯಸ್ಸಾಗಿತ್ತು ಅವರಿಗೆ. ಯಾರಾದರೂ ಒಬ್ಬರು ಸಿಕ್ಕಾರೆ, ಒಳ್ಳೆ ಗುರುಗಳು, ಒಳ್ಳೆ ಶಿಷ್ಯರು ನನಗೆ ಅಂತ ಪಾಪ ಕಾಯ್ತಿದ್ರಂತೆ. ಆ ಸಂದರ್ಭದಲ್ಲಿ ಊರೋಗಿ ನಮಸ್ಕಾರ ಮಾಡಿದರು. ಗೋಪಾಲದಾಸರು ಕರೆಸಿದ್ದಾರೆ. ಗೋಪಾಲದಾಸರ ಹೆಸರು ಎಲ್ರಿಗೂ ಗೊತ್ತಿತ್ತವಾಗ. ಗೋಪಾಲದಾಸರು ಕಳಿಸಿದ್ದಾರೆ, ಏನಕ್ಕೆ ನೀವು ನನಗೆ ಸನ್ಯಾಸ ಕೊಡಬೇಕಂತೆ. ಬಹಳ ಸಂತೋಷವಾಗಿ ಬಿಡ್ತು. ಇಂಥ ಒಬ್ಬ ವ್ಯಕ್ತಿ ನಮ್ಮ ಮಠಕ್ಕೆ ಪೀಠಾಧಿಪತಿಯಾಗಿ ಬರ್ತಾನೆ ಅಂದ್ರೆ ಬಹಳ ಸಂತೋಷ. ನಾ ಕಾದಿದ್ದಕ್ಕೂ ಸಂತೋಷ, ರಾಯರು ಒಳ್ಳೆಯವರನ್ನೇ ಕರುಣಿಸಿದ್ದಾರೆ ಅಂತ ಕರೆದು ಅವರಿಗೆ ಸನ್ಯಾಸ ಕೊಡ್ತಾರೆ. ಸನ್ಯಾಸ ಕೊಟ್ಟ ಮೇಲೆ ಕೈ ಮುಗಿದ್ರು. ಕೈ ಮುಗಿದು ಹೇಳ್ತಾರೆ, ಸ್ವಾಮಿ ನಾನು ಪೀಠಕ್ಕಾಗಿ ಸನ್ಯಾಸ ತೆಗೆದುಕೊಂಡಿಲ್ಲ, ಮತ್ತೇನ್ ಮಾಡ್ತೀಯಪ್ಪ? ನಾನು ಗೋಪಾಲದಾಸರ ಬಳಿಯಲ್ಲಿ ಇರ್ತೇನೆ ಅಷ್ಟೇ, ವೇಣಿ ಸಂಪುರದಲ್ಲಿ ಗೋಪಾಲದಾಸರ ಬಳಿಯಲ್ಲಿ ಇರ್ತೇನೆ. ನಾನು ಪೀಠಕ್ಕಾಗಿ, ಪೀಠದ ಅಧಿಕಾರಕ್ಕಾಗಿ, ಪೀಠಾಧಿಪತ್ಯಕ್ಕಾಗಿ ಸನ್ಯಾಸ ತೆಗೆದುಕೊಂಡವನಲ್ಲ, ದಯವಿಟ್ಟು ನನ್ನನ್ನು ಆಶೀರ್ವಾದ ಮಾಡಿ ಕಳಿಸ್ಕೊಡಿ. ವಸುದೇಂದ್ರ ನೋಡಿದ್ರಂತೆ ಈಗ ತಾನೇ ಪೀಠ ತೆಗೆದುಕೊಂಡಿದ್ದಾನಲ್ವಾ, ಸ್ವಲ್ಪ ಹಾಗೆ ಅನ್ನಿಸೋದು ಸರಿಯೇ. ಆಮೇಲೆ ಪೀಠದ ವೈಭವ,
ಆಮೇಲೆ ಪೀಠದಲ್ಲಿದ್ದು ಮಾಡಬಹುದಾದ ಮೂಲರಾಮದೇವರ ಪೂಜೆ ಇವೆಲ್ಲವನ್ನ ನೋಡಿದ ಮೇಲೆ ಅವನಿಗೆ ಪೀಠದ ಮೇಲೆ ಆಸೆ ಬರ್ತದೆ. ತಕ್ಷಣಕ್ಕೆ ಏನು ಹೇಳೋದು ಬೇಡ, ಹೋಗಿ ಬಾ ಅಂತ ಕಳಿಸಿಬಿಟ್ರು. ಅವರು ಅಲ್ಲಿಂದ ನೇರವಾಗಿ ವೇಣಿಸಂಪುರಕ್ಕೆ ಬರ್ತಾರೆ. ವೇಣಿಸಂಪುರಕ್ಕೆ ಬಂದಾಗ ಗೋಪಾಲದಾಸರು ಇದ್ರು. ಈಗ ನಮಸ್ಕಾರ ಮಾಡೋ ಹಾಗಿಲ್ವಲ್ಲ, ಅವರು ದೊಡ್ಡವರಾಗಿಬಿಟ್ರು. ಗೋಪಾಲದಾಸರು ನಮಸ್ಕಾರ ಮಾಡಬೇಕು, ಇವರು ನಮಸ್ಕಾರ ಮಾಡಿಸ್ಕೊಳ್ತಿಲ್ಲ. ಸರಿ, ಇದಾದ ಮೇಲೆ ಆಯಿತು, ನಿಮ್ಮ ಅಂತರ್ಯಾಮಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದ್ರು. ಆಗ ಅವರಿಗೆ ದಾಸದೀಕ್ಷೆ ಕೊಡ್ತಾರೆ. ಇದೊಂದು ವಿಚಿತ್ರವಾಗಿರ್ತಕ್ಕಂತಹ ಸಂದರ್ಭ. ಸನ್ಯಾಸಿಗಳಾಗಿ ದಾಸರಾದ ಒಂದೇ ಒಂದು ಉದಾಹರಣೆ ನಿಮಗೆ ಸಿಗುವುದು ಅವರಲ್ಲೇ. ಅವರಿಗೆ ವ್ಯಾಸತತ್ವಜ್ಞರು ಅಂತ ನಾಮಕರಣ ಮಾಡಿದ್ರು. ಯಾರು ಐ ಜಿ ವೆಂಕಟರಮಣಾಚಾರ್ಯ ಇದ್ದಾರೆ, ಅವರಿಗೆ ವಸುದೇಂದ್ರ ತೀರ್ಥರು ಸನ್ಯಾಸ ಕೊಟ್ಟ ಮೇಲೆ ವ್ಯಾಸತತ್ವಜ್ಞರು ಅಂತ ಅವರಿಗೆ ನಾಮಕರಣ ಮಾಡಿದ್ರು. ಎಲ್ಲರೂ ದಾಸರಾಗಿ ಸನ್ಯಾಸಿಗಳಾಗಿದ್ದಾರೆ. ಈಗ ವ್ಯಾಸರಾಜರಾಗಿರ್ಲಿ, ಶ್ರೀಪಾದರಾಜರಾಗಿರ್ಲಿ, ಮತ್ತೆ ಆದಿರಾಜ ಗುರು ಸಾರ್ವಭೌಮರಾಗಿರ್ಲಿ, ಇವರ್ಯಾರೂ ಕೂಡ ಅವರು ಸನ್ಯಾಸಿಗಳಾದ ಮೇಲೆ ಅವರು ದಾಸತ್ವ ಅಂತ ಸ್ವೀಕಾರ ಏನು ಮಾಡಲಿಲ್ಲ. ಆದ್ರೆ ಅವರು ಹರಿದಾಸರಾಗಿದ್ರು, ಅವರು ಹಾಡುಗಳನ್ನು ಮಾಡಿಕೊಂಡು ಹೋದ್ರು, ಕೀರ್ತನೆಗಳನ್ನ. ಆದರೆ ಸನ್ಯಾಸಿಗಳಾದ ಮೇಲೆ ಅಂಕಿತ ಅಂತ ತೆಗೆದುಕೊಂಡಿದ್ದು ಒಂದೇ ಉದಾಹರಣೆ ಸಿಗುವುದು ಇವರಿಗೆ, ವ್ಯಾಸತತ್ವಜ್ಞರಿಗೆ. ಆಗ ಕೂಡಿಸಿ ಇವತ್ತಲ್ಲಿ ಕೂಡಿಸಿದ ಜಾಗವೂ ಇದೆ. ಅಲ್ಲಿ ಎಲ್ಲಿ ಇವರು ಸುಂಕಾಪುರದಲ್ಲಿ ಬಾವಿ ಪಕ್ಕದಲ್ಲಿ ಕೂತವರು ಗಾಯತ್ರಿ ಮಂತ್ರದ ಸಿದ್ಧಿ ಮಾಡಿಕೊಂಡಿದ್ರಲ್ಲ, ಆ ಜಾಗ ಕರ್ಕೊಂಡು ಹೋಗ್ತಾರೆ. ಆ ಜಾಗ ಕರ್ಕೊಂಡು ಹೋಗಿ ಗೋಪಾಲದಾಸರು ತಾವು ಎಲ್ಲಿ ತಮಗೆ ಗಾಯತ್ರಿ ಮಂತ್ರದ ಸಿದ್ಧಿ ಆಯಿತು ಅಲ್ಲಿ ಕೂತ್ಕೊಳ್ತಾರೆ. ಎದುರುಗಡೆ ಸ್ವಾಮಿಗಳನ್ನ ಕೂಡಿಸ್ತಾರೆ, ವ್ಯಾಸತತ್ವಜ್ಞರನ್ನ. ಕಣ್ಣು ಮುಚ್ಚುತ್ತಾರೆ, ಕಣ್ಣು ಮುಚ್ಚಿ ತಲೆ ಮೇಲೆಲ್ಲ ಕೈಯಿಡುವಾಗಿಲ್ಲ, ಅವರು ಆಶ್ರಮ ಜ್ಯೇಷ್ಠರಾಗಿದ್ದಾರೆ. ಈಗ ಕೈ ಮುಗಿದುಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿದ ಮೇಲೆ ಅವರಿಗೆ ಅಪರೋಕ್ಷ ಜ್ಞಾನವಾಗ್ತದೆ. ಒಬ್ಬ ಗೃಹಸ್ಥರಾದವರು ಸನ್ಯಾಸಿಗಳಿಗೆ ಅಪರೋಕ್ಷ ಜ್ಞಾನ ಮಾಡಿಸಿದ ದಾಖಲೆ ಗೋಪಾಲದಾಸರದು ಒಂದೇ. ಅವರಿಗೆ ಅಪರೋಕ್ಷ ಜ್ಞಾನವಾಗ್ತದೆ. ಅವರ ಬಿಂಬಮೂರ್ತಿ ವಾಸುದೇವ ವಿಠಲ. ಅದಕ್ಕೆ ನೀವಿನ ಮೇಲೆ ವಾಸುದೇವ ವಿಠಲ ಅನ್ನುವಂತಹ ಅಂಕಿತದಿಂದಲೇ ನೀವು ಕೀರ್ತನೆಗಳನ್ನು ರಚನೆ ಮಾಡಿ ಅಂತ ಆಜ್ಞೆ ಮಾಡಿದ್ರಂತೆ. ಇವತ್ತು ನೂರಾರು ಕೀರ್ತನೆಗಳಿವೆ ವಾಸುದೇವ ವಿಠಲ ಅಂತ. ಬಂದನೋ ಗೋವಿಂದ, ಚಂದದಿ ಆನಂದ, ಅವೆಲ್ಲ ವಾಸುದೇವ ವಿಠಲ ಅಂಕಿತದಿಂದಲೇ ಮಾಡಿದ್ದು. ಅವತ್ತಿನಿಂದ ಇಬ್ಬರು ಜೊತೆಯಲ್ಲಿ ಶುರು ಮಾಡಿದ್ರು. ಇವರು ಸನ್ಯಾಸಿಗಳ ಆದವರು ತಂಬೂರಿ ಗೆಜ್ಜೆ ಗೋಪಾಲ ಬುಟ್ಟಿ ಇವೆಲ್ಲವನ್ನ ಮುಟ್ಟುವಂತಿಲ್ಲ. ಆದ್ರೆ ಇವರು ವಿಚಿತ್ರ ಸನ್ಯಾಸಿಗಳಾದ್ರೂ ಗೆಜ್ಜೆ ಕಟ್ಟುತ್ತಿದ್ರಂತೆ. ಗೆಜ್ಜೆ ಕಟ್ಟಿ ಕುಣಿಯುವುದು ಅಂತ, ಗೋಪಾಲದಾಸರು ಒಂದು ಕಡೆ ಕುಣಿಯುವುದು, ಇವರು ಒಂದು ಕಡೆ ಕುಣಿಯುವುದು ಅಂತ. ನೋಡುವವರೆಗೂ ನೋಡೋದು ಶಿಷ್ಯರಿಗೆ ಒಂಥರ ಆಯ್ತು, ಸನ್ಯಾಸಿಗಳಲ್ವಾ. ಹೋಗಿ ವಸುದೇಂದ್ರ ತೀರ್ಥರಿಗೆ ಸುದ್ದಿ ಮುಟ್ಟಿಸಿದ್ರಂತೆ, ನೋಡಿ ನಿಮ್ಮ ಶಿಷ್ಯರು ಗೆಜ್ಜೆ ಕಟ್ಕೊಂಡು ಕುಣಿತಾ ಇದ್ದಾರಲ್ಲಿ ವೇಣಿಸಂಪುರದಲ್ಲಿ ಗೋಪಾಲದಾಸರ ಜೊತೆಗೆ. ಅವರೇನು ಸನ್ಯಾಸಿಗಳಲ್ವಾ, ಕಾಲಕಾಲಕ್ಕೆ ಪ್ರಣವ ಮಂತ್ರಾದಿಗಳನ್ನ ಜಪ ಮಾಡಬೇಕು, ರಾಮದೇವರ ಪೂಜೆಯೆಲ್ಲ ಮಾಡಬೇಕು, ಅದಕ್ಕೆ ನಿಮ್ಗೆ ಸಹಾಯ ಮಾಡಬೇಕು. ಎಷ್ಟು ತಿಂಗಳಾಯ್ತು ಅವ್ರು ಹೋಗಿ, ವರ್ಷಾನುಗಟ್ಟಲೆ ಆಯ್ತಲ್ಲ ಸ್ವಾಮಿಗಳೇ. ಅವ್ರಿಗೆ ಗೊತ್ತಿತ್ತು ವಸುದೇಂದ್ರ ತೀರ್ಥರು ಏನು ಸಾಮಾನ್ಯರಲ್ಲ, ಅವರು ದೊಡ್ಡವರೇ. ಅವ್ರಿಗೆ ಗೊತ್ತಿತ್ತು. ಅದೇ ಲೌಕಿಕವಾಗಿ ಯಾವುದಾದ್ರೂ ಒಂದು ಈ ರೀತಿ ಆಕ್ಷೇಪ ಬಂದಾಗ ಅದನ್ನು ನಿವಾರಣೆ ಮಾಡಬೇಕಾದದ್ದು ಸ್ವಾಮಿಗಳ ಕರ್ತವ್ಯ. ಅದಕ್ಕೊಂದು ಸುದ್ದಿ ಕೇಳಿಸಿದ್ರಂತೆ, ನೀವೀಗ ತಕ್ಷಣಕ್ಕೆ ಗೋಪಾಲದಾಸರನ್ನ ಬಿಟ್ಟು ನಮ್ಮ ಮಂತ್ರಾಲಯಕ್ಕೆ ಬರದೇ ಹೋದರೆ ಮಠದಿಂದ ನಿಮಗೆ ಬಹಿಷ್ಕಾರ ಹಾಕ್ತೇವೆ, ಇನ್ನೊಮ್ಮೆ ಮಠಕ್ಕೆ ಬರದೇ ಇದ್ದಂತೆ ಮಾಡ್ತೇವೆ, ಈ ತಕ್ಷಣಕ್ಕೆ ನೀವು ಬರಬೇಕು ಇಲ್ಲಿಗೆ ಅಂತ ಅವನು ಸುದ್ದಿ ಬಂತು. ಸುದ್ದಿ ಬಂದಾಗ ಅವರೊಂದು ಕೈ ಮುಗಿದು ಹೇಳುತ್ತಾರೆ, ನಾನು ಪೀಠಾಧಿಪತ್ಯಕ್ಕಾಗಿ ಸನ್ಯಾಸ ಸ್ವೀಕಾರ ಮಾಡಿದವನಲ್ಲ, ನನಗೆ ಅಪರೋಕ್ಷ ಜ್ಞಾನವಾಗಬೇಕಿತ್ತು, ಅದಕ್ಕೆ ಗೋಪಾಲದಾಸರು ಆಜ್ಞೆ ಮಾಡಿದರು ಅಂತ ನಾನು ಸ್ವೀಕಾರ ಮಾಡಿದವ. ನೀವು ಬಹಿಷ್ಕಾರ ಹಾಕುವಂತ ತೊಂದರೆ ತೆಗೆದುಕೊಳ್ಳಬೇಡಿ, ನಾನೇ ಬರೋದಿಲ್ಲ, ವೇಣಿ ಸಂಪುರವನ್ನು ಬಿಟ್ಟು ನಾನು ಹೊರಗೆ ಬರೋದಿಲ್ಲ. ಒಂದು ಇನ್ನೊಂದೇನು ಅಂದ್ರೆ ನನಗೆ ಬೇಕಾಗೂ ಇಲ್ಲ, ನನಗೆ ಬೇಕಾಗಿರುವುದು ಭಗವಂತನ ಅಪರೋಕ್ಷ ಜ್ಞಾನ. ಆದ್ದರಿಂದ ಬಿಂಬಮೂರ್ತಿಯನ್ನು ಕಂಡಾಯಿತು, ಎಲ್ಲಿದ್ರೇನಂತೆ ಬಿಂಬಮೂರ್ತಿಯನ್ನು ಕಂಡ ಮೇಲೆ ಹೊರಗಿನ ದೇಹದ ಬಂಧನವೂ ನನಗಿಲ್ಲ, ನಾನು ಹೇಗೆ ಬೇಕಾದರೂ ಇರ್ತೇನೆ. ಆದರೆ ಗುರುಗಳೇ ನೀವು ಹೇಳಿ ಕಳಿಸಿದ್ದೀರಿ, ನಿಮ್ಮ ಕಾರುಣ್ಯಕ್ಕೆ ನಿಮ್ಮ ಪ್ರೀತಿಗೆ ನನ್ನದೊಂದು ವಂದನೆ ಅಂತ ಹೇಳಿ ಅದಕ್ಕೆ ನಂಬಿದ ಕರೆಯೇ ಶ್ರೀಹರಿಯೇ ಅಂತ ಒಂದು ಕೀರ್ತನೆಯನ್ನು ರಚನೆ ಮಾಡಿ ಆ ಕೀರ್ತನೆಯನ್ನ ಒಂದು ತಾಡವಾಲೆಯಲ್ಲಿ ಬರೆದು ವಾಪಸ್ ಕಳಿಸಿದ್ರಂತೆ. ಗುರುಗಳಿಗೆ ಇದನ್ನು ತೋರಿಸಿಬಿಡಿ, ತೋರಿಸಿದ್ರೆ ಗುರುಗಳಿಗೆ ಅರ್ಥವಾಗ್ತದೆ ಅಂತ. ವಸುದೇಂದ್ರ ತೀರ್ಥರು ಅದನ್ನು ನೋಡಿದ್ರು, ಆ ಕೀರ್ತನೆಯಲ್ಲಿ ಎಲ್ಲ ಇದೆ, ಇವರೇನು ಹೇಳಿದ್ರು ಎಲ್ಲ ಇದೆ. ಅವ್ರಿಗೆ ಅರ್ಥವಾಯಿತು, ನನಗೆ ಇನ್ನಂತವ್ ಬರಲ್ಲಂತಲ್ಲಪ್ಪ, ಬಿಟ್ಟುಬಿಡು ಅಂತ. ಆಗ ಇನ್ನೊಬ್ಬರಿಗೆ ಸನ್ಯಾಸಾಶ್ರಮ ಕೊಡ್ತಾರೆ, ಅವರೇ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ. ವರದೇಂದ್ರ ತೀರ್ಥರು ಅಂತ ಇನ್ನೊಬ್ಬರಿಗೆ ಅವರು ಕೊಟ್ಟರು. ವರದೇಂದ್ರ ತೀರ್ಥರಿಂದ ಪೀಠ ಮುಂದುವರಿಯಿತು ಅಂತ. ವಸುದೇಂದ್ರ ತೀರ್ಥರಿಗೆ ಇಬ್ಬರು ಶಿಷ್ಯರು, ವ್ಯಾಸತತ್ವಜ್ಞ ತೀರ್ಥರು, ವರದೇಂದ್ರರು. ವ್ಯಾಸತತ್ವಜ್ಞ ತೀರ್ಥರು ಬಿಡಿ ಸನ್ಯಾಸಿಗಳಾಗಿ ಉಳಿದರು. ವರದೇಂದ್ರ ತೀರ್ಥರಿಂದ ಮಂತ್ರಾಲಯ ಮಠ ಮುಂದುವರಿಯಿತು ಅಂತ ಹೇಳ್ತಾರೆ. ಇದಾದ ಮೇಲೆ ಇನ್ನೊಂದು ವಿಶೇಷ, ಅವರು ಸನ್ಯಾಸಿಗಳಾದ ಮೇಲೆ ಅವರು ಪ್ರಖ್ಯಾತರಾಗಿ ಬಿಟ್ಟಿದ್ರು ವ್ಯಾಸತತ್ವಜ್ಞರು. ಅವರ ಹತ್ರ ಪಾಠ ಕೇಳಲಿಕ್ಕೆ ಬರುವವರು ತುಂಬಾ ಜನ ಇದ್ರು. ಪಾಠ ಕೇಳಲಿಕ್ಕೆ ಬರೋರು, ಪಾಠ ಕೇಳಲಿಕ್ಕೆ ಬರೋರಲ್ಲಿ ಎಲ್ಲ ಒಳ್ಳೆ ಶಿಷ್ಯರೇ ಬರ್ತಾರೆ ಅಂತೇನಿಲ್ಲ. ಕೆಲವರಿಗೆ ನಾವು ಇಂಥವ್ರ ಶಿಷ್ಯರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಗೌರವ ಇರ್ತದೆ. ನಾನು ಯಾರು ಗೊತ್ತಾ, ಇಂಥವ್ರ ಶಿಷ್ಯ ಅಂತ ಹೇಳ್ಕೊಂಡು ಬಿಟ್ರೆ ಗುರುಗಳ ಹೆಸರಿಂದ ಏನು ಬೇಕಾದ್ರೂ ಮಾಡಿಕೊಳ್ಳಬಹುದು ಅಂತ. ಅದಕ್ಕೋಸ್ಕರ ಪಾಠಕ್ಕೆ ಬರ್ತಿದ್ದವರೊಬ್ರು. ಇವರೇನ್ ಮಾಡೋರು ಅಂತ ಅಂದ್ರೆ, ಒಂದೆರಡು
ಪಾಠ ಹೇಳಿಕೊಟ್ಬಿಟ್ಟು ಆವರ್ತನೆ ಮಾಡ್ತೀರಿ ಅಂತ ಕೂಡಿಸಿ ಬಿಡೋದು. ಅಲ್ಲಿ ಗೋಪಾಲದಾಸರು, ದಾಸಪ್ಪದಾಸರು, ಶೀನಪ್ಪದಾಸರು, ರಂಗಪ್ಪದಾಸರು ನಾಲ್ಕು ಜನ ಇರ್ತಿದ್ರಲ್ಲ, ಅವ್ರ ಜೊತೆಯಲ್ಲಿ ಭಾಗವತದ ಯಾವುದಾದ್ರೂ ಒಂದು ಪ್ರಸಂಗ ತೆಗೆದುಕೊಳ್ಳೋದು. ಪ್ರಸಂಗ ತೆಗೆದುಕೊಂಡು ಆ ಭಾಗವತದ ಪ್ರಸಂಗಕ್ಕೆ ಅನುಗುಣವಾಗಿ ಹಾಡನ್ನು ರಚನೆ ಮಾಡುವುದು, ಕೀರ್ತನ ರಚನೆ ಮಾಡಬೇಕು. ಅದನ್ನೆಲ್ಲ ಒಟ್ಟಿಗೆ ಹಾಡಬೇಕು. ಹಾಡಿದಾಗ ಒಂದು ವಿಚಿತ್ರ ಏನು ಅಂದ್ರೆ, ಇವರು ಹಾಡಿದ್ದು ಭಗವಂತನಿಗೆ ಮುಟ್ಟಿದೆ ಅಂತ ತಿಳಿಯಲಿಕ್ಕೆ ಭಗವಂತ ವೇಣುಗಾನ ಮಾಡ್ತಿದ್ದಂತೆ. ಕೃಷ್ಣನ ವೇಣುಗಾನ ಕೇಳಿತು ಅಂದಮೇಲೆ ಇವರು ಎದ್ದೇಳುತ್ತಿದ್ರು. ಇವರ ಸಾಧನೆ ನೋಡ್ರಿ ಹಾಗಿದೆ, ಯಾರೋ ಒಬ್ಬರು ಕೀರ್ತನೆ ರಚನೆ ಮಾಡಬೇಕು, ಆ ಕೀರ್ತನೆಯಲ್ಲಿದ್ದವರೆಲ್ಲ ಹಾಡ್ತಿದ್ರು, ಗೆಜ್ಜೆ ಕಟ್ಟಿ ಕುಣಿಯೋದು, ಕುಣಿದ ಮೇಲೆ ಒಂದು 5 ನಿಮಿಷ ನಿಲ್ಲೋದು. ಭಗವಂತನ ವೇಣುಗಾನ ಕೇಳಿಸಿತು ಅಂದ್ರೆ ಅಲ್ಲಿಗೆ ದೇವರಿಗೆ ಕೀರ್ತನೆ ಮುಟ್ಟಿದೆ ಅಂತ ಅರ್ಥ. ಇದಾದ ಮೇಲೆ ಭಗವಂತನ ವೇಣುಗಾನ ಕೇಳಿಸಿದ ಮೇಲೆ ಬಂದು ಪಾಠ ಹೇಳ್ತಿದ್ರಂತೆ ವ್ಯಾಸ ತತ್ವಜ್ಞರು. ಈ ಕತೆ ನಡೀತಿತ್ತು. ಅವತ್ತೇನಾಗಿದೆ, ಗೋಪಿಕಾ ಸ್ತ್ರೀಯರನ್ನ ಬಿಟ್ಟು ಕೃಷ್ಣ ಮಥುರೆಗೆ ಹೋದ ಪ್ರಸಂಗ, ಆ ಪ್ರಸಂಗದ ಉಪನ್ಯಾಸ ನಡೆಯುತ್ತಿತ್ತು. ಗೋಪಾಲದಾಸರು ಹೇಳ್ತಿದ್ರು ಈ ಪ್ರಸಂಗಕ್ಕೊಂದು ಹಾಡು ಅಂತ. ಆಗ ದಾಸಪ್ಪದಾಸರು ಅಂತ, ಅದೇ ವರದ ಗೋಪಾಲ ವಿಠಲ ಅವರ ಅಂಕಿತ, ಮೊದಲನೇ ತಮ್ಮ ಗೋಪಾಲದಾಸರು, ಮೊದಲನೇ ತಮ್ಮ, ಇಲ್ಲ ನಾನು ಬರೆದಿದ್ದೇನೆ ಅಂತ, ನೀವು ಉಪನ್ಯಾಸ ಮಾಡ್ತಿರುವಾಗಲೇ ನಾನು ಹಾಡು ಬರೆದು ಬಿಟ್ಟೆ ಅಂತ. ಅವರೆಲ್ಲ ಕೂತ್ಕೊಂಡು ಬರೆಯೋದು, ಹರಿಯೋದು, ಬರೆಯೋದು, ಹರಿಯೋದು, ಕೊನೆಗೆ ಬರೆಯೋದಿಲ್ಲ ಬರೀ ಹರಿಯೋದು, ಈ ಥರ ಎಲ್ಲ ಹಾಡು ಬರೆದವರಲ್ಲ ಅವರೆಲ್ಲ. ಅವರ ಹೃದಯದಿಂದ ಹಾಗೆ ಚಿಮ್ಮಬೇಕು ಹಾಡು ಅನ್ನುವುದು. ಅವರು ಆಡಿದ ಮಾತೆ ನೋಡಿ, ಪುರಂದ್ರದಾಸರ ಬಗ್ಗೆ ಹೇಳುವಾಗ ಆಡಿದ ಮಾತೆಲ್ಲ ಹಾಡಾಯಿತು, ಆಡಿದ ಪ್ರತಿಯೊಂದು ವಚನವು ವೇದ ವಾಕ್ಕಾಯಿತೋ, ಉಂಡು ಉಟ್ಟೆದ್ದೆಲ್ಲ ಉಗಾಭೋಗವಾಯಿತೋ, ತಲೆಯಲ್ಲಿ ಸುಳಿದದ್ದೆಲ್ಲ ಸುಳಾದಿಯಾಯಿತು ಅಂತ ಅವರ ಬಗ್ಗೆ ಹೇಳ್ತಾರೆ ಗೋಪಾಲದಾಸರು, ಇದು ಪುರಂದರದಾಸರ ಬಗ್ಗೆ. ಹೆಚ್ಚು ಕಮ್ಮಿ ಅದು ಎಲ್ಲ ದಾಸರಿಗೂ ಅನ್ವಯಿಸ್ತಕ್ಕಂಥದ್ದೇ. ಅವರು ಕೀರ್ತನ ರಚನೆ ಮಾಡಿದ್ರಂತೆ, ನೀನೇ ಹಾಡು ಅಂತ. ಅವರು ತಾವೇ ಗೋಪಿಕಾಸ್ತ್ರೀಯೇನೋ ಅನ್ನುವಂತೆ ಹಾಡಿಬಿಟ್ರಂತೆ. ತುಂಬಾ ಅದ್ಭುತವಾದ ಹಾಡು ನೋಡ್ರಿ. ಅಗಲಿ ಸೈರಿಸಲಾರೆವೋ ವೇಣುಗೋಪಾಲ, ಅಗಲಿ ಸೈರಿಸಲಾರೆವೋ ನಗದರ ಪನ್ನಗ ನಗಾಧೀಶ ಮೃಗಮದ ತಿಗರಿನ ನಗೆಮೊಗ ಚನ್ನಿಗ ನಿಗಮದೊಳಗೆ ಸಿಗದ ಗಣಿತ ಸುಗುಣನೆ ನಿನ್ನ ನಗಲಿ ನಾವು ಸೈರಿಸಲಾರೆವೋ. ತುಂಬಾ ಅದ್ಭುತವಾದ ಹಾಡು. ಅದರಲ್ಲಿ ಗೋಪಿಕಾಸ್ತ್ರೀಯರು ಅನುಭವಿಸಿದ್ದಂಥದ್ದೆಲ್ಲ ಇದೆ ನೋಡಿ. ಗುಲುಗುಂಜಿ ಬರಿಹಿ ಎಗರದಿ ಎಳೆಯದಿರು ಕೇತಕಿಯ ಗರಿಯು ಥಳಥಳಿತ ಪಾಳು ದಗಳೆಯು ಹೊಳೆವ ಕುಂಡಲಗಳ ಪ್ರಭೆಯು. ಕೃಷ್ಣ ಹೇಗಿದ್ದ ಅನ್ನುವುದನ್ನು ವಿವರಣೆ ಮಾಡುತ್ತಾರೆ. ಉಲಿವಹಾರಗಳದಿ ಒಪ್ಪುತ ಸುಧಾಮ ರಾಮ ಗೆಳೆಯರೊಂದಿಗೆ ಕೂಡಿ ಪಾಡುತ ರಾಜಬೀದಿಯೊಳು ಸುಳಿದು ಕುಲುಕಿ ನಲಿ ನಲಿದಾಡುತ ನಿತ್ಯ ಗೋವತ್ಸಗಳನ್ನು ಸಂರಕ್ಷಣೆ ಮಾಡುತ್ತ ಕೊಳಲು ನೂದುತ ಸುಳಿವಳಿ ಗಿಳಿ ಶಿಖಿಗಳ ಕುಲವಳಿಯ ಘಲಿ ಘಲಿ ಘಲಿರೆಂದು ಕುಣಿಸುತ್ತ ಎಳವಾರಿಗಣ್ಣಲ್ಲಿ ನೋಡುತ್ತ ಲಲನೇರ ತನುಮನ ತಳೆಯುತ್ತ ಕಿಲಕಿಲ ನಗು ತೊಮ್ಮೆ ರಮಿಸುತ್ತ ಕೆಂದುಟಿಯ ತುಟಿ ಸವಿಯುತ್ತ ಚೆಲುವ ಚೆನ್ನಿಗ ದೇವ ಕೊಳಲು ನೂದುವುದು ನಾವು ಕೇಳಿ ಮುದದಿಂದ ನಲಿಯುವುದು ಗೋವ್ಯಾಗ್ರ ಏಕತ್ರ ಬೆರೆದುವುದು ಕೇವಲ ವೈರತ್ವ ಮರೆಯುವುದು ಮೇವು ಜರಿದು ನಿನ್ನನೆ ನೋಡುತ್ತ ಖಗಮೃಗ ಏಕೋ ಭಾವದಿಂದ ಗಾನವ ಕೇಳುತ್ತ ಚಿತ್ರದಿ ಬರದ ಭಾವದಂತೆ ಜಗಕ್ಕೆ ತೋರುತ್ತ ಮನೆ ಮನೆಗಳು ನಾವಿ ವಾರ್ತೆಯ ಕಿವಿಯಲ್ಲಿ ಕೇಳುತ್ತ ನಿಲ್ಲದೆ ತ್ವರಿತ ತಾವನ ಭಾವನ ಮಾವಿನ ಮರದಳು ತಾವನ ಮಾತೆಯಾಗಿದೆ ತಾವನ ಭಾವನ ಮಾವಿನ ಮರದಳು ಗೋವಳ ನಿನ್ನನ್ನು ಕಾಣುತ್ತ ಭಾವಜ ಕಲಿಗಳ ಉಕ್ಕುತ ಭಾವದಿ ಬಿಗಿ ಬಿಗಿ ದಪ್ಪುದ ಈವಿದ ಮುದ ನಿಮಗೀಗ ಸುಖಾಂಬುದಿ ಹೂವಿನ ಶರಪಿತ ಮಾವನೆ ಬರೆದರೆ ಸೈರಿಸಲಾರೆವೋ ಅಗದು ಸೈಲಿಸಲಾರೆವೋ ತನು ಮನ ಧನವನ್ನು ಗಣನೆಗೆ ತಾರದೆ ತನು ಮನ ಧನವನ್ನು ಗಣನೆಗೆ ತಾರದೆ ವನವನ ತಿರುಗುತ ಬಂದೆವೋ ತನುಪನ ಒಪ್ಪಿಸಿ ನಿಂದೆವೋ ಕ್ಷಣವನ್ನು ಅಗಲಿರಲಾರೆವೋ ಚಿನ್ಮಯ ಗುರು ಗೋಪಾಲ ವಿಠಲ ಮಾ ಮನೋಹರ ಮುನಿಜನ ಮನ ಮಂದಿರ ನಿನ್ನ ನಗಲಿ ಅಗಲಿ ಸೈಲಿಸಲಾರೆವೋ. ತುಂಬಾ ಅದ್ಭುತವಾದ ಹಾಡು. ನಾನು 2 ನುಡಿ ಹೇಳಿದೆ, ಇನ್ನು 4 ನುಡಿ ಇದೆ. ಅದು ಅವರು ಹೇಳಿದ್ದು ಇದನ್ನು ಕೇಳಿದಾಗ ಬಹಳ ಸಂತೋಷವಾಗಿಬಿಡ್ತು. ಎಲ್ಲ ಹಾಡ್ಲಿಕ್ಕೆ ಶುರು ಮಾಡಿದರು. ಶಿಷ್ಯರು ನೋಡ್ತಾ ಇದ್ರಂತೆ, ಇದೇನಿದೆ ಕತೆ, ನಮ್ಮ ಸ್ವಾಮಿಗಳು ಕುಣಿತಾ ಇದ್ದಾರೆ, ಇವರು ಕುಣಿತಾ ಇದ್ದಾರೆ ಅಂತ ಯಾವುದೋ ಒಂದು ಪತ್ರ ಕೊಟ್ಟಿದ್ರು. ಪತ್ರ ಅಂದ್ರೆ ಸುಧಾದಲ್ಲಿ ಬರ್ತದೆ ಪತ್ರ, ಗೊತ್ತಿದ್ದೀರಿ, ಆ ಪತ್ರವನ್ನು ಆವರ್ತನೆ ಮಾಡ್ತೀರಿ ಅಂತ. ಇವರು ಅವ್ರು ಹಾಡ್ತಿರೋದನ್ನು ಕಂಡು ಪುಸ್ತಕ ಮುಚ್ಚಿಟ್ಬಿಟ್ಟು ಕೂತ್ಕೊಂಡ್ಬಿಟ್ರಂತೆ. ತಿರಸ್ಕಾರ ಅಂತ, ದಾಸರನ್ನು ಕಂಡ್ರೆ ತಿರಸ್ಕಾರ, ದುರಹಂಕಾರ ಬೇರೆ, ಕೂತ್ಕೊಂಡ್ರು. ಇದಾದ ಮೇಲೆ ವೇಣುಗಾನ ಕೇಳಿಸ್ತದೆ ಕೃಷ್ಣಂದು ಕೇಳಿ ಅಂತ. ಈ ಹಾಡು ಮುಗಿಯೋದ್ರೊಳಗೆ ಭಗವಂತ ವೇಣುಗಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಅವ ಸ್ವಲ್ಪ ಜಾಸ್ತಿ ವೇಣುಗಾನ ಮಾಡಿದ ಭಗವಂತ, ನನಗೆ ಈ ಹಾಡು ಬಹಳ ಪ್ರೀತಿ ಅಂತ ಕೃಷ್ಣ ವೇಣುಗಾನ ಮಾಡಿದ. ಆ ವೇಣುಗಾನವನ್ನು ಕೇಳ್ತಾ ಎಲ್ಲ ತನ್ಮಯರಾಗಿ ಏಕೋ ಭಾವದಲ್ಲಿ ಕೂತು ಬಿಟ್ರು. ಹೊರಗಿನವ್ರಿಗೇನು ಗೊತ್ತಾಗ್ತದೆ, ಅವ್ರು 4 ಜನಕ್ಕೆ ವೇಣುಗಾನ ಕೇಳಿಸ್ತಿದೆ, ಮಿಕ್ಕವ್ರಿಗೆ ಏನು ಕೇಳಿಸ್ತಿಲ್ಲ. ಇಯರ್ ಫೋನ್ ಹಾಕೊಂಡು ಕೇಳಿದಾಗೆ ಅವ್ರವ್ರಿಗೆ ಮಾತ್ರ ಕೇಳಿಸ್ತದೆ, ಬೇರೆಯವ್ರಿಗೆಲ್ಲ ಕೇಳಿಸಲ್ಲ. ಅವರೆಲ್ಲ ಕೂತಿದ್ರಂತೆ. ವಾಪಸ್ ಬಂದ್ರು ಗುರುಗಳು, ಎಲ್ಲ ಯಾ ಪುಸ್ತಕ ಎಲ್ಲಿ, ನಾನು ಹೇಳಿದ್ದೇನು ನೀವು ಮಾಡಿದ್ದೇನು ಅಂದ್ರು. ಇಲ್ಲ ಸ್ವಾಮಿ ನೀವು ಹೇಳಿದ್ರಿ ನೋಡಿ, ಅವರು ದುರಂಕಾರ ನೋಡ್ರಿ, ನೀವು ಹೇಳಿದ್ರಿ ನಾವು ಹಾಡು ಹೇಳ್ತಾ ಇರ್ತೇವೆ, ಆ ಹಾಡು ಹೇಳಕ್ ನೀವು ಹೋದ್ರಿ, ಅದಾದ್ಮೇಲೆ ವೇಣುಗಾನ ಕೇಳಿಸ್ತದೆ ಅಂತ ಹೇಳಿದ್ರಿ. ಕೃಷ್ಣ ವೇಣುಗಾನ ಮಾಡ್ತಾ ಇದ್ದಾನೆ, ಕೃಷ್ಣ ವೇಣುಗಾನ ಮಾಡಿದ ಮೇಲೆ ಗೋವುಗಳು ಬರಲ್ವಾ, ಗೋವುಗಳು ಬರ್ತವೆ, ಗೋವುಗಳು ಬಂದು ನಮ್ಮ ಪುಸ್ತಕದ ಮೇಲೆ ಸಗಣಿ ಹಾಕಿಬಿಟ್ರೆ
ಅದಕ್ಕೋಸ್ಕರವಾಗಿ ನಾವು ಪುಸ್ತಕ ಕಟ್ಟಿಟ್ಬಿಟ್ವಿ ಅಂದ್ರಂತೆ. ಇಷ್ಟು ಕೋಪ ಬಂತು ಅಜ್ಜಿ ಸ್ವಾಮಿಗಳಿಗೆ ಅಂದ್ರೆ ಕೋಪ ಬರಬಾರದು ಸನ್ಯಾಸಿಗಳಿಗೆ. ಅವ್ರು ಹೇಳಿದ್ರು ನಿಮ್ ಬಾಯಲ್ಲಿ ಏನ್ ಹೇಳಿದ್ರಲ್ಲ, ನಿಮ್ಮ ಪುಸ್ತಕಕ್ಕೆ ಸಗಣಿಯೇ ಬೀಳಲಿ ಅಂತ ಶಾಪ ಹಾಕಿದ್ರು. ಇವತ್ತಿಗೂ ವೇಣಿ ಸಂಪುರದಲ್ಲಿ ಆ ಮನೆತನ ಇದೆ. ಇವತ್ತಿಗೂ ಆ ಮನೆತನದಲ್ಲಿ ಹುಟ್ಟಿದವರೆಲ್ಲ ದಡ್ರೆ. ಗುರುಗಳ ದ್ರೋಹ ಅನ್ನೋದಿದೆಯಲ್ಲ, ಬಹಳ ಹುಷಾರಾಗಿರಬೇಕು ದೇವರ. ಅದಕ್ಕೆ ನಾನು ಪದೇ ಪದೇ ಹೇಳ್ತೇನೆ, ತಾಳ ತನ್ನವರಲ್ಲಿ ಮಾಡುವ ಹೇಳನವ. ದೇವರು ಅವನಿಗೆ ಬೈದು ಬಿಡಿ, ಸುಮ್ಮನಿರ್ತಾನೆ. ತನ್ನವರಿಗೆ ಬೈದರೆ ತಾಳ ತನ್ನವರಲ್ಲಿ ಮಾಡುವ ಹೇಳನವ. ಹೆದ್ದೈವ ನಿಮ ವಿದುರನ ಮನೆಯ ಪಾಲುಂಡ ಕುರುಪನ ಮಾನವನೆ ಕೊಂಡ. ದುರ್ವಾಸರಂತ ದುರ್ವಾಸರನ್ನ ಒಬ್ಬ ಅಂಬರೀಷ ಚಕ್ರವರ್ತಿಗಾಗಿ 14 ಲೋಕ ಓಡಾಡಿಸ್ಬಿಟ್ಟ ನಮ್ಮಪ್ಪ. ತನ್ನವರನ್ನ ಅಷ್ಟು ಸುಲಭವಾಗಿ ಬಿಟ್ಟುಕೊಡಲ್ಲ ಸ್ವಾಮಿ. ನಿಮ್ಮ ಪುಸ್ತಕಕ್ಕೆ ಸಗಣಿ ಬೀಳಲಿ ಅಂತ ಅವ್ರು ಯಾವ ಬಾಯಲ್ಲಿ ಹೇಳಿದ್ರು. ಇವತ್ತ ವಂಶದವರಿಗೆ ಒಬ್ಬರಿಗೂ ವಿದ್ಯೆ ಇಲ್ಲ. ಇವತ್ತಿಗೂ ಯದ್ಯಪಿ ಆ ಶಾಪ ಕಾಡ್ತಾ ಇದೆ. ಎದ್ದೋಗ್ರಿ, ಇನ್ಮೇಲೆ ನಾನು ಪಾಠ ಹೇಳಲ್ಲ ಅಂತ ಹೇಳಿದ್ರಂತೆ. ಅವತ್ತೇ ಪಾಠ ಹೇಳುವುದನ್ನು ನಿಲ್ಲಿಸಿಬಿಟ್ರು. ಅವತ್ತೇ ಪಾಠ ಹೇಳುವುದನ್ನು ನಿಲ್ಲಿಸಿಬಿಟ್ರು. ಇನ್ನಷ್ಟು ಗೋಪಾಲದಾಸರ ಜೊತೆ ಸೇರಿ ದೇವರನಾಮಾದಿಗಳನ್ನು ಮಾಡುತ್ತಾ ಅವರು ತಮ್ಮ ತಾವು ಆನಂದವನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಇದಾದ ಮೇಲೆ ಗೋಪಾಲದಾಸರು ತೀರ್ಥಯಾತ್ರೆಗೆ ಹೋಗ್ತಾರೆ. ಅವರು ಬದ್ರಿ ರಾಮೇಶ್ವರ ಎಲ್ಲ ತೀರ್ಥಯಾತ್ರೆಗೆ ಹೋದ್ರು, ಮೂರು ಉಳಿಸ್ಕೊಂಡಿದ್ರಂತೆ ಬಹಳ ಚೆನ್ನಾಗಿ. ಯಾವುದು ಅಂದ್ರೆ, ಒಂದು ವೇಣಿ ಸಂಪುರದಲ್ಲಿ ಇರ್ತಿದ್ರು ಜಾಸ್ತಿ ಕಾಲ. ಅದು ಬಿಟ್ಟರೆ ತಿರುಪ್ತಿಗೆ ಹೋಗ್ತಿದ್ರು, ಅದು ಬಿಟ್ಟರೆ ಉಡುಪಿಗೆ ಹೋಗ್ತಿದ್ರು. ಅದೇನೋ ಕಾರಣ ಅವರು ಪಂಡ್ರಾಪುರಕ್ಕೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಪಂಡ್ರಾಪುರಕ್ಕೆ ಹೋಗ್ಲಿಕ್ಕೆ ಆಗೇ ಇರಲಿಲ್ಲ. ಸ್ವಾಮಿ ನೋಡಿದ, ಇವನ್ನೇನಾದ್ರೂ ಮಾಡಿ ಪಂಡ್ರಾಪುರಕ್ಕೆ ಕರೆಸ್ಕೋಬೇಕು ಅಂತ. ಒಂದು ದಿನ ಬೆಳಗ್ಗೆ ತುಳಸಿ ಬಿಡಿಸ್ಲಿಕ್ಕೆ ಅಂತ ಹೋಗಿದ್ದಾರೆ. ಕುದುರೆ ಏರಿ ಒಬ್ಬ ಬಂದ. ಏನೋ ಬಂದಲ್ಲ ಅಂತ ಪಕ್ಕಕ್ಕೆ ದಾರಿ ತೋರಿಸಿದ್ರೆ ಹೋಗಲಿಲ್ಲ. ಇವ್ರು ನಟ್ಟಿಸ್ಕೊಂಡು ಬಂದ. ಇವ್ರು ಓಡ್ಲಿಕ್ಕೆ ಶುರು ಮಾಡಿದ್ರು. ಇವ್ರು ಎಷ್ಟು ಓಡಿದ್ರು ಆ ಕುದುರೆ ಅವನು ಬಿಡ್ತಾನೆ ಇಲ್ಲ ಇವರಿಗೆ. ಇವ್ರು ಓಡೋಷ್ಟು ಓಡಿದ್ರು, ಯಾಕೆ ಓಡಿದ್ರು ಅಂತ ಅವ್ರಿಗೂ ಗೊತ್ತಿಲ್ಲ. ಆಮೇಲೆ ಅವ್ರಿಗೆ ಸುಸ್ತಾಗಿ ಬಿಡ್ತಂತೆ. ತಿರುಗಿ ನಿಂತ್ಕೊಂಡ್ರಪ್ಪ, ಏನು ಮಾಡ್ಕೋತೀಯ ಮಾಡ್ಕೋ, ನನ್ನ ಕೈಲಂತೂ ಇನ್ನು ಓಡ್ಲಿಕ್ಕಾಗಲ್ಲ. ನಾನೇನು ಅನ್ಯಾಯ ಮಾಡಿದ್ದೀನಿ ನಿನಗೆ, ಯಾಕೆ ನನ್ನ ನಟ್ಟಿಸ್ಕೊಂಡು ಬರ್ತಿದ್ದೀನಿ, ಏನು ಕತೆ ನಿಂದು ಅಂದ್ರಂತೆ ಗೋಪಾಲದಾಸರು. ಅವ್ರ ಹತ್ರ ಕುದುರೆಯವನು ಬಂದು ಬಗ್ಗಿ ಅವ್ರ ಕಿವಿಯಲ್ಲಿ ಆಲೇನಾಹಿ ಅಂತ ಹೇಳಿ ಅವನು ಮಾಯಾಗಿಬಿಟ್ಟ. ಹತ್ರ ಬಂದು ಕಿವಿಯಲ್ಲಿ ಆಲೇನಾಹಿ ಅಂತ ಹೇಳಿದ, ಅರ್ಥಮಯವಾಗಿ ಬಿಟ್ಟ. ಆಲೇನಾಹಿ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ ಅವರಿಗೆ. ಅವ್ರಿಗೆ ಒಂಥರ ಆಗಿಬಿಡ್ತು. ತುಳಸಿ ತೆಗೆದುಕೊಂಡ್ರು, ನೆಪ ಮಾತ್ರಕ್ಕೆ ಅಂತ ಪೂಜೆ ಮಾಡಿದ್ರು, ಅವ್ರ ತಲೆ ಇಲ್ಲದೆ ಹೊಳಿತಾ ಇದೆ. ಏನು ಆಲೇನಾಹಿ ಅನ್ನಲ್ಲ, ಆಲೇನಾಹಿ ಅನ್ನಲ್ಲ, ಮರೆಯಾಗಿ ಬಿಟ್ಟನಲ್ಲ, ಇದಕ್ಕಿದ್ದಂತೆ ಮಾಯವಾದ್ನಲ್ಲ, ಏನು ಅಂತ ಒಮ್ಮೆ ಕೂತಿದ್ದಾರೆ ರಾತ್ರಿಯಲ್ಲಿ ಬೆಳಗಿನ ಜಾವ. ಒಂದು 3:30-4 ಗಂಟೆಯಲ್ಲಿ ಒಂದು ಕೀರ್ತನೆ ಅವರ ಹೃದಯದಿಂದ ಹೊರಹೊಮ್ಮಿತು. ನೀಲ ಕುದುರೆಯ ನೇರಿ ಶಾಲು ಟೊಂಕಕ್ಕೆ ಸುತ್ತಿ ಕಾಲು ಕುಪ್ಪಸವ ತೊಟ್ಟು ಮೇರೆ ಮೋಹನ್ನ ಹಾಕಿ ತೋಳು ತಾಯಿತ ಸಿಲಕೆ ಮೇಲಾದ ವಸ್ತ್ರ ಸುತ್ತಿ ಘನಕೌಸ್ತೂರ ನಿಪ್ಪುತ ಮೈಗೆ ಗಂಧವ ಪೂಸಿ ಪಲಾಯನ ಅಶ್ವವೇರಿ ಹಾಡಿಸುತ್ತ ಆಲೇನಾಹಿ ಆಲೇನಾಹಿ ಎಂದ ಮಾತನ್ನ ಕೇಳಿದರೆ ನವ್ವ ವೇಳೆ ಸಾಲದಾಯಿತು ಕೇಳುವುದಕ್ಕೆ ನನಗೆ ಕೇಳುವುದಕ್ಕೆ ಮತ್ತೆ ವಚನ ಗದ್ಗದವಾಯಿತು ಏಳದು ವಚನವು ಉಚ್ಚರಿಸಲೇನು ಆಲೋಚನೆಗೆ ವಿಚಿತ್ರವು ಕೇಳಿಲ್ಲ ಕಂಡಿಲ್ಲ ಇಂಥ ಪುರುಷನ ಎಂದು ಕಾಳು ಕತ್ತಲೆಯಲ್ಲಿ ನೋಡೆ ಹಗಲೇ ಕೇಳು ತಗ್ಗು ಮಿಟ್ಟಿ ಮಲೆಯ ಮಂಜರಿಲ್ಲ ಹೇಳಲೇನು ಒಂದು ಸೋಜಿಗವು ಕುಲ ಏಳದು ಎಂದು ನುಡಿಯಲು ಎನಗಿನ್ನು ಆಲೋಚನೆ ಎಲ್ಲ ಅತ್ತಲಾಗಿ ಎನ್ನ ಕೇಳಿದರು ಅರೆಮಾತಿಲಿಂದ ಎನ್ನ ಪೇಳು ಆ ಪುರುಷನ ಆವಾಹ ಆವಾಹ ಆಲೋಚನೆಗೆ ಎನ್ನ ತೋಳು ತೇಲಿಸಿ ತುಳಸಿ ಮಾಲೆ ಪರಿಮಳ ಗಂಧ ಕರುಹಿನಿಂದ ಶೀಲಿ ಮುರುತಿ ಪಂಡರಿಯ ಗೋಪಾಲ ವಿಠಲ ಓಲಾಡಿಸುತ್ತ ಕುದುರೆಯೇರಿ ಓಲಾಡಿ ಹೋದ ನಿಂದು. ಅವನು ಬಂದಿದ್ದವನು ಪಂಡರಿನಾಥನೇ ಗೊತ್ತಾಯ್ತು ನನಗೆ. ಆಲೇನಾಹಿ ಅಂದ್ರೆ ಏನರ್ಥ ಅಂದ್ರೆ ಎಲ್ಲ ಕಡೆ ಸುತ್ತುತ್ತಿದ್ಯಲ್ಲಪ್ಪ, ನನ್ನ ಊರಿಗೆ ಬರಲೇ ಇಲ್ವಲ್ಲೋ ನೀನು ಅಂತ ಮರಾಠಿಯಲ್ಲಿ ಹೇಳಿದ್ದಾನೆ ಸ್ವಾಮಿ. ಮರಾಠಿ ಅಲ್ವಾ ಕಡೆಗೆ, ಆಲೇನಾಹಿ ಅಂದ್ರೆ ಬರಲಿಲ್ವಲ್ಲ ಅಂತ ಅರ್ಥ, ಬರಲಿಲ್ಲ ಅಂತ ಹೇಳಿದ್ದಾರೆ. ನಡೀರಿ ಮೊದಲು ಪಂಡ್ರಾಪುರಕ್ಕೆ ಹೋಗೋಣ ಅಂತ ಅಲ್ಲಿಂದ ಹೊರಡಿಸ್ಕೊಂಡು ಪಂಡ್ರಾಪುರಕ್ಕೆ ಬರ್ತಾರೆ. ಪಂಡ್ರಾಪುರಕ್ಕೆ ಬರುವಷ್ಟರೊಳಗೆ ಅಲ್ಲಿ ಪಂಗನಾಮದ ತಿಮ್ಮಣ್ಣದಾಸರು, ವೇಣುಗೋಪಾಲ ವಿಠಲ ಅಂತ ಅಂಕಿತವನ್ನು ಪಡೆದವರು ವಿಜಯದಾಸರಿಂದ, ಅವರು ಅಲ್ಲಿಗೆ ಬಂದಿದ್ರಂತೆ. ಅವರು ಬಂದಿದ್ದು ಗೋಪಾಲದಾಸರು ಇಬ್ಬರು ಸಂಗಮವಾಯಿತು. ಬಹಳ ಅದ್ಭುತ, ಇಬ್ಬರು ದಾಸರು ಸೇರಿಬಿಟ್ರು ಅಂದ್ರೆ ಅದರ ಅದ್ಭುತ ಏನು ಅಂತ ಹೇಳಲಿಕ್ಕಲ್ಲ, ನೋಡ್ಲಿಕ್ಕೂ ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿರ್ತದೆ ಇಬ್ಬರ ದಾಸರ ಸಂಗಮ. ಇವತ್ತು ಅಷ್ಟೇ ಅಲ್ವಾ, ಮದುವೆ ಮನೆಯಲ್ಲಿ 4 ಜನ ಹೆಣ್ಮಕ್ಳು ಸೇರಿಬಿಟ್ರೆ ಆ ಸಂಗಮ ಕೇಳಲಿಕ್ಕೂ ಅಲ್ಲ ನೋಡ್ಲಿಕ್ಕೂ ಅಲ್ಲ, ಕಣ್ಣು ತಡೆದು ಬಿಡ್ತದೆ. ಅದು ಏನಾದ್ರೂ ಹಾಕೊಂಡು ಹೋಗಲಿ, ಬಹಳ ಹಳೆಯರಾಗಿರ್ತಕ್ಕಂತಹ ಮಿತ್ರರಿಬ್ಬರು ಸೇರಿಬಿಟ್ರು ಹಾಗೆ ಇರ್ತದೆ ಸಂಗಮ. ಇಲ್ಲಿ ದಾಸವರ ಹೆಣ್ಣಿಯರು ಸೇರಿದ್ರು ಅಂದ್ರೆ ಅದ್ಭುತ, ಅದನ್ನ ನೋಡ್ತಿದ್ರಂತೆ. ಅಲ್ಲಿ ಮರಾಠಿ ಅಭಂಗಗಳು ಜಾಸ್ತಿ, ಅಲ್ಲಿ ಮರಾಠಿ, ಅಲ್ಲಿ ಜ್ಞಾನದೇವ ತುಕಾರಾಮರು ಆಮೇಲೆ ಕಬೀರದಾಸರು ಅಂಥದ್ದೆಲ್ಲ ಅಭಂಗಗಳು ಜಾಸ್ತಿ. ಅವ್ರದ್ದೆಲ್ಲ ವಿಶೇಷ ಏನು ಅಂದ್ರೆ, ಗೋಪಾಲದಾಸರು ಬರುವವರೆಗೂ ಅವರದ್ದು ಗದ್ಯ ಭಾಗದಲ್ಲಿತ್ತು, ಅವರೆಲ್ಲ ಕೀರ್ತನೆಗಳು ಗದ್ಯ ಭಾಗದಲ್ಲಿತ್ತು. ಅವರು ಹೆಚ್ಚು ಏನು ಅಂದ್ರೆ ವಿಠಲ ವಿಠಲ ಪಾಂಡುರಂಗ ಜಯಹರಿ ವಿಠಲ ಪಾಂಡುರಂಗ ಅದನ್ನೇ ಭಜನೆ ಮಾಡೋದು. 3 ಗಂಟೆ 4 ಗಂಟೆ ಬರೀ ಅದೇ ಭಜನೆ ಮಾಡೋದು. ಒಂದೆರಡು ಗದ್ಯದ ಪದವನ್ನು ಹೇಳ್ತಿದ್ರು, ಮತ್ತೆ ಭಜನೆ ಮಾಡ್ತಿದ್ರು. ಇದು ಆಗಿನ ಕಾಲದಲ್ಲಿ ಇದ್ದದ್ದು. ಯಾವಾಗ ಗೋಪಾಲದಾಸರು ಪಂಗನಾಮ ತಿಮ್ಮಣ್ಣದಾಸರು ಕೀರ್ತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಅವತ್ತಿನಿಂದ ಮರಾಠಿ
ಘಾಟಿಯಲ್ಲಿ ಕೀರ್ತನಾ ಪರಂಪರೆ ಪ್ರಾರಂಭವಾಯಿತು ಅಂತ ನಾನು ಹೇಳ್ತಿರೋದು ಮಾತಲ್ಲ, ಇದು ಐತಿಹಾಸಿಕವಾಗಿ ದಾಖಲೆಯಾಗಿದೆ. ಯಾವತ್ತಿನಿಂದ ಮರಾಠಿಯಲ್ಲಿ ಕೀರ್ತನೆಗಳು ಶುರುವಾಯಿತು ಅಂದ್ರೆ ಗೋಪಾಲದಾಸರ ಕಾಲದಿಂದ ಶುರುವಾಯಿತು. ಅಲ್ಲಿವರೆಗೆ ಬರೀ ಗದ್ಯ ಭಾಗ, ಎರಡು ಭಾಗ ಗದ್ಯ ಲೈನ್ ಹೇಳೋದು, ಎರಡು ಗದ್ಯದ ಭಾಗ ಹೇಳಿ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಭಜನೆ ಮಾಡುತ್ತಿದ್ದು, ಅವತ್ತಿನಿಂದ ಮರಾಠಿಯಲ್ಲಿ ಭಜನೆ ಪ್ರಾರಂಭ ಮಾಡಿದಂತ ಕೀರ್ತಿ ಇವರಿಗೆ ಸಲ್ತದೆ. ಅಲ್ಲಿ ಮುಗಿಸ್ಕೊಂಡು ವಿಜಯದಾಸರ ಹತ್ರಕ್ಕೆ ಬರ್ತಾರೆ. ವಿಜಯದಾಸರು ಹೇಳಿದ್ರಂತೆ, ಒಂದು ಕೆಲಸ ಮಾಡಪ್ಪ, ನೀನು ಪಂಡರಾಪುರವನ್ನು ಮುಗಿಸಿದ್ದಾಯಿತು, ಶಿವಮೊಗ್ಗಗೆ ಹೋಗು. ಶಿವಮೊಗ್ಗದಲ್ಲಿ ಮಂಡಗದ್ದೆ ಅಂತಿದೆ, ಮಂಡಗದ್ದೆ ಮುಖೇನವಾಗಿ ಉಡುಪಿಗೆ ಹೋಗು. ಅದರಲ್ಲಿ ಮಂಡಗದ್ದೆ ಭೀಮ ಅಂತ ಒಬ್ಬ ಇದ್ದಾನೆ, ಬಹಳ ದರೋಡೆಕೋರ, ಯಾರು ಉಡುಪಿಗೆ ಹೋಗ್ತಾರೆ ಶಿವಮೊಗ್ಗದಿಂದ ಅವ್ರಿಗೆಲ್ಲ ತೊಂದರೆ ಕೊಡ್ತಿದ್ದಾನೆ. ಅವನದೇನು ಕತೆ ಅಂದ್ರೆ, ಅವನು ನೋಡ್ಲಿಕ್ಕೆ ಬಹಳ ಸಭ್ಯನಂತಿದ್ದ, ಬರೋ ಎಲ್ಲ ಯಾತ್ರಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡ್ತಿದ್ದ, ಅವರಿಗೆ ತಾಂಬೂಲ ಕೊಡ್ತಿದ್ದಂತೆ, ತಾಂಬೂಲ ಕೊಟ್ಟು ದಕ್ಷಿಣೆ ಎಲ್ಲ ಕೊಡ್ತಿದ್ದ. ಇವನ ಮೇಲೆ ನಂಬಿಕೆ ಬರಬೇಕು ಅವರಿಗೆ. ಆಮೇಲೆ ಹೇಳೋನಂತೆ ಎಲ್ರಿಗೂ, ಇಲ್ಲಿ ಕಳ್ಳಕಾಕರು ಜಾಸ್ತಿ, ನೀವು ಮೈ ಮೇಲೆ ಇಷ್ಟೆಲ್ಲ ಒಡವೆ ಹಾಕೊಂಡಿದ್ದೀರಿ, ನಮ್ಮ ಜನ ನಾಲ್ಕೈದು ಜನನ ಕಳಿಸ್ತೀನಿ ನಿಮ್ಮ ಜೊತೆಗೆ, ನಿಮ್ದೇನಿದೆ ಒಡವೆ ಎಲ್ಲ ನಮಗೆ ಕೊಟ್ಟುಬಿಡಿ ಬಿಚ್ಚಿ, ನಾವೆಲ್ಲ ಅದನ್ನು ಗಂಟು ಕಟ್ಕೊಂಡು ತರ್ತಾ ಇರ್ತೀವಿ ನಿಮ್ಮ ಹಿಂದೆ, ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿ ತಲುಪಿಸ್ಬಿಟ್ಟು ವಾಪಸ್ ಬರ್ತೇವೆ, ನಾನು ಇದಕ್ಕೋಸ್ಕರ ಅಂತ ನಿಂತಿದ್ದೇನೆ ಅಂತ ಅವ್ರ ನಂಬಿಕೆ ಹುಟ್ಟಿಸ್ಬಿಡೋದು. ಅವರೆಲ್ಲ ಇವನನ್ನು ನಂಬಿಟ್ಟು ಎಲ್ಲ ತೆಗೆದು ಗಂಟೆಗೆ ಹಾಕೊಟ್ರೆ ಇವರನ್ನು ಕಳಿಸ್ಬಿಡೋದು, ಆ ಗಂಟನ್ನು ಎತ್ಕೊಂಡು ಓಡ ಹೋಗಿಬಿಡೋದು. ಇಷ್ಟು ಕತೆ ಮಾಡ್ತಿದ್ದ ಅವನು. ಅದಕ್ಕೆ ಏನಾರು ಮಾಡಿ ಅವನ ಬುದ್ಧಿಯನ್ನು ಬಯಲಿಗಿಳಿಬೇಕು. ಆದ್ರೆ ಸ್ವಭಾವತಃ ಒಳ್ಳೆಯವ ಅವ, ಅವನಿಗೇನೋ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ದರೋಡೆಗೋರನಾಗಿದ್ದ, ಅವನು ಸ್ವಭಾವತಃ ಒಳ್ಳೆಯವ, ಅವನಿಗೆ ಒಳ್ಳೆಯದು ತೋರಬೇಕು ಅಂತ. ಮತ್ತೆ ಗೋಪಾಲದಾಸರಿಗೆ ಏನಾಗಲ್ಲ, ಜೊತೆ ಬಂದವರಿಗೆ ಅವ್ರಿಗೆ ಭಯ ಆದೀತು ಅಂತ. ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಗೆ, ಚಂದಾಗಿ ಪಿಡಿದುಕೊಂಡು ದಿವಾರಾತ್ರಿಯಲ್ಲಿ ಒಂದು ಬದಿಯಿಂದ ನಿತ್ಯ ಬಾದರಾನ ಬಾರಾಸನಾಗಿ ಹಿಂದು ಮುಂದು ಉಪದ್ರವಗೊಳ್ಳದಂತೆ ಇಂದಿರ ರಮಣ ಕಾಯುತ್ತಲಿರೆ, ಅನಗಾವ ಬಂಧನಗಳಿಲ್ಲ, ಧನ್ಯ ಕಂದರ್ಪನಯ್ಯ ಸಿರಿ ವಿಜಯ ವಿಠಲರಯ್ಯ, ಎಂದೆಂದಿಗೂ ಆಪತ್ತು ಬರಲೀಸ ನಮಗೆ ಅಂತ ಅದೊಂದು ರಕ್ಷಾ ಕವಚವನ್ನ ಗೋಪಾಲದಾಸರಿಗೆ ರಚನೆ ಮಾಡಿಕೊಟ್ಟು, ಇದನ್ನ ತೆಗೆದುಕೊಂಡು ಹೋಗಿ ಅಂತ. ಇದನ್ನು ತೆಗೆದುಕೊಂಡು ಹೋಗಿ ಎಲ್ಲರ ಬಾಯಲ್ಲಿ ಇದೇ ಭಜನೆ ಹಾಡಿಸ್ಬೇಕು. ನೀವು ಇಲ್ಲಿಂದ ಹೊರಟು ಉಡುಪಿ ತಲುಪುವವರೆಗೆ ಇದೇ ಭಜನೆ, ಬೇರೆ ಭಜನೆ ಇಲ್ಲ. ಇದನ್ನು ಹೇಳೋದು ವಿಠಲ ವಿಠಲ ಹೇಳೋದು ಅಂತ ಹೋಗ್ತಾ ಇದ್ದಾರೆ. ಮಂಡಗದ್ದೆ ಭೀಮ ಬಂದ, ಅವನು ಯಥಾಪ್ರಕಾರವಾಗಿ ಒಳ್ಳೆ ಸಭ್ಯನಂತೆ ಬಂದಂತೆ. ಏನೋ ಭೀಮ, ನಮ್ಮನ್ನೆಲ್ಲ ಸುಲಿಗೆ ಮಾಡ್ಲಿಕ್ಕೆ ಬಂದ್ಯಾ ಅಂತ ಕೇಳಿಬಿಟ್ರು ಗೋಪಾಲದಾಸರು. ಅವನಿಗೆ ಯಾರೋ ಒಬ್ಬರನ್ನ ಹೆಸರು ಹೇಳಿದ್ರಲ್ಲ ಅದು ಕೋಪ ಬಂದ್ಬಿಡ್ತು, ಯಾವನವನು ನಮ್ಮ ಹೆಸರು ಹೇಳದವನು ಅಂದಂದನಂತೆ. ಎಲ್ಲ ಸುಮ್ಮನಾದ್ರು, ಹೊಡೆಯಿರೋರಿಗೆಲ್ಲ ಇವ್ರು ಹೊಡೆದು ಬಿಟ್ಟು ಇವ್ರ ಹತ್ರ ಇರೋದೆಲ್ಲ ಕಿತ್ಕೊಳ್ರಿ, ಹೆಣ್ಣು ಮಕ್ಕಳಿದ್ದಾರೆ ಗಂಡು ಮಕ್ಕಳಿದ್ದಾರೆ ಒಬ್ಬರನ್ನು ಬಿಡಬೇಡಿ ಅಂತಂದ. ನಿನಗೆ ತಾಕತ್ತಿದ್ರೆ ಹೊಡೆಯಪ್ಪ ಅಂದ್ರು ಗೋಪಾಲದಾಸರು. ಅವನು ಎಲ್ಲವನ್ನು ಎತ್ತಿದ, ಅವನ ಕೈ ಹಾಗೆ ಸ್ತಂಭೀಭೂತವಾಗಿ ಬಿಡ್ತು. ಯಾರ್ಯಾರಿದ್ರೋ ಅವ್ರ ಕೈಯೆಲ್ಲ ಸ್ತಂಭೀಭೂತವಾಗಿ ಬಿಡ್ತು. ಏನಾಗ್ತಿದೆ ಅಂತ ಗೊತ್ತಾಗ್ಲಿಲ್ಲ. ಗೋಪಾಲದಾಸರು ಪರಿವಾರ ಜೊತೆಗೆ ಮುಂದಕ್ಕೆ ಹೋಗಿಬಿಟ್ರು. ಅವರೆಲ್ಲ ಮುಂದಕ್ಕೆ ಹೋದ ಮೇಲೆ ಅವನ ಕೈ ಸ್ತಂಭೀಭೂತವಾದದ್ದು ಕೆಳಗೆ ಬಂತಂತೆ. ಇದೇನು ಹೀಗಾಯಿತು ಅಂದ. ಏನೋ ನಮಗೆ ಒಂದೊಂದ್ಸತಿ ಹಾಗಾಗ್ತದೆ, ಯೋಚನೆ ಮಾಡಬೇಡಿ, ಆದ್ರಿಂದ ಇನ್ನೊಂದ್ಸತಿ ಮಾಡಿ. ಅವ್ರು ಎಲ್ಲಿ ಹೋಗಿರ್ತಾರೆ ಅಂತ ಗೊತ್ತಿದೆ, ನಾವು ಇನ್ನೊಂದು ಹತ್ತಿರದ ದಾರಿಯಲ್ಲಿ ಹೋಗಿ ಅವ್ರನ್ನ ಸುಲಿದು ಬಿಡೋಣ ಅಂತ ಇನ್ನೊಂದು ಕಡೆ ಹೋಗ್ತಾನೆ. ಅದಕ್ಕೆ ಅವ್ರು ಕೇಳಿದ್ರಂತೆ, ಮೊದಲನೇ ಸತಿ 5 ನಿಮಿಷ ಕೊಟ್ಟಿದ್ದೆ, ನಿನಗೆ ಸಾಲಿಲ್ವಾ? ಎರಡನೇ ಸತಿ ಪರ್ಮನೆಂಟ್ ಆಗಿ ಮಾಡಿಬಿಡೋದಾ, ಶಾಶ್ವತವಾಗಿ ಅಂತ ಗೋಪಾಲದಾಸರು ಕೇಳಿದ್ರು. ಮಾಡಿದ್ದಿದ್ರೆ ಮಾಡಿ ಅಂತ ಹೇಳಿದ. ಅವನು ಕೈ ಎತ್ತಿದನಂತೆ, ತಥಾಸ್ತು ಅಂದ್ರು, ಮುಂದಕ್ಕೆ ಹೋಗಿಬಿಟ್ರು. ಎಷ್ಟೊತ್ತಾದರೂ ಅವನ ಕೈ ಹೋದದ್ದಲ್ಲ, ಈ ಸತಿ ನಾಲಿಗೆ ಹೋಗಿಬಿಡ್ತು. ಅಲ್ಲಿದ್ದವ್ರು ಎಲ್ಲರಿಗೂ ಮೂಕರಾಗಿ ಬಿಟ್ರು, ಅವ್ರ ಕಣ್ಣು ಮಂಜು ಮಂಜು ಆಗಿಬಿಡ್ತು, ಕೈ ಹಾಗೆ ನಿಂತು ಬಿಟ್ಟಿದೆ. ಏನು ಮಾಡಿದ್ರು ಆಗಲಿಲ್ಲ. ಒಂದು ಕೆಲಸ ಮಾಡಿದ್ರಂತೆ ಗೋಪಾಲದಾಸರ ಕರುಣೆ ನೋಡ್ರಿ, ಇವರಿಗೆಲ್ಲ ಉದ್ಧಾರವಾಗಬೇಕು, ಶಿಕ್ಷೆ ಕೊಡುವುದಲ್ಲ, ಜೊತೆಗೆ ರಕ್ಷೆ ಇರಬೇಕು, ಸ್ವಭಾವತಃ ಅವನು ಒಳ್ಳೆಯವನು ಅಂತ ಅಲ್ಲೇ ಅವತ್ತು ಬಿಡಾರ ಹೂಡಿ ಅವತ್ತು ಕೀರ್ತನೆ ಮಾಡಿದ್ರಂತೆ. ಅಲ್ಲೇ ಕೀರ್ತನೆ, ಅಲ್ಲೇ ರಾತ್ರಿ ಎಲ್ಲ ಕೀರ್ತನೆ ಮಾಡುತ್ತಿದ್ದಾರೆ. ಆ ಕೀರ್ತನೆ ಕಿವಿಗೆ ಬಿದ್ದು 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 ಆ ಮಂಡಗದ್ದೆಯ ಭೀಮನಿಗೆ ಸ್ವಲ್ಪ ಮನಃಪರಿವರ್ತನೆ ಆಯಿತು. ಅವನು ತೆವಳುಕೊಂಡು ತೆವಳುಕೊಂಡು ಬಂದು ಗೋಪಾಲದಾಸರ ಪಾದವನ್ನು ಹಿಡಿತಾನೆ. ಅವಾಗ ಹೇಳಿದ್ರಂತೆ, ನೋಡಪ್ಪ, ಒಬ್ಬರನ್ನ ಹೊಡೆದು ಬದುಕುವುದಕ್ಕಿಂತ ಅವರ ಕಾಲು ಪಿಡಿದು ಬದುಕುವುದು ಲೇಸು. ಆದ್ದರಿಂದ ಹಾಗೆಲ್ಲ ಮಾಡಬೇಡ. ಅವರವರ ಯೋಗ್ಯತಾನುಸಾರ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಪುಣ್ಯ ಪಾಪ ನೀನು ಯಾಕೆ ಅದನ್ನು ಹೊತ್ಕೊಳ್ತಿ ಅಂತ. ಸ್ವಾಮಿ, ನಾನೇನು ಮಾಡಲಿ ಅಂತ. ಮೊದಲು ನಾಲ್ಗೆ ಬರ್ತದೆ, ಏನು ಮಾಡಲಿ, ನನಗೆ ದರೋಡೆತನ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ಬಾಯಿಲ್ಲಿ ಅಂತ ಕರ್ಕೊಂಡು ಹೋಗಿ ಒಂದು ಹೊಲವನ್ನು ಅಗೆಸಿದರಂತೆ. 12 ಹಂಡೆ ತುಂಬ ಅವನಿಗೆ ವಜ್ರ ವೈಡೂರ್ಯಾದಿಗಳು ಸಿಕ್ಕಿದ್ವು. 12 ಹಂಡೆ ಅವನಿಗೆ ಹೇಳಿದ್ರು, ಇಷ್ಟು ಸಾಕಾಗ್ತದೆ ನಿನಗೆ, ನಿನ್ನ ಮಕ್ಕಳಿಗೆ, ನಿನ್ನ ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ, ಎಲ್ರಿಗೂ ಸಾಕಾಗ್ತದೆ. ಇದರಿಂದ ಸುತ್ತ ಇರುವ ಹೊಲವನ್ನು ಕೊಂಡಿಕೋ, ನೀವೆಲ್ಲರೂ ವ್ಯವಸಾಯ ಮಾಡಿ ಬದುಕಿ, ವ್ಯವಸಾಯದಲ್ಲಿ ಏನು ಬರ್ತದೆ ಭಗವಂತ ಕೊಟ್ಟದ್ದನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನು ಪ್ರಸಾದ ಅಂತ ತಿಂದು ಬದುಕಿ, ಇನ್ಮೇಲೆ ನೀವು ಈ ದರೋಡೆ ಕೊರತನ ಬಿಟ್ಟುಬಿಡಿ ಅಂತ ಹೇಳಿದ್ರು. ಅವನಿಗೆ ಬಹಳ ಸಂತೋಷವಾಯಿತು. ಅವನಂದ, ನಾನು ಬದುಕಿರುವವರಿಗೆ ಗೋಪಾಲದಾಸರ ಮಠ ಅಂತ,
ಗೋಪಾಲದಾಸರು ವಿಜಯದಾಸರ ಮಠ ಅಂತ ಕರೀತಿದ್ದದ್ದು. ಅದಕ್ಕೆ ಇನ್ಮೇಲೆ ಏನು ಅಂದ್ರೆ, ನಿಮ್ಮ ಪೂಜೆಗೆ ಏನು ಬೇಕಾಗ್ತದೆ ಎಲ್ಲವನ್ನು ನಾನೇ ನನ್ನ ಹೊಲದಲ್ಲಿ ಬೆಳೆದಂತ ಧನಧಾನ್ಯಗಳನ್ನು ಕಳಿಸ್ಕೊಡ್ತೀನಿ ಅಂತ ಅವನಿರುವವರೆಗೂ ಗೋಪಾಲದಾಸರು ಮಾಡುವಂತ ಎಲ್ಲ ಪೂಜೆಗೂ ಮಂಡಗದ್ದೆ ಭೀಮನ ಆ ಹೊಲದಿಂದಲೇ ಎಲ್ಲ ಬರ್ತಿತ್ತು ಅಂತ ಹೇಳ್ತಾರೆ. ಇಷ್ಟಾಗುವಾಗ ಇವರು ಅಲ್ಲಿಂದ ಮುಂದಕ್ಕೆ ಹೋಗಿ ಒಂದು ಊರಲ್ಲಿ ನಿಲ್ಲು ಅಂತ ಹೇಳಿದ್ರು, ವೇಣಿಸಂಪುರದಲ್ಲಿ. ಅಲ್ಲಿ ಹೋಗಿ ಉಡುಪಿ ಕೃಷ್ಣನ ದರ್ಶನ ಮಾಡಿಕೊಂಡು ವೇಣಿಸಂಪುರದಲ್ಲಿ ನೆಲೆಸಿದ್ದಾರೆ. ಏನ್ ಮೊಬೈಲ್ ಅವತ್ತಿತ್ತು, ಇವತ್ತಿಲ್ಲ ಅನ್ಕೋಬೇಡ್ರಿ, ಮೊಬೈಲ್ ಎಲ್ಲ ಕಾಲಕ್ಕಿದ್ದದ್ದೇ. ಆದ್ರಿಂದ ಮೊಬೈಲ್ ಇತ್ತು, ಯಾವ ತರ ಮೊಬೈಲು, ಇವತ್ತಿಗೆ ಒಂದು ಸಾಧನ ಬೇಕು, ಅವಾಗೇನು ಸಾಧನ ಬೇಕಾಗಿಲ್ಲ. ಗೋಪಾಲದಾಸರಿಗೆ ವಿಜಯದಾಸರು ತಮ್ಮ ಸ್ಮರಣೆ ಸ್ಮೃತಿ ಪಟಲದಲ್ಲಿ ಒಂದು ಮೆಸೇಜ್ ಕಳಿಸಿದ್ರು. ಏನು ಅಂದ್ರೆ, ಇಲ್ಲಿಗೆ ಮಾನವಿ ಶ್ರೀನಿವಾಸಾಚಾರ್ಯರು ಅಂತ ಬರ್ತಿದ್ದಾರಪ್ಪ ಮಹಾನುಭಾವರವರು, ಅವರು ದೈವದ್ರೋಹ ಮಾಡಿದ್ರಿಂದ ಅವ್ರ ಆಯುಸ್ಸು ನಷ್ಟವಾಗಿದೆ, ದೇವರು ಅವ್ರ ಕೈಯಲ್ಲಿ ಮಹಾಸಾಧನೆ ಮಾಡಿಸಬೇಕು ಅಂತಿದ್ದಾನೆ ಗೋಪಾಲ, ನಿನ್ನ ಅರ್ಧ ಆಯುಸ್ಸನ್ನ ಕೊಟ್ಟುಬಿಡು ಅಂತ. ಅರ್ಧ ಆಯುಸ್ಸು, ಅರ್ಧ ರೊಟ್ಟಿ ಅಲ್ಲ ಮುರ್ಕೊಡ್ಲಿಕ್ಕೆ. ಇವತ್ತು ನಮ್ಮ ಜನ ಬ್ಯಾಂಕಲ್ಲಿ ಪೋಸ್ಟ್ ಆಫೀಸಲ್ಲಿ ಯಾರು ಪೆನ್ ಕೇಳಿದ್ರೆ ಕ್ಯಾಪ್ ಇಟ್ಕೊಂಡು ಪೆನ್ ಕೊಡ್ತಾನೆ, ಯಾಕೆಂದ್ರೆ ಕ್ಯಾಪ್ ವಾಪಸ್ ಬರ್ತದೆ, ಪೆನ್ ವಾಪಸ್ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಒಂದು ಕ್ಯಾಪ್ ಇಟ್ಕೊಂಡು ಪೆನ್ ಕೊಡ್ತಾರೆ, ಪೆನ್ ಅನ್ನು ಕೊಡ್ಲಿಕ್ಕೆ ಜನ ತಯಾರಿಲ್ಲ. ಆಯುಸ್ ಯಾರು ಕೊಡ್ತಾರ್ರಿ? ಇಡೀ ಜಗತ್ತಿನಲ್ಲಿ ತಮ್ಮ ಶರೀರದ ಭಾಗವನ್ನ ನೋಡಿ, ಅಗ್ನಿದೇವರು ಕಪೋತವಾಗಿ ಬಂದು ಇಂದ್ರದೇವರು ಹದ್ದಾಗಿ ಬಂದಿದ್ದಾಗ ಒಂದು ಕಪೋತ ಪಾರಿವಾಳದ ಜೀವ ಉಡಿಸಲಿಕ್ಕೆ ತನ್ನ ದೇಹದ ಮಾಂಸವನ್ನೇ ಕತ್ತರಿಸಿಕೊಟ್ಟವ ಶಿವಚಕ್ರವರ್ತಿ. ಅವನೊಂದು ಅದು ಬಿಟ್ಟರೆ ಯಯಾತಿಗೆ ಅವನ ಪ್ರಾರ್ಥನಾನುಸಾರವಾಗಿ ಅಂದ್ರೆ ಯಯಾತಿ ಹೇಳಿದ್ದಕ್ಕೋಸ್ಕರವಾಗಿ ತನ್ನ ಯೌವನವನ್ನೇ ಧಾರೆ ಎರೆದವ ಪುರು ಚಕ್ರವರ್ತಿ. ಅವರಿಬ್ಬರನ್ನ ಬಿಟ್ಟರೆ ಪ್ರಪಂಚದಲ್ಲಿ ಆಯುರ್ಧಾನ ಅನ್ನುವುದು ನಿಮಗೆ ಇನ್ನೊಂದು ಕಡೆ ಸಿಗೋದೇ ಇಲ್ಲ. 37 ವರ್ಷ ಅಷ್ಟೇ, 80 ವರ್ಷ ಆಯುಸ್ಸಿತ್ತಂತೆ ಗೋಪಾಲದಾಸರಿಗೆ. 37 ವರ್ಷ ನಿನ್ನ ಆಯುಸ್ಸಲ್ಲಿ ಅರ್ಧ ಕೊಟ್ಟು ಬಿಡು ಅಂದ್ರೆ 40 ವರ್ಷ ಕೊಡಬೇಕು ಆಯುಸ್ಸು. ಗುರುಗಳು ಹೇಳಿದ್ರು, ಮುಗಿದೋಯ್ತು ಅಷ್ಟೇ, ಕೈ ಮುಗಿದು ಬಿಟ್ರು ಅವರಿಗೆ. ಅದಕ್ಕೆ ನಾನು ಹೋದ್ ಬಾರಿ ಹೇಳಿದ್ದೇನೆ, ಗೋಪಾಲದಾಸರ ಕೈಲಿ ಹರಿಕಥಾಮೃತ ಸಾರ ಬರೆಸಬಹುದಾಗಿತ್ತು, ಭಗವಂತನಿಗೆ ಏನು ಅದಕ್ಕೆ ಕಷ್ಟ ಅಲ್ಲ ಅಲ್ವಾ. ಗೋಪಾಲದಾಸರ ಕೈಲೂ ಬರೆಸಬಹುದಾಗಿತ್ತು, ವಿಜಯದಾಸರೇ ಬರೀಬಹುದಾಗಿತ್ತು. ಆದ್ರೆ ಯಾಕೆ ಬರೆಸಲಿಲ್ಲ ಅಂದ್ರೆ, ಕನ್ನಡ ಭಾಷೆಯನ್ನ ಯಾರು ದ್ರೋಹ ಮಾಡಿದನೋ, ಕನ್ನಡ ಭಾಷೆಯನ್ನ ಯಾರು ದ್ವೇಷ ಮಾಡಿದನೋ ಅವನ ಕೈಯಲ್ಲೇ ಬರೆಸಬೇಕು ಅನ್ನೋದು ದೇವರ ಹಠ. ಯಾಕೆ ಅಂದ್ರೆ ಕನ್ನಡ ಭಾಷೆ ಇದೆಯಲ್ಲ, ನಾವೆಲ್ಲ ಎದೆ ತಟ್ಟುಕೊಂಡು ಹೇಳಬಹುದು, ಇದು ನಮ್ಮ ಗುರುಗಳ ಭಾಷೆ, ಮಧ್ವಾಚಾರ್ಯರ ಭಾಷೆ, ಕನ್ನಡದ ಭಾಷೆ ಇದು. ಕನ್ನಡ ಭಾಷೆಗೆ ದ್ರೋಹ ಮಾಡಿದರೆ ದೇವರು ಕ್ಷಮಿಸೋದಿಲ್ಲ. ಕನ್ನಡ ಭಾಷೆಯಲ್ಲಿ ಲಲನ ಮಾತಾಡುವ ದಾಸನಾಗುವನೇ ಜಗನ್ನಾಥದಾಸರ ಮಾತು. ಜಗನ್ನಾಥದಾಸರು ಗೋಪ್ಯೂರ್ನ ಯಾರು ವಿಜಯದಾಸರ ಬಗ್ಗೆ ಹೇಳ್ತಿದ್ದ ಮಾತಂತೆ ನೋಡಿ, ಅದು ಮಾತು ನೋಡ್ರಿ, ಬಲುಬಂಡ ನೀ ಬೃಹನ್ನಳೆಯಂತೆ. ಎಂತ ಮಾತು, ಬಲುಬಂಡ ನೀ ಬೃಹನ್ನಳೆಯಂತೆ, ಗೆಜ್ಜೆ ಇಚ್ಛಳದೆ ಬ್ರಾಹ್ಮಣ ರೋಜೆಗೆ ನೀ ನಿಲಯದೊಳಗೆ ಇಗಲಾರದೆ ಅವಲಕ್ಷಣವಾದರೂ ದಾಸವೇಷವ ಧರಿಸಿ ಕೂಸಿ ಮಗ ದಾಸ ನೀನು ಬಹುಮೋಸ ಪಡಿಸಿದೆ ಜನರ ಭಾಸ್ವದ ಅಪರೋಕ್ಷಿ ಎಂದೆನುತ ಏಸು ಬಗೆಯಾಯಿತು ಕಲಿದೋಷ ಹಾಹಾ ಎನ್ನುತ್ತ ಭೂಸುರನ ಕ್ಲೇಶ ಪಡಿಸಿದರು. ತಂದೆ ವೆಂಕಟೇಶ ವಿಠಲ ದಾಸರ ಕೀರ್ತನೆ ಇದು. ಅವರು ವಿಜಯದಾಸರ ಬಗ್ಗೆ ಅನ್ಕೊಂಡಿದ್ದಂತೆ ಜಗನ್ನಾಥದಾಸರು ಶ್ರೀನಿವಾಸಾಚಾರ್ಯರಾಗಿದ್ದಾಗ, ಬಲುಬಂಡ ಇವ ಯಾರು ವಿಜಯದಾಸರು, ನಾನು ಊಟಕ್ಕೆ ಬರಲ್ಲ ಬರಲ್ಲ ಅಂದ್ರು ಬತ್ತಿ ಬತ್ತಿ ಹೇಳ್ಕಳಿಸ್ತಾ ಇದ್ದಾರೆ, ಇವ ಬಲುಬಂಡ. ವಿಜಯದಾಸರು ಯಾರೋ ಅಲ್ಲ, ಜಗನ್ನಾಥದಾಸರ ತಾಯಿ ಅಣ್ಣ, ಸೋದರಮಾವ ಆಗಬೇಕು, ಸ್ವಂತ ಸೋದರಮಾವ ಆದರೂ ಅವ್ರ ಬಗ್ಗೆ ಏನಿಲ್ಲ, ಅದು ಅವ್ರ ಬಗ್ಗೆ ಗೌರವವೇ ಇಲ್ಲ. ಬಲಿಬಂಡ ನಿವ ಬೃಹನ್ನಳೆಯಂತೆ ಮಾತು ನೋಡ್ರಿ, ಬೃಹನ್ನಳೆ ಅಂದ್ರೆ ನಪುಂಸಕ ಅಂತ, ಬೃಹನ್ನಳೆಯಂತೆ ಕಾಲಿಗೆ ಗೆಜ್ಜೆ ಇಚ್ಚಳದೆ ಗೆಜ್ಜೆ ಕಟ್ಟಿಕೊಂಡು ಬ್ರಾಹ್ಮಣ ರೋಜ ನಿಲಯದೊಳಗೆ ಇರಲಾರದಿರಲು ಅವಲಕ್ಷಣವಾದರು ಗೆಜ್ಜೆ ಕಟ್ಕೊಂಡು ಕುಣಿತಾರೆ ಇವರು ತಂಬೂರಿ ಹಿಡ್ಕೊಂಡು. ಅದೇ ಹೇಗೆ ಅಂದ್ರೆ ದೇವದಾಸಿಯರು ರಾಜನ ಇದರೊಳಗೆ ಅಂತಃಪುರದಲ್ಲಿ ನರ್ತನ ಮಾಡಿದಂತೆ ಅಂತ ಅವ್ರ ದಾಸರು ಅಂದ್ರೆ, ದಾಸವೇಷವ ಧರಿಸಿ ಕೂಸಿ ಮಗ ದಾಸ ನೀನು ಬಹು ಮೋಸಪಡಿಸಿದ ಜನರ ಭಾಸ್ವದ ಅಪರೋಕ್ಷಿ ಎಂದಿರುತ್ತಾ, ನನಗೆ ಅಪರೋಕ್ಷ ಜ್ಞಾನ ಆಗಿಬಿಟ್ಟಿದೆ ಅಂತ ಎಲ್ಲರನ್ನ ಮೋಸಗೊಳಿಸ್ತಿದ್ದಿ, ಏನು ಬಗೆಯಾಯಿತು ಕಲಿದೋಷ, ಕಲಿದೋಷ ಅಲ್ವಾ ಇದು, ಹಾಹಾ ಎನ್ನುತ್ತ ಭೂಸರನ್ನ ಕೇಳಿದೆ ಕೇಳೆಂದೆನ್ನುತ್ತ ಕ್ಲೇಶ ಪಡಿಸಿದೆ ಅಂತ ಹೇಳ್ತಿದ್ರಂತೆ. ಅದಕ್ಕೆ ದೇವರವರಿಗೆ ಅದು ಜಗನ್ನಾಥದಾಸರ ಆರಾಧನೆ ಬಂದಾಗ ನೋಡೋಣ, ಅದು ಬಹಳ ಚೆನ್ನಾಗಿದೆ. ಅವ್ರಿಗೆ ಉದರೋಗ ರೋಗ ಬಂತು, ಅವರು ತಿರುಪತಿಗೆ ಹೋಗಿ ಸೇವೆ ಮಾಡಿದ್ರು, ತಿರುಪತಿಯಲ್ಲಿ ಭಗವಂತ ಅವರನ್ನು ಕಾಪಾಡಲಿಲ್ಲ, ಅಲ್ಲಿಂದ ಘಟಿಕಾಚಲಕ್ಕೆ ಹೋದ್ರು, ಘಟಿಕಾಚಲದಲ್ಲೂ ಭಗವಂತ ಅವರನ್ನು ಕಾಪಾಡಲಿಲ್ಲ, ಅದಾದ ಮೇಲೆ ಮಂತ್ರಾಲಯಕ್ಕೆ ಹೋದ್ರು, ಮಂತ್ರಾಲಯದಲ್ಲಿ ರಾಯರು ತಮ್ಮ ಅಲ್ವಾ, ತಮ್ಮ ಪೂರ್ವ ಜನ್ಮದ ತಮ್ಮ ಸಕಲಾದ, ಅದಕ್ಕೆ ನೀನು ಎಲ್ಲಿ ಕಳ್ಕೊಂಡಿಯೋ ಅಲ್ಲಿ ಹುಡುಕ್ಬೇಕಪ್ಪ, ಎಲ್ಲೋ ಕಳ್ಕೊಂಡು ವಸ್ತುವನ್ನು ಎಲ್ಲೋ ಹುಡುಕಿದ್ರೆ ಪ್ರಯೋಜನ ಏನು ಅಂತ ಸೂಚನೆ ಕೊಟ್ಟರು. ಅದಾದ ಮೇಲೆ ವಿಜಯದಾಸರ ಹತ್ರ ಬಂದ್ರು. ವಿಜಯದಾಸರ ಹತ್ರ ಬರುವಾಕದ್ದು ಮಾತು, ಪಾಂಡಿತ್ಯ ಹುಡಿಯಾಗಲೆಂದಿರುತ್ತ ನುಡಿ ನುಡಿಗೆ ನಮ್ರತೆ ಒಡಮೂಡಿದಂತಾಗೆ ಅಡಿಗಡಿಗೆ ನಡುಗುತ್ತ ಕುಡಿ ದಯಾನಿದೆ ಕಾಯೋ ಒಡಲೊಳು ಬಂದವನೆಂದು ಅಡಿಪಿಡಿದು ಪೊಡೆಮಟ್ಟು ನುಡಿಯೋ ವಿಜಯ ವಿಠಲರಾಯ. ಅಲ್ಲಿಂದ ಬಂದು ನಮಸ್ಕಾರ ಹಾಕಿಬಿಟ್ರು, ನನ್ನ ಪಾಂಡಿತ್ಯಕ್ಕೆ ಬೆಂಕಿ ಬೀಳಲಿ, ನನ್ನ ಈ ದುರಹಂಕಾರಕ್ಕೆ ಬೆಂಕಿ ಬೀಳಲಿ,
ನನ್ನ ಆಯಸ್ಸು ಹೋಗಿಬಿಟ್ಟಿದೆ ಗುರುಗಳೇ, ನನ್ನನ್ನು ಕಾಪಾಡಿ. ಅವ್ರು ಹೇಳಿದ್ರು ಮಂತ್ರಾಲಯಕ್ಕೆ ಹೋಗಿದ್ರಾ ದಾಸರು? ದಾಸರೇ ದರ್ಶನ ಕೊಟ್ರ ರಾಘವೇಂದ್ರ ಸ್ವಾಮಿಗಳು, ಮಂತ್ರಾಕ್ಷತೆ ಕೊಟ್ಟಿದ್ದಾರಾ? ಕೊಡಿ ಅಂತ ಇಸ್ಕೊಂಡ್ರಂತೆ. ಮಂತ್ರಾಕ್ಷತೆ ಕೊಟ್ಟಿದ್ರು ಅಂತ ತಲೆ ಮೇಲೆ ಹಾಕೊಂಡು ಕಣ್ಣು ಮುಚ್ಚಿ ಗೋಪಾಲ ಅಂದ್ರು. ಅಲ್ಲಿಂದ ವೇಣು ಸಂಪರ್ಕಕ್ಕೆ ಮೆಸೇಜ್. ಇವತ್ತು ಮೊಬೈಲ್ ಬೇಕಾದ್ರೆ ಮೊಬೈಲ್ ಅಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಬೇಕಾಗ್ತಾರೆ. ಅವ್ರಿಗೇನು ಇನ್ಸ್ಟ್ರೂಮೆಂಟ್ ಇಲ್ಲ. ಗೋಪಾಲ ದಾಸರ್ ಇದ್ದದ್ದು ಹಂಪೆಯಲ್ಲಿ, ಇವರು ಇರೋದು ವೇಣಿಸಂಪುರದಲ್ಲಿ. ಅಲ್ಲಿಂದ ಗೋಪಾಲ ಅಂದ್ರಂತೆ ಸುದ್ದಿ ಮುಟ್ಟೋಯ್ತು ಅಲ್ಲಿಗೆ. ಹೋಗಪ್ಪ ವೇಣಿಸಂಪುರಕ್ಕೆ ಹೋಗು, ಅಲ್ಲಿ ವೆಂಕಟಪತಿ ಗುಡಿ ಇದೆ, ಆ ಗುಡಿ ಹತ್ರ ಗೋಪಾಲ ದಾಸರು ಅಂತಿದ್ದಾರೆ, ಅವ್ರು ನಿನಗೆ ಅನುಗ್ರಹ ಮಾಡ್ತಾರೆ ಹೋಗು ಅಂದ್ರೆ ನಡಿಲಿಕ್ಕಾಗಲ್ಲ, ಆಗೋಗಿದೆ ಆಯಸ್ಸು. ಎತ್ತಿನ ಗಾಡಿ ಮೇಲೆ ಹೊರಟ್ರಂತೆ. ಅಲ್ಲಿಂದ ಹೊರಟ್ರೆ ಅವ್ನು ಮಾನವಿ ಶ್ರೀನಿವಾಸಾಚಾರ್ಯ ಬರ್ತಾರೆ ಅಂತ ಗೋಪಾಲ ದಾಸರು ಕಸಪರಕ್ಕೆ ಹಿಡ್ಕೊಂಡು ದಾರಿಯೆಲ್ಲ ಗುಡಿಸ್ತಾ ಇದ್ದಾರೆ. ಅವ್ರ ಕಾಲಿಗೆ ಮುಳ್ಳು ಚುಚ್ಚಬಾರ್ದು ಅಂತ ದುಡಿಸ್ತಾ ಇದ್ದಾರೆ. ಇವರು ಅವರನ್ನೇ ಹೋಗಿ ಕೇಳಿದ್ರು ಶ್ರೀನಿವಾಸಾಚಾರ್ಯ, ಇಲ್ಲಿ ಯಾರೋ ಗೋಪಾಲ ದಾಸರಂತೆ ಅಪರೋಕ್ಷ ಜ್ಞಾನಿಗಳಂತೆ ಇದ್ದಾರಂತೆ, ಎಲ್ಲಿದ್ದಾರೆ ಅಂತ ಅವ್ರನ್ನೇ ಹೋಗಿ ಕೇಳಿದ್ರು. ನೋಡಿ ಅದೇ ಮನೆಯಲ್ಲಿ ಇದ್ದಾರೆ ನೋಡಿ ಅಂತ ತೋರಿಸಿದ್ರಂತೆ. ಇವ್ರು ಅಲ್ಲಿಗೆ ಹೋಗ್ತಾರೆ, ಅವ್ರ ಹೆಂಡತಿ ಇದ್ರು ಹೊರಗಡೆ ಬಂದ್ರು. ಬಂದ್ರೆ ಎಲ್ಲಮ್ಮ ದಾಸರು ಅಂತ ಕೇಳಿದ್ರು. ಏ ಅಲ್ಲೇ ವೆಂಕಟಪತಿ ರಾಯನ ಗುಡಿ ಹತ್ರ ಕಸ ಗುಡಿಸ್ತಿರ್ಲಿಲ್ವಾ, ಅವರೇ ಗೋಪಾಲ ದಾಸರು ಅಂದ್ರಂತೆ. ಬಹಳ ಬೇಜಾರಾಗಿ ಬಿಡ್ತೀವಿ ಇವರಿಗೆ. ಅಲ್ಲಿಂದ ಹಾರಿ ತಮ್ಮ ಕೈಲಾಗಲ್ಲ ತೆವಳುಕೊಂಡು ಬಂದ್ರು. ಗೋಪಾಲ ದಾಸರು ಹೇಳಿದ್ರು, ಏನು ಯೋಚನೆ ಮಾಡಬೇಡಿ, ವಿಜಯದಾಸರು ಹೇಳಿದ್ದಾಗಿದೆ ಅಂತ ಕರೆದ್ರು. ಕರೆದು ನೀರು ಕುಡಿಲಿಕ್ಕೆ ಆಗ್ತಿರಲಿಲ್ಲ ಅವರಿಗೆ. ಎರಡು ಬಕರಿ ಮಾಡಿದ್ರಂತೆ, ಒಂದು ಬಕರಿಯಲ್ಲಿ 20 ವರ್ಷ, ಇನ್ನೊಂದು ಬಕರಿಯಲ್ಲಿ 20 ವರ್ಷ ಮಾಡಿ ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯಮಾಡೋ ಸಣ್ಣವನು ಇವ ಕೇವಲ. ಸಣ್ಣವ ಅಂದ್ರೆ ಏನು ಗೊತ್ತಾ, ದಡ್ಡ ಅಂತ ಅರ್ಥ. ಓದ್ದೋರೆಲ್ಲ ವಿದ್ವಾಂಸರಾಗಿ ಬಿಡಲ್ಲ, ಓದ್ದೋರೆಲ್ಲ ಅಪರೋಕ್ಷ ಜ್ಞಾನಿಗಳಾಗಿ ಬಿಡಲ್ಲ, ಅವರೇನು ಸಣ್ಣವನು ಇವ ಕೇವಲ, ಬಹಳ ಚಿಕ್ಕವನು ದಡ್ಡ ಅಂತ. ಅವನಿಗೆ ಅರ್ಥ ಮಾಡ್ಕೊಳ್ಲಿಕ್ ಬರಲಿಲ್ಲ. ಸ್ವಾಮಿ ಅವನನ್ನ ಬನ್ನ ಬಡಿಸುವ ರೋಗವನ್ನ ಮೋಚನ ಮಾಡಿ ಚೆನ್ನಾಗಿ ಪಾಲಿಸುವುದೋ ಗುರುವೇ. ಆರೋಗ್ಯ ಆಯುಸ್ಸು ಐಶ್ವರ್ಯವೆಂತೆಂಬ ಈ ಮೂರು ವಿಧ ವಸ್ತುಗಳು ನಾರಾಯಣ ಭಜಕರಾದವರ ಸಾಧನಕ್ಕೆ ಪೂರಣವಾಗಿಪ್ಪದೋ. ಘೋರ ವ್ಯಭಿಚಾರ ಪರನಿಂದೆ ಪರವಿತ್ತಾಪಹಾರ ಮಾಡಿದ ದೋಷದಿ ದಾರಿದ್ರರಾಗುವರು ಮೂರು ವಿಧದಿಂದ ಕಾರಣನು ನೀಯೇ. ದುಷ್ಕರ್ಮ ಪರಿಹರಿಸೋ ಚೆನ್ನಾಗಿ ಪಾಲಿಸುವುದೋ ಗುರುವೇ. ವಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ. ಬೇಜಾರು ಮಾಡ್ಕೋಬೇಡಿ, ಕಲಿಯುಗದಲ್ಲಿ ಕೆಟ್ಟವರೇ ಜಾಸ್ತಿ ಇರೋದು. ವಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ, ವಶವಲ್ಲ ಕಲಿಯ ಬಾಧೆ. ಎಂತ ಮಾತದು, ಬಿಸಿಲಿಂದ ಪೀಡಿತವಾದ ಸಸಿಗಳಂತೆ ಶಿಶುಗಳು ನಾವಿಪ್ಪವೋ. ಬಿಸಿಲು ಬಿದ್ರೆ ಹೇಗೆ ಸಸಿಗಳು ಒಣಗೋಗ್ತವೆ, ಹಾಗಿದ್ದೇವಪ್ಪ ನಾವು. ಆದಿ ವ್ಯಾಧಿಗಳು ಉನ್ಮಾದ ವಿಭ್ರಮ ನಾನಾ ಬಾಧೆಗೆ ಔಷಧವು ನೀನೆ ಹೇ ದೇವಾ. ನಿನ್ನ ಕರಕಲಶ ಸುದೆಯನ್ನು ಎರೆದು ಸಾಧುಗಳ ಸಂತೈಸೋ. ನಿನ್ನವರಲಿ ಇವಗೆ ಸದಾ ಋತಿಯನ್ನು ಕೊಡು. ನಿನ್ನವನೆಂದು ಅರಿದು ನಿನ್ನ ಪ್ರಾರ್ಥಿಸಿದಂತೆ ಅನ್ಯರಿಗೆ ಆಲ್ಪರಿಯೇ ಎನ್ನ ಪಾಲಿಸುವ ದೊರೆಯೇ. ಎನ್ನ ಮಾತಲ್ಲ ಇದು ಎನ್ನ ಹಿರಿಯರ ಮಾತು. ಅದ್ಭುತ, ಗೋಪಾಲದಾಸರ ಮಾತೇ ಅದ್ಭುತ. ನನ್ನ ಮಾತಲ್ಲ ಇದು, ಇದು ನಾನಲ್ಲ ಗುರು, ನನ್ನ ಹಿರಿಯರು ವಿಜಯದಾಸರ ಮಾತು. ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು. ಮನ್ನಿಸಬೇಕು ಕರುಣಾ ಅನಂತ ಗುಣಪೂರ್ಣ ಗೋಪಾಲ ವಿಠಲನೇ. ಇನ್ನಿದನ್ನ ಪಾಲಿಸುವುದೋ ಪ್ರಭುವೇ ಅಂತ ಹೇಳಿ 40 ವರ್ಷ ತಮ್ಮ ಜೀವನದ ಆಯುಸ್ಸನ್ನ ಧಾರೆ ಎರೆದು ಬಿಟ್ಟು 40 ವರ್ಷ ಒಂದಲ್ಲ ಎರಡಲ್ಲ ತೆಗೆದುಕೊಂಡ್ರು. ಆರು ವರ್ಣಿಸಬಹುದು ಮಾರನಯ್ಯನ ಬಕುತಿ ಸೂರೆಗೊಂಡವರ ಕತೆ ದಾರುಣಿಗೆ ಹೊಸದೇ. ತಂದೆ ವೆಂಕಟೇಶ ವಿಠಲ ದಾಸರು ಹೇಳ್ತಾರೆ, ಯಾರು ಪ್ರಪಂಚದಲ್ಲಿ ಕೊಡ್ಲಿಕ್ಕೆ ಆಗ್ತದೇನಯ್ಯ? ಅಪಮೃತ್ಯುವನು ತರಿದೆ ಎನ್ನೊಳಗಿದ್ದ ಅಪರಾಧಂಗಳ ಮರೆದೆ ನಿನ್ನ ಕರುಣೆಗೆ ಉಪಮಗಾಣನು ಗೋಪಾಲ ವಿಠಲರಾಯ. ನನ್ನ ಅಪಮೃತ್ಯುವನ್ನ ಕಳೆದೆ ಎನ್ನೊಳಗಿದ್ದ ಅಪರಾಧಗಳನ್ನೆಲ್ಲವನ್ನ ಮರೆದೆ ನಿನ್ನ ಕರುಣೆಗೆ ಉಪಮೆಗಾಣೆನು ಗೋಪಾಲ ವಿಠಲರಾಯ. ಇದು ಜಗನ್ನಾಥದಾಸರು ಹೇಳಿದ್ದು. ಅದಾದ ಮೇಲೆ ಅವ್ರು ಹೋಗ್ತಾರೆ, ಅವ್ರಿಗೆ ಅಂಕಿತ ಸಿಗ್ತದೆ, ಅವೆಲ್ಲ ಕತೆ ಜಗನ್ನಾಥದಾಸರ ಆರಾಧನೆ ಸಮಯದಲ್ಲಿ ನೋಡೋಣ. ಅದಾದ ಮೇಲೆ ಅಲ್ಲಿಂದ ಮುಂದಕ್ಕೆ ಬರ್ತಾರೆ. ವಿಶೇಷ ಏನು ಅಂದ್ರೆ ಗೋಪಾಲ ದಾಸರಿಗೆ ಉದರಶೂಲೆ ಶುರು ಆಯಿತು. ಈಗ ಯಾರಿಗಾರು ಕೊಟ್ರೆ ಅವರು ಉದರಶೂಲೆ ತೆಗೆದುಕೊಳ್ಳೋದು ಅಂತ ಅವ್ರಿಗಿನ್ನೂ ಪ್ರಾರಂಭ ಇದೆ, ಅವ್ರಿಗಿನ್ನೂ ಹೊಟ್ಟೆ ನೋವು ಆಗಬೇಕು. ಆದ್ರೆ ಗುರುಗಳು ಹೇಳಿಬಿಟ್ಟಿದ್ದಾರೆ ಅವನಿಗೆ ಉದರ ರೋಗವನ್ನು ಕಳಿ ಅಂತ. ಅವ್ರಿಗೆ ಆಯುಸ್ ಕೊಟ್ಟಾಯ್ತು, ಉದರ ರೋಗ ಯಾರು ಕೊಡೋದು? ಅದಕ್ಕೆ ನೋಡಿ ಎಂಥ ಕರುಣಾಳುಗಳು ಅವರು ಅಂದ್ರೆ, ಅವರಿಗಿದ್ದ ಉದರ ಶೂಲೆಯನ್ನು ಇವರು ತೆಗೆದುಕೊಂಡ್ರಂತೆ. 2 ವರ್ಷ ಅನುಭವಿಸಿದ್ದಾರೆ ಗೋಪಾಲ ದಾಸರು. ಜಗನ್ನಾಥದಾಸರು ಅನುಭವಿಸಬೇಕಾದ ಉದರ ಶೂಲೆಯನ್ನು 2 ವರ್ಷ ಅನುಭವಿಸಿದ್ರು. ಇರೋದೇ 3 ವರ್ಷ ಆಯುಸ್ಸು, 37 ಆಗಿತ್ತು. 37 ಆದಾಗ 40 ವರ್ಷ ಆಯುಸ್ ಕೊಟ್ಟಿದ್ದು. ಇನ್ನಿರೋದು 3 ವರ್ಷದಲ್ಲಿ 2 ವರ್ಷ ಅನುಭವಿಸಿದ್ರು ಉದರ ಶೂಲೆಯನ್ನ. ಏನ್ ಮಾಡ್ತಿದ್ರು ಅಂದ್ರೆ 10 ಗಂಟೆ ಒಳಗೆ ಊಟ ಮಾಡಿಬಿಡ್ಬೇಕು. 10 ಗಂಟೆ ಒಳಗೆ ಊಟ ಮಾಡಲಿಲ್ಲ ಅಂದ್ರೆ ಹೊಟ್ಟೆ ನೋವು ಶುರು ಆಗಿಬಿಡ್ತಿತ್ತಂತೆ. ಅದಕ್ಕೆ ತಮ್ಮ ಚರ್ಯೆಯನ್ನೆಲ್ಲ ಬದಲಾಯಿಸಿಕೊಂಡು ಬೆಳಗ್ಗೆ ಪೂಜೆಯೆಲ್ಲ ಮುಗಿಸಿ 10 ಗಂಟೆಗೆ ಊಟ ಮಾಡಿಬಿಡುವುದು ಅಂತ. ಆಗ ತಿರುಪತಿ ಯಾತ್ರೆ ಮಾಡಬೇಕು. ಏನ್ ಮಾಡ್ಬೇಕೀಗ? ತಿರುಪತಿ ಯಾತ್ರೆ ಅಂದ್ರೆ
ಇವತ್ತೇನ್ ತಿರುಪತಿ ಯಾತ್ರೆ ಅಂದ್ರೆ ದೊಡ್ಡದಲ್ಲ, ಜನ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತಾರೆ. ಅವತ್ತಿನ ಕಾಲದ ತಿರುಪತಿ ಯಾತ್ರೆ ಅಂದ್ರೆ ಕಾಲ್ನಡಿಗೆಯಲ್ಲಿ ಹೋಗಬೇಕು ಅಂತ, ನಡ್ಕೊಂಡು ಹೋಗಬೇಕು, ಉಪವಾಸದಲ್ಲಿ ಹೋಗಬೇಕು. ಬೆಟ್ಟ ಹತ್ತಿ ವಿಠಲನನ್ನು ನೋಡಿದ ಮೇಲೆ ಅವ ಕಾಂಚನ ಬ್ರಹ್ಮ, ಮೂರು ಬ್ರಹ್ಮರಲ್ವಾ, ಅನ್ನ ಬ್ರಹ್ಮ, ಕಾಂಚನ ಬ್ರಹ್ಮ, ನಾದಬ್ರಹ್ಮ. ನಾದಬ್ರಹ್ಮ ಪಂಡರೀನಾಥ, ಅನ್ನ ಬ್ರಹ್ಮ ಉಡುಪಿಯ ಕೃಷ್ಣ, ಕಾಂಚನ ಬ್ರಹ್ಮ ತಿರುಪತಿ. ಅವನನ್ನ ನೋಡಿದ ಮೇಲೆ ಮತ್ತೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಅದೆಲ್ಲ ಮಾಡಿಕೊಂಡು ಮಾರನೇ ದಿನ ಕತೆ ಏನಿದು ಈಗ ಉದುರು ಶೋಲೆ ಶುರು ಆಗ್ತದೆ. ಗೋಪಾಲದಾಸರು ಇಲ್ಲ ನಾನು ಊಟ ಮಾಡೋಲ್ಲ, ನಾನು ಉಪವಾಸದಲ್ಲೇ ಬರ್ತೇನೆ ಅಂತ ಹೋಗ್ಲಿಕ್ಕೆ ಶುರು ಮಾಡಿದ್ರಂತೆ. ಸ್ವಲ್ಪ ಹೊತ್ತಾಯಿತು, ಅವ್ರಿಗೆ ಉದುರು ಶೂಲೆ ಪ್ರಾರಂಭ ಆಯಿತು. ಅವ್ರ ತಮ್ಮಂದ್ರೆಲ್ಲ ಮುಂದೆ ಹೋಗಿಬಿಟ್ಟಿದ್ದಾರೆ, ಇವ್ರಿಗೆ ಉದುರು ಶೂಲೆ ಆಯಿತು. ಮಾರ್ಗ ಮಧ್ಯದಲ್ಲಿದ್ದಾರೆ, ಬೆಟ್ಟ ಪೂರ್ತಿ ಹತ್ತು ಇಲ್ಲ, ಇಲ್ಲ ಕೆಳಗಡೆಯೂ ಇಲ್ಲ, ಮಧ್ಯದಲ್ಲಿ ಸಿಕ್ಕಾಕೊಂಡ್ರು. ಏನಾಯಿತು ಗೊತ್ತಿಲ್ಲ, ಕೃಷ್ಣ ಅಂತ ಧ್ಯಾನ ಮಾಡುತ್ತಾ ಒಂದು ಬಂಡೆ ಇತ್ತು, ಬಂಡೆ ಮೇಲೆ ಮಲಗಿಬಿಟ್ರು. ಆಗಲಿಲ್ಲ ಮುಂದೆ ನಡೀಲಿಕ್ಕೆ. ಮುಂದಕ್ಕೆ ಹೋಗ್ತಾರೆ ದಾಸಪ್ಪ ದಾಸರು, ಅವ್ರ ತಮ್ಮಂದಿರು ಗುರುಗೋಪಾಲ ವಿಠಲಾಂಕಿತರು. ನೋಡಿದ್ರು ಅಣ್ಣ ಬರಲಿಲ್ಲ, ಅವ್ರಿಗೆ ಅರ್ಥ ಆಯಿತು ಏನಾಗಿದೆ ಏನಾಗಿದೆ, ಉದುರು ಶೂಲೆ ಜಾಸ್ತಿ ಆಗಿದೆ, ಏನ್ ಮಾಡಬೇಕೀಗ. ದೊಡ್ಡವರಾದ್ರೆ ಚಿಕ್ಕವ್ರಿಗೆ ಆಶೀರ್ವಾದ ಮಾಡಬಹುದು, ದೇವರೇ ಇವನು ಕಾಪಾಡು ಅಂತ. ದೊಡ್ಡವರಿಗೆ ಅಪರಾಧ ಆದಾಗ, ಅಂದ್ರೆ ದೊಡ್ಡವರಿಗೆ ಈ ರೀತಿ ಆದಾಗ ಏನ್ ಮಾಡುವುದು ಗೊತ್ತಾಗ್ಲಿಲ್ಲ. ಅದಕ್ಕೆ ಅವರೇನ್ ಮಾಡಿದ್ರಂತೆ ಗೊತ್ತಾ, ಇಡೀ ದಾಸ ಸಾಹಿತ್ಯದಲ್ಲೊಂದು ಅಪರೂಪವಾದ ಹಾಡಿದು, ತಮ್ಮ ಅಣ್ಣನಿಗಾಗಿ ಮಾಡಿದ ಹಾಡು ನೋಡಿ. ವಿಜಯ ವಿಠಲರಾಯ ಅಸ್ಮದ್ ಗುರೋ ಗುರು, ನನ್ನ ಅಣ್ಣನ ಗುರು ನೀನು, ನನ್ನ ಅಣ್ಣ ನನಗೆ ಗುರು, ಅವನ ಗುರು ನೀನು. ಇವರು ನೇರವಾಗಿ ವಿಜಯ ವಿಠಲರಾಯನ್ನ ಪ್ರಾರ್ಥನೆ ಮಾಡಿದರು. ವಿಜಯ ವಿಠಲ, ವಿಜಯದಾಸರ ಅಂತರ್ಯಾಮಿಯಾಗಿರುವ ವಿಜಯ ವಿಠಲ, ನನ್ನ ಗುರುಗಳ ಗುರುವಾಗಿರುವ ವಿಜಯದಾಸರನ್ನ ಪೊರೆದ ಸ್ವಾಮಿ ನಮ್ಮಣ್ಣ ನನ್ನ ಪೊರೆ. ಇದು ಚಿಕ್ಕವರು ದೊಡ್ಡವರಿಗೆ ಮಾಡಬೇಕಾದ ಪ್ರಾರ್ಥನೆ. ನೀನು ಒಳ್ಳೆಯವನಾಗು, ನಿನಗೆಲ್ಲ ಆಗಬಿಡ್ಲಿ ಅಂತ ಚಿಕ್ಕವರು ದೊಡ್ಡವ್ರಿಗೆ ಆಶೀರ್ವಾದ ಮಾಡೋದಲ್ಲ, ಚಿಕ್ಕವರು ದೇವರನ್ನ ಸ್ಮರಣೆ ಮಾಡಿ ದೇವರ ಬುಕೆಯನ್ನು ಆಶೀರ್ವಾದ ಮಾಡಿಸಬೇಕು. ವಿಜಯ ವಿಠಲರಾಯ ಅಸ್ಮದ್ ಗುರೋ ಗುರು, ವಿಜಯದಾಸರ ಪ್ರಿಯ ಸ್ತುತಿ ಶ್ರವಣ ವಂದನೆ ಭಜನೆ ತಿಳಿಯದ ಜೀಯ, ವಂದನೆಯನ್ನ ಪಾಲಿಸೋ ವಿಜಯ ಸಖ ಸುಖದಾಯ ನಿರ್ಧೂತಮಾಯ ಜಗದೀಶ್ವರ ತ್ರಿಗುಣರಹಿತ ವ್ರಜ ಜನಾರ್ಥೀಹ ಸತತ ಶ್ರೀವಧು ಭುಜ ಕೃತಾಶ್ರಿತ ಕುಂಕುಮಾಂಕಿತ ನಿಜ ಪದಾಂಬೋಜ ತೋರೋ ಮನದಲ್ಲಿ ಇಂದ್ರ ಭವನ ಅಮರ ತಾರ ನಿಕಟದೊಳು ಚಂದ್ರನಂತಿ ಹದೀರ ಪುರುಷೋತ್ತಮನೆ ಖಗೇಂದ್ರ ಸ್ಕಂದ ವಿಹಾರ ಮಮ ಸ್ವಾಮಿ ಸತತ ಫಣೀಂದ್ರ ಶೃಗಾಲಯ ಪಣೀಂದ್ರ ಸುಗಾಲಾರ ಸೌಂದರ್ಯ ಸಾರ ಚಂದ್ರಮಂಡಲ ಮಧ್ಯವರ್ತಿಯೇ ಚಂದ್ರಮಂಡಲ ನಿಭಶುಭಾನನೆ ಚಂದ್ರ ಸೋದರಿ ರಮಣ ಯದುಕುಲ ಚಂದ್ರ ಗೋಪಾಂಗನೆಯ ಹೃದಯ ಚಂದ್ರಕಾಂತಿಯ ಮಣಿ ಸಮೂಹನೆ ಚಂದ್ರ ಮುನಿಹೃತ ಉದಮುದ ಕೋರಕ ಚಂದ್ರ ಚಕ್ರ ಗದಾಬ್ಜ ಚಂದ್ರಪಾಣಿ ಸುಖಜ ಚಕೋರಕೆ ಚಂದ್ರ ಚಂದ್ರ ಕಲಾಬ್ಧಿ ಚಂದ್ರನೆ ಚಂದ್ರ ರವಿಸ್ಮರಣನಂತೆ ಪ್ರಭೋ ಅಜ ಚಂದ್ರಶೇಖರನುತ ಶರಣನಕ ಚಂದ್ರ ಚಂದ್ರಿಕೆಯ ತೋರೋ ಮನದಲ್ಲಿ. ತುಂಬಾ ಅದ್ಭುತವಾಗಿದೆ. ಏನ್ ಪ್ರಾಬ್ಲಮ್ ಏನಂದ್ರೆ, ಅವ್ರು ಶುರು ಮಾಡಿದ್ರೆ ಒಂಬತ್ತು ನುಡಿ ಹತ್ತು ನುಡಿ ಹಾಡ್ತಾರೆ, ಅಷ್ಟು ಹಾಡುವತ್ತಿಗಿಲ್ಲ, ಆಗ್ಲೇ ಸಮಯ ಮುಗಿತಾ ಬಂತು. ಆ ಹಾಡು ಮುಗಿಯೋಸ್ರೊಳಗೆ ಗೋಪಾಲದಾಸರ ಉದರವೇನೆ ಸಂಪೂರ್ಣವಾಗಿ ಪರಿಹಾರ ಆಗೋಯ್ತಂತ. ಅದನ್ನು ಉಪಯೋಗಿಸಿಕೊಂಡು ವಾಪಸ್ ಬಂದ್ರು. ಅಣ್ಣ ನಾನು ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇನೆ, ಅಪರಾಧ ಕ್ಷಮಿಸು ಅಂದ್ರು. ಇದರಲ್ಲಿ ಏನು ಅಪರಾಧ ಇದೆಯಪ್ಪ, ದೊಡ್ಡವರು ಏನಾದ್ರೂ ತೊಂದರೆಗೊಳಗಾದ ಚಿಕ್ಕವರು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಲೋಕಕ್ಕೆ ತೋರಿಸಿಕೊಟ್ಟಿದ್ದಿ. ಆ ತಮ್ಮ ಅಂದ್ರೆ ನಿನ್ನಂತವನಿರಬೇಕು, ರಾಮನಿಗೆ ಲಕ್ಷ್ಮಣ ಇದ್ದಂತೆ ಗೋಪಾಲದಾಸರಿಗೆ ದಾಸಪ್ಪ ಅಂತ ಬಹಳ ಸಂತೋಷದಿಂದ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗಿ ಅಲ್ಲಿ ನೋಡಿಕೊಂಡು ಬಂದರು, ತಿರುಪತಿ ವೆಂಕಟರಮಣನ ಸ್ವಾಮಿಯ ದರ್ಶನ ಮಾಡಿಕೊಂಡು ಬಂದರು. ಸತ್ಯಬೋಧ ತೀರ್ಥರು ಇದ್ದ ಕಾಲ ಅದು, ಸವಣೂರಿಗೆ ಬರ್ತಾರೆ. ಸತ್ಯಬೋಧರು ಕಿವಿ ಚುಚ್ಚಿ ಆಯಿತು. ತುಂಬಾ ದೊಡ್ಡದಿದೆ ಕತೆ, ನನಗೆ ಸಮಯ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಶಾರ್ಟ್ ಮಾಡ್ತಾ ಇದ್ದೇನೆ. ನಮ್ಮ ಗೋಪಾಲದಾಸರ ನಾವೆಲ್ಲ ದಾಸರನ್ನ ಮುಟ್ಟಿದ್ರೆ ಒಂದು ವಾರ ಹೇಳೋರು, ಏನು ಅಂದ್ರೆ ಇಲ್ಲಿ ಕಟ್ಟಾಕಿ ಬಿಟ್ಟಿದೆ ಕೈ, ಆದ್ರಿಂದ 2 ದಿನಕ್ಕೆ ಮುಗಿಸಬೇಕು. ಅದು ಸತ್ಯಬೋಧರಾಯರ ಕಾಲ. ಸತ್ಯಬೋಧರಾಯರಿಗೆಲ್ಲ ಕಿವಿ ಚುಚ್ಚಿದ್ರಂತೆ. 3 ಜನ ತಮ್ಮಂದ್ರಿದ್ದಾರೆ, ರಂಗಪ್ಪ ಮದುವೆಯಾಗಿ ಅವ್ರು ದಾಸರಾದ್ರು, ಅವ್ರ ಊರಲ್ಲಿದ್ರು, ಅವರ ಸಂಸಾರ ಬೆಳೆದಿತ್ತು. 3 ಜನಕ್ಕೂ ಮಕ್ಕಳಿಲ್ಲ, ರಂಗಪ್ಪನಿಗೆ ಮಾತ್ರ ಮಗ, ಕೊನೆಯ ತಮ್ಮನಿಗೆ ಮಾತ್ರ ಮಗ, ಮಿಕ್ಕ 3 ಜನಕ್ಕೂ ಮಕ್ಕಳಿಲ್ಲ. ಅವ್ರಿಗೆ ಮದುವೆ ಆಗಿದ್ರು, ಕೆಲವರಿಗೆ ಹೆಂಡತಿಯರು ಹೋಗಿದ್ರು, ಕೆಲವರು ಹಾಗೆ ಇದ್ರು. ಅದಕ್ಕೆ ಏನು ಅಂದ್ರೆ, ಇವ್ರು 3 ಜನದ ಹತ್ರ ಜಾಸ್ತಿ ಜನ ಹೋಗ್ತಾರೆ, ಪಂಡಿತರ ಹತ್ರ ಬರೋದೇ ಇಲ್ಲ ಯಾರು ಅಂತ ಕಂಪ್ಲೇಂಟ್. ಅದಕ್ಕೇನು ಅಂದ್ರೆ, ಇವ್ರು 3 ಜನಕ್ಕೆ ಏನಾದ್ರೂ ಮಾಡಿ ಅವಮಾನ ಮಾಡಬೇಕು. ನೋಡಿ, ಸತ್ಯಬೋಧ ರಾಯರ ಹತ್ರ ಕಿವಿ ಚುಚ್ಚುವುದು, ಅದಕ್ಕೆ ಏನ್ ಮಾಡೋದು? ಸತ್ಯಬೋಧರು ನೋಡೋದು, ಅವರೆಲ್ಲ ಜ್ಞಾನಿಗಳು, ಸಾಕ್ಷಾತ್ ಮಾರ್ಕಂಡೇಯರ ಅವತಾರ. ಸತ್ಯಬೋಧರು ಅಂದ್ರೆ ಏನ್ ಸಾಮಾನ್ಯರಲ್ಲ ಅವರು. ಅವರು ಒಂದ್ ಕೆಲಸ ಮಾಡಿದ್ರಂತೆ, ಕರಿ ಈಗ ಅವರ ಅಪರೋಕ್ಷ ಜ್ಞಾನವನ್ನ ದರ್ಶನ ಮಾಡಿಸ್ತೇನೆ. ಏನ್ ಗೊತ್ತಾ, ಅಪರೂಪವಾದ ದಾಖಲೆ. ಒಂದು ಹೇಳಿದ್ರಂತೆ, 3 ಕೋಣೆ ಸಪರೇಟ್, 3 ರೂಮ್, ಗೋಪಾಲದಾಸರನ್ನ, ಶೀನಪ್ಪ ದಾಸರನ್ನ, ದಾಸಪ್ಪ ದಾಸರನ್ನ, 3 ಜನರನ್ನ 3 ಕೋಣೆಯಲ್ಲಿ ಹಾಕೋದು. ಒಂದೇ ಕೀರ್ತನೆ ಬರೀಬೇಕು 3 ಜನ. ಗೋಪಾಲದಾಸರು ಪಲ್ಲವಿ ಅನುಪಲ್ಲವಿ ಬರೀಬೇಕು, ಇವರು ಮೊದಲನೇ ಚರಣ ಎರಡನೇ ಚರಣ ಬರೀಬೇಕು, ಮತ್ತೆ ಗೋಪಾಲದಾಸರು ಕೊನೆ ಚರಣ ಬರೀಬೇಕು. ವಿಷಯ ಯಾವುದು ಅಂತಲೂ ಹೇಳಲಿಲ್ಲ. ವಿಷಯ ಯಾವುದು ಅಂತ ಹೇಳಿದ್ರೆ ಬರೆದು ಬಿಡ್ತಾರೆ, ವಿಷಯ ಯಾವುದು ಅಂತ ಹೇಳಿಲ್ಲ.
ಯಾರು ಯಾರ ಜೊತೆ ಮಾತಾಡಲೂಬಾರದು ಮೂರು ಜನ ಸೆಪರೇಟ್ ಆಗಿ ಕೋಣೆಯಲ್ಲಿ ಕೂರಬೇಕು ಒಂದು ಕೀರ್ತನೆ ಬರೆಯಬೇಕು ಮೂರು ಜನರು ಬರದಂತ ಕೀರ್ತನೆ ಅದೇ ಛಂದಸ್ಸಿನಲ್ಲಿ ಇರಬೇಕು ಅದೇ ಷಟ್ಪದಿಯಲ್ಲಿ ಇರಬೇಕು ಎಲ್ಲವೂ ಕೂಡಬೇಕು ಈಗ ಅವರು ಬರದರೆ ನೀವು ಅವರನ್ನು ಅಪರೋಕ್ಷ ಜ್ಞಾನಿಗಳು ಅಂತ ಒಪ್ಪುತ್ತೀರಾ ಅಂದ್ರು ಪಂಡಿತರಲ್ಲಿ ಆಗಬಹುದು ಆಗಬಹುದು ಅಂದ್ರಂತೆ ಮೂರು ಜನರನ್ನ ಕೋಣೆಯಲ್ಲಿ ಕೂಡಿಸ್ತಾರೆ ಆಗ ರಚಿತವಾಗಿರ್ತಕ್ಕಂತ ಪದವೇ ಮಾರಮಾಧವ ಗನ್ನ ಸಮ್ಮೀರ ಮಾಧ್ವಮತೋದ್ಧಾರ ಶುಭ ಗುಣ ಸಾಗರ ಪಾರಧೀರ ಶ್ರೀ ಸತ್ಯಬೋಧಾರ್ಯ ಗುರುಕರುಣದಲ್ಲಿ ವೈರಿ ವರ್ಗವ ಗೆಲಿದೆ ಧಾರುಣಿಯೋಳು ಮೆರೆದೆ ಇದು ಸತ್ಯಬೋಧರಾಯರ ಬಗ್ಗೆ ಬರೆದ್ರು ಕೀರ್ತನೆ ಗೋಪಾಲದಾಸರು ಇದು ಚರಣ ಪಲ್ಲವಿ ಅನುಪಲ್ಲವಿ ಬರೆದದ್ದು ಇದು ಗೋಪಾಲದಾಸರು ಬರೆದ್ರ ಇದನ್ನು ಮುಂದುವರಿಸ್ತಾರೆ ಸೀನಪ್ಪದಾಸರು ಮುನಿ ನಿಮ್ಮ ಮಹಿಮೆಯನ್ನು ತಿಳಿಯದಲ್ಲಿ ದಂಡೆತ್ತಿ ಮನುಜ ಮನಸ್ಸಿಜನು ಬರಲು ಕೇಳಿ ತಾಳಿ ಘನ ಮಹಿಮೆಯ ಸತ್ಯಪ್ರಿಯ ಗುರುಕರುಣ ದೃಢ ಕವಚ ಒಂದು ಧರಣಿ ಧರಿಸಿ ಧೀರನಾಗಿ ಸಾಗಿ ಮನೋಜಯ ದೃಷ್ಟಾಂಗ ಯೋಗದಿ ಸಾಧನದಿ ಮಣಿಯದಲೆ ಮಾರುವೆತ್ತಲೋ ಕಲಿತ ಪ್ರಣವಾದಿ ಮಂತ್ರ ಪ್ರತಿಪಾದ್ಯ ಮೂರ್ತಿಗಳ ಚಮೂಮನೆ ಮಾಡಿ ಅಪ ಚಮೂಮನೆ ಮಾಡಿ ಅರಿಘೃತಪ ಹಣಿದು ಓಡಿಸಿದೆ ಅಂದ್ರೆ ಇವನು ಮನ್ಮಥ ಬಂದು ನಿಮ್ಮ ಮೇಲೆ ಹೂಬಾಣಗಳನ್ನು ಬಿಡಬೇಕು ಅಂತ ಯೋಚನೆ ಮಾಡಿದಾಗ ಚಮೋಮುನೆ ಅಂದ್ರೆ ಇವನು ಧ್ಯಾನದಿಂದ ಅವನನ್ನು ಓಡಿಸಿಬಿಟ್ಟೆ ಅಂತ ರುದ್ರದೇವರು ಮಾಡಿದಂತೆ ನೀನು ಮಾಡಿಬಿಟ್ಟೆ ಮಾಡಿ ಅರಿಪೃತನ ಹಣಿದು ಓಡಿಸಿದೆ ಇದು ಮೊದಲನೆಯದು ಅದೇ ತರ ಇದೆ ಎರಡನೇದು ಕುಸುಮನ ನೋಡಿ ಮೂರು ಜನ ಮನ್ಮಥನ ಮೇಲೆ ಬರೆದಿದ್ದಾರೆ ಕುಸುಮಾಸ್ತ್ರವನು ಅನಂಗನು ಉಡುಸಹಿತ ಹಿಗುಮುಗ್ಗ ನೆನೆಸಿ ನಬಕೈದು ನಿಂದ ಮುಂದ ಶ್ವಸನಮೆಲ್ಲನೆ ಜರಿಯ ಮನಕೆ ಪೋದನು ಸಂತ ಜುಷದಿ ಮಕರಿಯದೊಳಗಿಡೆ ನಡುಗಿ ಎಸೆವ ಶುಕಪಿಕ ಸಮೂಹಗಳ ಬಾಯಿ ಬಡಿಯುತ್ತಾ ದಿಶ ದಿಶೆಗೆ ಒಡಗಿ ಪೋಗಿ ಕೂಗಿ ಮೋಸ ಮಲ್ಲಿಕಾದಿ ಕುಟ್ವಲ್ಲ ಮಂಜಿ ಬಾಯಿ ಬಿಡಲು ಯಶಶರದಿಯ ತವಕೀರ್ತಿ ಪಸರಿಸಿದು ಲೋಕದಲ್ಲಿ ಯಾವ ನೋಡಿ ಇಲ್ಲಿ ಮನ್ಮಥ ಸೋತ ಅಂತ ಇವರು ಬರೆದರು ಶಿನಪ್ಪದಾಸರು ಸೋತಾಗ ಅವನು ಓಡಿದಾಗ ಅಲ್ಲಿದ್ದ ಸುತ್ತಮುತ್ತ ಇದ್ದ ಎಲ್ಲ ಹಕ್ಕಿ ಪಕ್ಷಿಗಳು ಹಾಸ್ಯ ಮಾಡಿದ್ರಂತೆ ಮನ್ಮಥನಿಗೆ ಏನಯ್ಯ ಜಗತ್ತಿನಲ್ಲಿ ಇರೋವರನ್ನೆಲ್ಲ ಸೋಲಿಸ್ಬಿಡ್ತೀನಿ ನಿನ್ಕೊಂಡು ಬಂದಿದ್ದೆ ನೋಡಿದ್ಯಾ ಸತ್ಯಬೋಧರನ್ನ ಸೋಲಿಸ್ಲಿಕ್ಕೆ ನಿನ್ ಕೈಲಾಗ್ಲಿಲ್ಲ ನೋಡಿದ್ಯಾ ಅಂತ ಅವೆಲ್ಲ ತಮಾಷೆ ಮಾಡಿದ್ವು ಅಂತ ಎರಡನೇದು ಅವನು ಓಡಿ ಹೋಗಿ ಏನ್ ಮಾಡ್ದ ಅಂತ ಮೂರನೇದು ಗೋಪಾಲದಾಸರು ಮೂರನೇದು ಬರೀತಾರೆ ಮಾರನ ಅಪಜಯ ಕಂಡು ಅವನು ಸೋತಿದ್ದನ್ನ ಕಂಡು ಕ್ರೋಧಾದಿ ವೈರಿಗಳು ದೂರದಲ್ಲಿ ನಿಂದು ನಮಿಸಿ ನಮಿಸಿ ವೀರ ಕರ್ಣನು ನನ್ನ ಮಾರಿತ್ಯಾಗವ ಕಂಡು ಸಾರೆ ರವಿಮಂಡಲವನು ಅವನೋ ಧೀರ ನಿಮ್ಮ ಪಾಂಡಿತ್ಯಕಂ ಪಣಿಪಪಾಗಿ ಶಿರಧಾರುಣಿಯ ಕೆಳಗೆ ನಡೆದ ಬಿಡದ ಶ್ರೀರಾಮವ್ಯಾಸ ಗೋಪಾಲ ವಿಠಲನ ಆರಾಧಕರೇ ನಿಮ್ಮ ಚಾರು ಚರಣಕ್ಕೆ ನಮಿಪೆ ಅವನು ಹೋದಾಗ ಕಾಮ ಅಧಿಪತಿ ಕ್ರೋಧಕ್ಕಭಿಮಾನಿ ದೇವತೆ ಲೋಭಕ್ಕಭಿಮಾನಿ ದೇವತೆ ಎಲ್ಲ ಕೈ ಮುಗಿದು ಬಿಟ್ರಂತೆ ನಿಮ್ಮನ್ನೇ ಸೋಲಿಸಿಬಿಟ್ಟ ಅಂದ್ರೆ ನಾವ್ ಇವ್ರ ಹತ್ರಕ್ಕೆ ಹೋಗಲ್ಲಪ್ಪ ನಮ್ಮನ್ನ ಗ್ಯಾರಂಟಿ ಸೋಲಿಸ್ತಾರೆ ಮತ್ತೆ ಯಾರು ಇವರ ಕೀರ್ತನೆ ಏನ್ ಹೇಳ್ತಾರೆ ನಮ್ಮ ಕೈಲಾಗಲ್ಲ ಯಾರ ಕೈಲಿ ಹೇಳ್ಬೋದು ಅಂದ್ರೆ ಫಣವ ಈ ಜಗತ್ತನ್ನ ಹೊತ್ತಿರುವಂತ ಆದಿಶೇಷ ಸತ್ಯಬೋಧರಾಯರ ಕೀರ್ತನೆ ಹೇಳಬಹುದು ಅವರ ಗುಣಗಳನ್ನು ಹೇಳಬಹುದು ಅಂತ ಅವರೆಲ್ಲ ಶೇಷದೇವರ ಹತ್ರಕ್ಕೆ ಹೋದ್ರಂತೆ ಸತ್ಯಬೋಧರಾಯರ ಕಥೆ ಹೇಳಿ ಅಂತ ಆಗ ಶೇಷದೇವರು ಸತ್ಯಬೋಧರಾಯರ ಕಥೆಯನ್ನ ಸತ್ಯಬೋಧರಾಜರಿಗೆ ಒಲಿದಂತ ಗೋಪಾಲ ವಿಠಲನ ಕಥೆಯನ್ನು ಹೇಳಿ ಕಾಮಕ್ರೋಧಾದಿಗಳನ್ನ ತಣಿಸಿದ್ರು ಅಂತ ಮೂರೂ ಕೀರ್ತನೆ ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ ಒಬ್ರು ಮುಖ ಒಬ್ರು ನೋಡಿಲ್ಲ ಹೀಗೆ ಯಾವಾಗ ರಚನೆ ಮಾಡಿದ್ರೋ ಅಲ್ಲಿದ್ದ ಪಂಡಿತ ಮಂಡಳಿಯೆಲ್ಲ ನಮಸ್ಕಾರ ಹಾಕಿ ಬಿಡ್ತು ಅವಾಗ ಅವ್ರು ಹೇಳಿದ್ರಂತೆ ನಮ್ಮ ಮಧುಮತಕ್ಕೆ ನೀವು ಮೂರು ಜನ ಒಬ್ರು ಕಲ್ಪವೃಕ್ಷ ಒಬ್ರು ಕಾಮಧೇನು ಒಬ್ರು ಚಿಂತಾಮಣಿ ಗೋಪಾಲದಾಸರು ಕಲ್ಪವೃಕ್ಷ ದಾಸಪ್ಪದಾಸರು ಕಾಮಧೇನು ಕೊನೆ ಶೀನಪ್ಪದಾಸರು ಚಿಂತಾಮಣಿ ಅಂತ ಹೇಳಿ ವಜ್ರ ಖಚಿತವಾಗಿರ್ತಕ್ಕಂಥ ಹಾರಗಳನ್ನ ನೋಡಿ ಮಾಡಿಸಿಟ್ಟಿದ್ರು ಮೊದಲೇ ಅವ್ರು ಗೊತ್ತಿತ್ತು ಬರ್ತಾರೆ ಇವರು ಇವ್ರಿಗೆ ಹೀಗಾಗತ್ತೆ ಅಂತ ಎಲ್ಲ ಗೊತ್ತಿದ್ದು ತಾವು ಮಾಡಿಸಿಟ್ಟಿದ್ದಂತ ವಜ್ರಖಚಿತವಾದ ಹಾರಗಳನ್ನು ಹಾಕಿ ಗೋಪಾಲದಾಸರ ಮಹಿಮೆಯನ್ನ ಜಗತ್ತಿಗೆ ಸತ್ಯಬೋಧರಾಯರು ತೋರಿಸಿದ್ರು ಅನ್ನೋದೊಂದು ಅದ್ಭುತವಾದ ಕೀರ್ತನೆ ಇದಾದ ಮೇಲೆ ವಾಪಸ್ ಬರ್ತಾರೆ ಇನ್ನೊಂದು ಎರಡಿದೆ ಹೇಳಿ ಮುಗಿಸ್ಬಿಡ್ತೇನೆ ಅದಾದ ಮೇಲೆ ವಾಪಸ್ ಬರುವಾಗ ಉತ್ತನೂರಿನ ಹತ್ರ ಒಬ್ಬ ಅವನಿಗೆ ಉದರ ಶೋಲೆ ಬಂದುಬಿಟ್ಟಿತ್ತಂತೆ ಬಹಳ ಕಷ್ಟಪಟ್ಟು ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿಬಿಟ್ಟ ಈ ಕಷ್ಟ ಬಂದಾಗ ಹರಕೆ ಏನ್ ಹೇಳ್ಕೋಬೇಕು ಅಂತ ಗೊತ್ತಿರಬೇಕು ಹರಕೆ ಹೇಳ್ಕೊಳ್ಳುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ 100,000 ಬ್ರಾಹ್ಮಣರಿಗೆ ಊಟ ಮಾಡಿಸ್ತೇನೆ ಅಂತ ಹರಕೆ ಹೊತ್ತುಬಿಟ್ಟ ರಾಘವೇಂದ್ರ ಸ್ವಾಮಿಗಳ ಹತ್ರ ಅದು ನೋಡಿದ್ರೆ ಅವ್ನಿಗೆ ಉದುರ ಶೂಲೆ ಕಮ್ಮಿ ಆಗಿ ಬಿಡ್ತು ಹೋಗೇ ಬಿಡ್ತು ಉದುರ ಶೂಲೆ ಈಗ 100,000 ಬ್ರಾಹ್ಮಣರಿಗೆ ಊಟ ಮಾಡಿಸೋದು ಹೇಗೆ ಏನ್ ತಮಾಷೆ ಅಲ್ಲ 100,000 ಬ್ರಾಹ್ಮಣರು ಅಂದ್ರೆ ನನ್ನಂತವನ ಕರೆ ಸೂಟ್ ಹಾಕೋದು ಅಂತಲ್ಲ ಬ್ರಾಹ್ಮಣರು ಅಂದ್ರೆ ಅದು ಕ್ವಾಲಿಫಿಕೇಶನ್ ಬೇರೆ ಇರ್ತದೆ ಹುಡುಕೋದು ಹೇಗೆ ಅವನಿಗೆ ಅಷ್ಟು ಸ್ಥಿತಿವಂತನೂ ಅಲ್ಲ ಕಡೆಗೆ ಅವನಿಗೆ ಬಹಳ ಬೇಜಾರಾಯ್ತಂತೆ ಹೆಂಡತಿಯೂ ಹೇಳಿದ್ದು ಅಲ್ಲರಿ ಹರಕೆ ಹೇಳ್ಕೊಳ್ಳುವಾಗ ಯೋಚನೆ ಮಾಡಿ ಹೇಳ್ಕೋಬೇಕು ತಾನೆ ನನಗೆ ಗೊತ್ತಾಗ್ಲಿಲ್ಲ ಅವ್ ಹೇಳ್ಕೊಂಡ್ಬಿಟ್ಟೆ ಏನ್ ಮಾಡೋದು ದಾರಿ ತೋರಿಸುತ್ತೆ ಮತ್ತೆ ರಾಘವೇಂದ್ರ ಸ್ವಾಮಿಗಳ ಸೇವೆ ಮೊದಲು ರೋಗ ಪರಿಹಾರ ಮಾಡುವಂತ ಸೇವೆ ಈಗ ದಾರಿ ತೋರಿಸುವಂತ ಸೇವೆ ಮಾಡಿದ್ರೆ ರಾಯರು ಹೇಳಿದ್ರಂತೆ ಪದೇ ಪದೇ ನನ್ನನ್ನು ಯಾಕೆ ಹಿಂಸೆ ಕೊಡ್ತೀರಯ್ಯ
ನನ್ನ ಪಾಡಗ ನಾನೇನೋ ಧ್ಯಾನ ಮಾಡ್ಕೊಂಡಿದ್ದೀನಿ, ಯಾಕೆ ಹಿಂಸೆ ಕೊಡ್ತೀರಾ ನನ್ನನ್ನು? ಅಲ್ಲಿ ನೋಡು, ನಾಳೆ ಬೆಳಗ್ಗೆ ಹೋಗು ನಿಮ್ಮ ಹೊಲದಲ್ಲಿ, ನಿನ್ನ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ದವಸ ಧಾನ್ಯಗಳೆಲ್ಲ ತೆಗೆದುಕೊಂಡು ಕಾಯ್ತಿರು. ಮೂರು ಜನ ಕುದುರೆ ಮೇಲೆ ಬರ್ತಾರೆ, ಅವ್ರಿಗೆಲ್ಲವನ್ನು ಕೊಟ್ಟು ಕೃಷ್ಣಾರ್ಪಣ ಅನ್ನು ನಿನ್ನ ಈ ಹರಕೆ ತೀರ್ತದೆ ಅಂತ ರಾಯರು ಹೇಳಿದರು. ಅವನು ಕಾಯ್ಕೊಂಡು ಕೂತಿದ್ದಾನೆ. ಆಗ ಬಂದವರೇ ಮೂರು ಜನ, ಗೋಪಾಲದಾಸರು, ದಾಸಪ್ಪದಾಸರು, ಚೀನಪ್ಪದಾಸರು. ಮೂರು ಜನ ಬರುವಾಗ ಉಪವಾಸ ಬಂದಿದ್ರಂತೆ. ಆಗ ಗೋಪಾಲದಾಸರು ಹೇಳಿದ್ರು, ಇವತ್ತು ರಾಯರು ಊಟ ಹಾಕ್ತಾರಪ್ಪ ನನಗೆ. ಅದೇ ಅವ್ರ ಗೌಡನ ಮನೆ ಹತ್ರ ತಾನೆ ಅಂತ ಒಬ್ರು, ಒಬ್ರು ಅದೇ ಆ ತೋಟದಲ್ಲಿ ತಾನೆ ಅಂತ ಮೂರು ಜನ ಬಂದು ಅವ್ರು ಮೂರು ಜನ ಅವನು ಕೊಟ್ಟಂತ ದವಸ ಧಾನ್ಯಗಳನ್ನ ಇಸ್ಕೊಂಡು ವಿಜಯ ವಿಠಲದಾಸರು ಅಂದ್ರೆ ವಿಜಯರಾಯರು ತಮಗೆ ಬಂದ ವಿಜಯ ವಿಠಲ ಪ್ರತಿಮೆಯನ್ನು ಇವರ ಹತ್ರ ಕೊಟ್ಟು ವಿಜಯದಾಸರಾಗ್ಲೇ ಅವತಾರ ಸಮಾಪ್ತಿ ಮಾಡಿದ್ರು. ಆ ವಿಜಯ ವಿಠಲ ಪ್ರತಿಮೆಗೆ ಇವರು ಅಡಿಗೆ ಮಾಡಿ, ಸ್ವತಃ ಮೂರು ಜನ ತಮ್ಮ ಕೈಯಾರೆ ಅಡಿಗೆ ಮಾಡಿ ವಿಜಯ ವಿಠಲನಿಗೆ ಸಮರ್ಪಣೆ ಮಾಡಿ ಮೂರು ಜನ ಊಟ ಮಾಡಿ ಅವನಿಗೆ ಆಶೀರ್ವಾದ ಮಾಡಿದ್ರಂತೆ. ಇವತ್ತು ನಿನಗೆ ಲಕ್ಷ ಭೋಜನ ಮಾಡಿಸಿದಂತಹ ಪುಣ್ಯ ದೊರೆಯಿತು, ನಿನ್ನ ಹರಕೆ ತೀರಿತು ಅಂತ ಅವನಿಗೆ ಆಶೀರ್ವಾದ ಮಾಡಿ ಹೋದರು ಅಂತ. ಇನ್ನೊಂದು ವಿಶೇಷ ಗೋಪಾಲದಾಸರಲ್ಲಿ ಅಂದ್ರೆ ಚಿತ್ರ ಬರೀತಿದ್ರು ಅವರು. ಗೋಪಾಲದಾಸರು ಅದ್ಭುತವಾದ ಚಿತ್ರ, ಅವರು ಬೆಳಗ್ಗೆ ಧ್ಯಾನಕ್ಕೆ ಅಂತ ಕೂತ್ಕೊಳ್ಳೋದು, ಧ್ಯಾನಕ್ಕೆ ಕೂತ್ಕೊಂಡಾಗ ಚಿತ್ರ ಬರೆಯೋದು. ಚಿತ್ರ ಬರೆದ ಮೇಲೆ ಕಣ್ ತೆರೆದು ಪೂಜೆ ಮಾಡಿಬಿಟ್ರೆ ಚಿತ್ರವನ್ನ, ಆ ಚಿತ್ರದಲ್ಲಿ ವಿಶೇಷವಾದ ಮಹಿಮೆ ಬಂದುಬಿಡೋದು. ಕೈಕೊಂಡು ಕೂತಿರೋರಂತೆ, ಯಾರೇ ಬಂದರೂ ಕೂಡ ಚಿತ್ರ ಕೊಡಿ, ಚಿತ್ರ ಕೊಡಿ ಅಂತ. ಇವತ್ತು ಗೋಪಾಲದಾಸರು ಬರೆದ ಚಿತ್ರಗಳು ಯಾರ್ಯಾರ ಮನೆಯಲ್ಲಿದೆ ಇವತ್ತು ಪತ್ತೆ ಆಗಿಲ್ಲ. ತುಂಬಾ ಅದ್ಭುತವಾದ ಚಿತ್ರಗಳು, ಅದು ವಿಶ್ವರೂಪ ದರ್ಶನ ಚಿತ್ರ, ಕಂಕಣಾಕಾರ ಸುಳಾದಿ ಚಿತ್ರ, ಚಕ್ರಾಭಜ ಮಂಡಲದ ಚಿತ್ರ, ಎಷ್ಟೋ ಚಿತ್ರಗಳು ಬರೆದಿದ್ದಾರೆ. ವೈಕುಂಠದ ಚಿತ್ರ ಬರೆದಿದ್ದಾರೆ ಗೋಪಾಲದಾಸರು. ಇವತ್ತು ಒಂದು ಚಿತ್ರ ಅಂತೂ ಉತ್ತನೂರಿನಲ್ಲಿದೆ, ನೋಡಬಹುದು ಅವರು ಬರೆದ ಚಿತ್ರ. ಆ ಕಾಲಕ್ಕೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಸಿಗಬಹುದಾದ ಬಣ್ಣಗಳನ್ನು ಬಳಸಿಕೊಂಡು ಚಿತ್ರ ಬರೆದಿದ್ದಾರೆ. ಹಾಗೆ ಚಿತ್ರ ಬರೆಯುವುದರಲ್ಲಿ ದೊಡ್ಡ ಸಿದ್ಧಹಸ್ತರವರು. ಅದಾದ ಮೇಲೆ ಗೋಪಾಲದಾಸರು ಇನ್ನೊಂದು ಕ್ರಾಂತಿ ಮಾಡಿದರು. ಪ್ರಪಂಚದಲ್ಲಿ ಯಾರೂ ಮಾಡದ ಕ್ರಾಂತಿ ಏನು ಅಂದ್ರೆ, ಹೆಳವನಕಟ್ಟೆ ಗಿರಿಯಮ್ಮನನ್ನ ದಾಸನನ್ನಾಗಿ ಮಾಡಿದ್ದು. ಹೆಂಗಸರಿಗೆ ಮೊಟ್ಟ ಮೊದಲ ಬಾರಿಗೆ ದಾಸತ್ವ ಕೊಟ್ಟಂತ ಕೀರ್ತಿ ಗೋಪಾಲದಾಸರಿಗೆ ಸಲ್ತದೆ. ನೋಡಿ, ಅವರು ಇದ್ದದ್ದು 40 ವರ್ಷ, ಏನೆಲ್ಲ ಕ್ರಾಂತಿ ಮಾಡಿ. ಗಿರಿಯಮ್ಮ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ದಾಸತ್ವ ಕೊಡುವುದು ಅಂದ್ರೆ ಪುಕ್ಕಟ್ಟೆ ಮಾತಲ್ಲ, ಇವತ್ತೇ ಕಷ್ಟ ಇದೆ. ಇನ್ನು ಅವತ್ತಿನ ಕಾಲದಲ್ಲಿ ನೋಡಿಕೊಳ್ಳ್ರಿ, ಸಹಳವನಕಟ್ಟೆ ಗಿರಿಯಮ್ಮನಂತವಳಿಗೆ ದಾಸತ್ವವನ್ನು ಕೊಟ್ಟು, ಅವಳು ಯಾರು ಪುಕ್ಕಟ್ಟೆ ಅಲ್ಲ, ಸಾಕ್ಷಾತ್ ಯಶೋಧಾದೇವಿ, ಯಶೋಧಾದೇವಿ ಅವತಾರ ಮಾಡಿ ಬಂದದ್ದು. ಅವ್ರಿಗೊಬ್ಬರು ಗೊತ್ತಿತ್ತು, ಸುಮತೀಂದ್ರ ತೀರ್ಥರಿಗೊಬ್ಬರು ಗೊತ್ತಿತ್ತು, ವಸುದೇಂದ್ರರಾಗಿ ವರದೇಂದ್ರರಾಗಿ ಅಲ್ಲಿ ಸುಮತೀಂದ್ರರು ಬಂದಿದ್ರು. ಸುಮತೀಂದ್ರ ತೀರ್ಥರಿಗೊಬ್ಬರು ಗೊತ್ತಿತ್ತು ಅವಳು ಯಾರು ಅಂತ, ಗೋಪಾಲದಾಸರು ಗೊತ್ತಿತ್ತು, ಮಿಕ್ಕವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆ ಕಾಲದಲ್ಲಿ ಇದ್ದ ಎಲ್ಲವನ್ನ ಎದುರಿಸಿ, ಎಲ್ಲ ವಿಘ್ನಗಳನ್ನು ಎದುರಿಸಿ ಹಳವನಕಟ್ಟೆ ಗಿರಿಯಮ್ಮನಿಗೆ ದಾಸತ್ವವನ್ನು ಕೊಟ್ಟಿದ್ದಕ್ಕೆ ಹರಪನಹಳ್ಳಿ ಭೀಮವ್ವ, ಮುಂದೆ ಯಾರ್ಯಾರು ಬಂದ್ರೆ ವೆಂಕಮ್ಮ ಅಂತ ಒಬ್ರು ಬಂದಿದ್ದಾರೆ, ಸುಮಾರು ಜನ ಕವಯತ್ರಿಯರು ಬರಲಿಕ್ಕೆ ಅದು ಸಾಧನವಾಯಿತು. ಅದೆಲ್ಲ ಮುಗಿಸ್ಕೊಂಡು ಮುಂದೆ ಬರ್ತಾರೆ. ಮುಂದೆ ಬರುವಾಗ ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಮಾರಾಧನೆ ಮಾಡಿಸಬೇಕು ಅನ್ನಿಸಿದಂತೆ. ಮೊದಲೊಂದ್ಸತಿ ತಿರುಪತಿಗೆ ಹೋಗಿ ಬಂದ್ಬಿಡೋಣ ಅಂತ, ತಿರುಪತಿಗೆ ಹೋಗೋದು ಅಂತ ತಿರುಪತಿಗೆ ಹೋಗ್ತಾರೆ. ತಿರುಪತಿಗೆ ಹೋಗುವಾಗ ತಿರುಪತಿಯಲ್ಲಿ ಕೂತು ಹಾಡ್ತಾ ಇದ್ರಂತೆ. ಹಾಡ್ತಾ ಇದ್ದಾಗ ತಂತಿ, ಅವರ ತಂಬೂರಿಯ ತಂತಿ ಕಟ್ಟಾಯಿತು. ತಂಬೂರಿಯ ತಂತಿ ಆಗ ಕಡಿದು ಹೋಯಿತು. ಆಗ ಶಿಷ್ಯ ಅಂದ, ಹೊಸ ತಂಬೂರಿ ತಂದಿದ್ದೇನೆ ಗುರುಗಳೇ, ಕೊಡ್ಲಾ, ಹಾಡ್ತೀರಾ? ಅದಕ್ಕೆ ಹೇಳಿದ್ರು, ಹೊಸ ಜನ್ಮದಲ್ಲಿ ಹೊಸ ತಂಬೂರಿ, ಮುಗಿದೋಯ್ತು ಅಷ್ಟೇ, ನನ್ನ ಜೀವನ ಮುಗಿಯಿತು ಅಂತ ಸ್ವಾಮಿ ಹೇಳಿದ್ದಾನೆ. ಪ್ರತಿ ಬಾರಿ ತಿರುಪತಿಗೆ ಹೋದಾಗಲೂ ದೇವಃ ಸ್ನಾನಃ ಪುನರ್ದರ್ಶನಂ ಅಂತ ಹೇಳೋರಂತೆ. ಪ್ರಭು, ನಾನು ಹೋಗ್ತೇನೆ, ಮತ್ತೆ ಸ್ನಾನ ಮಾಡಿ ನಿನ್ನ ದರ್ಶನ ಮಾಡ್ಲಿಕ್ಕೆ ಬರ್ತೇನೆ ಮುಂದಿನ ವರ್ಷ ಅಂತ ಹೇಳೋಗರು. ಈ ಬಾರಿ ಅವರು ತಿರುಪತಿ ತಿಮ್ಮಪ್ಪನನ್ನು ನೋಡಿ, ಹೋಗುವೆನು ಬರಲಾರೆ ಮರಳಿ, ಇಲ್ಲಿ ನಾಗ ಗಿರಿವಾಸ ಈಶಾ ಶ್ರೀಶ, ಈಗ ಹೋಗ್ತೇನೆ ಮತ್ತೆ ತಿರ್ಗ ಬರೋದಿಲ್ಲ ಅಂತ ಹೇಳಿ ಹೋಗಿಬಿಟ್ರು. ಆಮೇಲೆ ಅವರನ್ನು ವೇಣಿ ಸಂಪುರದಲ್ಲಿ ಕೂಡುತ್ತಾರೆ. ಐ ಜಿ ಸ್ವಾಮಿಗಳು ವೆಂಕಟರಮಣಾಚಾರ್ಯರಾಗಿದ್ದವರು, ಅವರು ವ್ಯಾಸತತ್ವಜ್ಞರನ್ನು ಕರೆಸ್ತಾರೆ, ತಮ್ಮಂದರನ್ನೆಲ್ಲ ಕರೆಸ್ತಾರೆ. ನೋಡಪ್ಪ, ನನಗೆ 14 ಜನ್ಮ ಇದೆ ಅಂದರು. 14 ಜನ್ಮದಲ್ಲಿ 12 ಜನ್ಮ ಕಳೆದಿದ್ದೇನೆ. ಎರಡು, ನೋಡಿ ಅವ್ರು ಹೇಳೋದು, 2 ಜನ್ಮ ಮ್ಲೇಂಚನಾಗಿ ಹುಟ್ಟಿದ್ದೆ, 2 ಜನ್ಮ ಕಿರಾತನಾಗಿ ಹುಟ್ಟಿದೆ, 2 ಜನ್ಮ ಭೂಪತಿಯಾಗಿ ಹುಟ್ಟಿದೆ, 2 ಜನ್ಮ ಭಿಕ್ಷುಕನಾಗಿ ಹುಟ್ಟಿದೆ, 4 ಜನ್ಮ ವಿಪ್ರನಾಗಿ ಹುಟ್ಟಿದೆ, ಇದು ನನ್ನ 4ನೇ ಜನ್ಮ. ಅಲ್ಲಿಗೆ ಲೆಕ್ಕ ಹಾಕಿದ್ರೆ 10 ಜನ್ಮ ಆಯಿತು ಅಲ್ಲ, 2, 4, 5, 6, 7, 8, 8, 4, 12 ಆಯ್ತು. ಇನ್ನ 2 ಜನ್ಮ ಇದೆ ನನಗೆ. ಯಾವುದು ಜನ್ಮ ಗೊತ್ತಾ? ನಮ್ಮ ವಂಶ ಬೆಳೆಸ್ತಿರೋನು ರಂಗಪ್ಪ, ಅವನ ವಂಶದಲ್ಲಿ ಮುಂದೆ ದತ್ತ ದರಿದ್ರ ಬರ್ತದೆ. ದರಿದ್ರ ಬಂದಾಗ ಕುಡಿಲಿಕ್ಕೆ ನೀರಿಲ್ಲದ ಪರಿಸ್ಥಿತಿ ಬರ್ತದೆ. ಆಗ ಒಬ್ಬ ಹೆಣ್ಣು ಮಗಳು ನೀರನ್ ಮನೆಯ ಪಾತ್ರೆಯನ್ನೇ ಎಲ್ಲಿ ತೊಳಿಬೇಕು ನೀರಿನಲ್ಲಿ ಅಂತ ಯೋಚನೆ ಮಾಡ್ತಿರ್ತಾಳೆ. ಆ ಸ್ಥಿತಿಯಲ್ಲಿದ್ದಾಗ ಆ ಹೆಣ್ಣು ಮಗಳಿಗೆ ಮಗನಾಗಿ ಹುಟ್ಟಿ, ನಾನು ಈಗ ಭೂಗತ ಮಾಡಿರುವ 14 ಹಂಡೆಯಷ್ಟು ರಕ್ತಗಳನ್ನು ತೆಗೆದು ಆ ವಂಶವನ್ನು ಉದ್ಧಾರ ಮಾಡ್ತೇನೆ, ಅವಾಗೊಮ್ಮೆ ಹುಟ್ಟು ಬರ್ತೇನೆ. ಅದಾಗೋಯ್ತು, ಹುಟ್ಟು ಬಂದು ಅದೆಲ್ಲ ಆಗೋಯ್ತು ಬಿಡಿ, ಇನ್ನು ಹುಟ್ಟು ಬರ್ತಾರೆ ಅಂತ ಯಾರು ಯೋಚನೆ ಮಾಡೋದಲ್ಲ. ಆಮೇಲೆ ನಾ ಹೇಳಿದ ಮಾತಿಗೋಸ್ಕರವಾಗಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರಲ್ಲ ವ್ಯಾಸ ತತ್ವಜ್ಞರೇ, ನಿಮ್ಮ ಪೂರ್ವಾಶ್ರಮದ ಮಗ ಇದ್ದಾನೆ, ಅವನಿಗೆ ಮಗನಾಗಿ ನಾನು ಇನ್ನೊಮ್ಮೆ ಹುಟ್ಟು ಬರ್ತೇನೆ ಅಂದ್ರು. ಅಲ್ಲಿಗೆ ಮುಗೀತು, ಅದ್ರಲ್ಲಿ 14 ಜನ್ಮ ಇಷ್ಟೇ ದೇವರು ಹೇಳಿದ್ದು, ನಾನು ಬರ್ತೇನೆ ಅಂತ ಹೇಳಿ ಒಂದು ಬಾರಿ ವಿಜಯ ವಿಠಲನ ಆರಾಧನೆ ಮಾಡಿಬಿಡಿ ಎಂದ್ರಂತೆ. ಎಲ್ಲ ಮಾಡುತ್ತಿದ್ದಾರೆ. ಸೀನಪ್ಪ, ನೀನು
ಆರಾಧನೆ ಪೂಜೆಗಿಲ್ಲ ನೋಡ್ಕೋ ರಂಗಪ್ಪ, ಊಟದ ವ್ಯವಸ್ಥೆ ಎಲ್ಲ ನೀನ್ ನೋಡ್ಕೋ ಅಂದ್ರು. ತಮ್ಮ ಇದ್ದಾನೆ ದಾಸಪ್ಪ, ಅವನನ್ನು ಕರೆದ್ರು, ಅಪ್ಪ ಒಂದು ಹಿಡಿ ದರ್ಬೆ ತಗೊಂಡು ಬಾ ಹೋಗಿ ಹಿಡಿ. ಯಾಕೆ ಅಣ್ಣ? ಇಲ್ಲ ತಗೊಂಬ ದರ್ಬೆ, ನಮ್ಮ ಕೈಲಾದದ್ದನ್ನು ನಾವು ಮಾಡೋಣ ಅಂತ ದರ್ಬಾಸನ ಹಾಕಿ ದರ್ಬಾಸನ ಮೇಲೆ ಕೂತು ಹೇಳಿದ್ರಂತೆ, ಹಿರಿಯರ ಹಿಂದೆ ನಾವಿರಬೇಕು ಅಂತ 3 ತಿಂಗಳು ಕಾದೆ. ಯಾರಿಗೂ ಅರ್ಥ ಆಗಲಿಲ್ಲ ಹಿರಿಯರ ಹಿಂದೆ ಏನು ಅಂತ. ಹಿರಿಯರು ಅಂದ್ರೆ ಪುರಂದರದಾಸರು ಅಂತ. ಆ ಪುರಂದರದಾಸರ ಆರಾಧನೆ ಹಿಂದೆ 6 ದಿನಗಳ ಹಿಂದೆ ನಾನು ದೇಹ ಬಿಡಬೇಕು ಅಂತ ಹೇಳಿದ್ದವರು. ಅದಕ್ಕೆ ಹಿರಿಯರ ಹಿಂದೆ ನಾನಿರಬೇಕಪ್ಪ, ಅದಕ್ಕೆ ನಾನು ಕಾಯ್ತಾ ಇದ್ದೆ ಅಂತ 3 ತಿಂಗಳ ಕಾಲ ಕಾದು ಆ ಆರಾಧನೆ ಆಗುವಾಗ ಪಕ್ಕದಲ್ಲಿ ಕೂತು ನೀವು ಆರಾಧನೆ ಮಾಡ್ರಿ, ನಾನು ಧ್ಯಾನದಲ್ಲಿರ್ತೇನೆ, ಯಾರು ನನ್ನನ್ನು ಎಬ್ಬಿಸಬೇಡ್ರಿ, ಎಲ್ಲರಿಗೂ ಊಟ ಉಪಚಾರಗಳಾದ ಮೇಲೆ ಸಾಯಂಕಾಲದಷ್ಟೊತ್ತಿಗೆ ನೀವು ಬಂದು ನನ್ನನ್ನು ನೋಡಿ ಅಂತ ಹೇಳಿದ್ರಂತೆ. ಇವರು ಪಕ್ಕದಲ್ಲೇ ಕೂತಿದ್ದಾರೆ, ಅಸಂಪ್ರಜ್ಞಾತ ಸಮಾಧಿ ಹೋದರು, ಕೂತೇ ಇದ್ದಾರೆ. ಅಲ್ಲಿರುವ ಎಲ್ಲ ಊಟ ಉಪಚಾರಗಳಾಯಿತು, ಎಲ್ಲರೂ ಆಯಿತು. ಬಂದು ನೋಡುತ್ತಾರೆ ಯಾವಾಗ ದೇಹದಿಂದ ಪ್ರಾಣ ಹೋಗಿತ್ತು ಅಂದ್ರೆ ಗೊತ್ತಾಗಲಿಲ್ಲ. ಪಟ್ ಅಂತ ಶಬ್ದ ಬಂದಿತ್ತು ಯಾವಾಗಲೂ, ನ್ಯಾಸಾದೇವ ನಿರಂಕುಶೇಶ್ವರದಯ ನಿರ್ಲೂನ ಮಾಯಾನ್ವಯ ಹಾರ್ದಾನುಗ್ರಹ ಲಬ್ಧ ಮಧ್ಯದ ಮನಿದ್ವಾರ ಬಹಿರ್ನಿರ್ಗತ. ಕೂತದ್ದೆ ಭಂಗಿಯಲ್ಲೇ, ಯಾವ ಭಂಗಿಯಲ್ಲಿ ಕೂತಿದ್ರು ಅದೇ ಭಂಗಿಯಲ್ಲಿ ಕೂತಿದ್ದಾರೆ. ನೋಡಿದ್ರಂತೆ ಬಹಳ ಸಂಕಟವಾಗಿ ಬಿಡ್ತು ಶೀನಪ್ಪನಿಗೆ, ವರದಗೋಪಾಲ ವಿಠ್ಠಲರಿಗೆ. ಅಣ್ಣ ಬಾಗಣ್ಣ, ನೀ ಕಣ್ಣಿಗೆ ಮರೆಯಾಗಿ ಪುಣ್ಯ ಲೋಕವ ಸೇರಿದ್ಯ ಗುರುವೇ, ಸಣ್ಣವರು ನಾವು ಅನುಗಣಯ್ಯ ನಿನ್ನಯ ಚರಣವನ್ನು ಬಿಟ್ಟಿಲರಾರೆವೋ ಗುರುವೇ, ಚಿಕ್ಕಂದಿನಿಂದಲೀ ಬಲು ಅಕ್ಕರದಿಂದ ನೀ ನಮಗೆ ದಿಕ್ಕೆಂದು ನಂಬಿದ್ದೆವೋ ಗುರುವೇ, ಕಕ್ಕಸದ ಯಾತನೆಯ ಕಣ್ಣೀರ ಸಂತತಿಯ ಹೊನ್ನು ನೋಡಿದರೆನ್ನವೋ ಗುರುವೇ, ಮಕ್ಕಳಾಟಿಕೆಯ ಟಕ್ಕಿಸಿ ನಮ್ಮ ನಿಲ್ಲಿಕ್ಕಿ ಪೋಪುದು ನರಿಯೋ ಗುರುವೇ, ಪಕ್ಷಿವಾಹನ ನಿನ್ನ ಕರದೊಯ್ಯನೆ ಅಕಟ ದಿಕ್ಕು ದಿಕ್ಕಿಗೆ ಗೆಟ್ಟೆವೋ ಗುರುವೇ, ಮನಸತಿಯ ಹರುಷವಂದ ವಾದಂತ ಮಾತುಗಳ ನಾಡಿ ಕುಣಿಸಿ ಕುಣಿಸಿದಾಡಿದೆಯೋ ಗುರುವೇ, ಅನಗ ನಿನ್ನಂತ ಅಣ್ಣನ ಜನುಮ ಜನುಮಕ್ಕೂ ಘನ್ನವಾಗಿ ಬಯಸುತ್ತಿರುವೆವೋ ಗುರುವೇ, ಕ್ಷಣ ಕ್ಷಣಕ್ಕೆ ನೀ ಮಾಡಿದ ಉಪಕಾರವನ್ನು ಸ್ಮರಿಸಿ ಮಡಿದು ನಮೋ ನಮೋ ಎಂಬುವೆವೋ ಗುರುವೇ, ಕನಸಿನಂತಾಯಿತು ತವ ದಿನ ಚರಿಯು ಗುಣರೂಪಂಗಳ ನೆನೆಸಿದೆ ಎದೆ ಭುಗಿಲು ಭುಗಿಲೆಂದಿತೋ ಗುರುವೇ, ಪರಮ ಸುಖದಾಯಿ ಗುರುರಾಯ ನೀನಿಲ್ಲದೆ ಪರರನ್ನಾಶ್ರಯಿಸಲರಿಯವೋ ಗುರುವೇ, ಅರಿಯದೆವನಲ್ಲ ನಮ್ಮ ಅಭಿಮಾನದೊಡೆಯನೆ ಪೊರೆವ ಭಾರವು ನಿನ್ನದೋ ಗುರುವೇ, ಪರಿಪರಿಯಲ್ಲಿ ನಿಮಗೆ ಪೇಳುವುದೇನು ತವ ಚರಣವ ಕಟ್ಟಿದ ಬಿರುದೋ ಗುರುವೇ, ವರದ ಗೋಪಾಲ ವಿಠಲನ ದಾಸಾಗ್ರಣಿಯೇ ನಾನರಿಯೇ ಸೌಭಾಗ್ಯ ನಿಧಿಯೇ ಗುರುವೇ ಅಂತ ಕೊನೆಯಲ್ಲಿ ಕೀರ್ತನೆಯನ್ನು ರಚನೆ ಮಾಡುತ್ತಾರೆ. ಬಾಯೆಂದು ಒಲಿಸಲು ಭಗುತಿಯನ್ನು ಪುಟ್ಟಿಸುವ ಶ್ರೀಶ ನಂಗರಿಯನ್ನು ಕೂಡಿಸುವ, ಗಾಯಂದು ಉಚ್ಚರಿಸಲು ಗಂಗಾ ಜನಕ ಭವತೋಯದಂದ ಅಡಗಿ ಇಪ್ಪುವ, ಭವತೋಯದಿಂ ತಡಿಗಟ್ಟುವ ನಾ ಎಂದು ಪಾಲಿಸೆ ಮಾಡುವ ಸುಜನರ ಕಾಯಕ್ಲೇಶವ ಕಳೆದು ಬರಗಾಲವಲ್ಲವಿದು ಬಳಲದಿರಿ, ಪರಿಪಾಲಿಸುವ ಹರಿಯ ಪರಿಪರಿಯಲ್ಲಿ ಬಾಗಣ್ಣದಾಸರೇ ಅಂತ ಎಲ್ಲ ಕುರಿತು ಸ್ಮರಣೆ ಮಾಡುತ್ತಾರೆ. ಅವರು ವಿಶೇಷ ಏನು ಅಂದ್ರೆ, ಗೋಪಾಲದಾಸರು ಕೊನೆಯಲ್ಲಿ ಒಂದು ಹಾಡು ಮಾಡಿದ್ರಂತೆ, ಮಂಗಳಂ ಮಂಗಳಂ ದಯಾನಿದೆ ಮಂಗಳಂ ಮಂಗಳಂ ಅಂತ. ಅದೇ ಹಾಡಿನಿಂದಲೇ ಉತ್ತನೂರಿನಲ್ಲಿ ವೆಂಕಟೇಶ್ವರ ದೇವಾಲಯ ಮಂಗಳಾರತಿ ಮಾಡುವಾಗ, ಯದ್ಯಪಿ ಸಂಸ್ಕೃತ ಶ್ಲೋಕ ಹೇಳಬೇಕು ಆದರೆ ಉತ್ತನೂರಿನಲ್ಲಿ ಮಾತ್ರ ಮಂಗಳಾರತಿ ಮಾಡುವಾಗ ಇದೇ ಹಾಡು ಹೇಳ್ತಾರೆ. ನಂದ ನಂದನ ಶ್ಯಾಮ ಸುಂದರ ಶುಭಕಾಯ ಇಂದೀವರಾಕ್ಷ ಮುಕುಂದ ಮುರಾರೇ ಮಂಗಳಂ ಜಯ ಮಂಗಳಂ ದೇವದೇವೇಶನೆ ದೇಹಿ ಕಲ್ಯಾಣಂ ಶ್ರೀವರ ಶ್ರೀಕರ ಶ್ರೀ ಶ್ರೀನಿವಾಸ ಮಂಗಳಂ ಜಯ ಮಂಗಳಂ ರಾಜೀತ ವರದ ಗೋಪಾಲ ವಿಠಲ ಮಹಾರಾಜ ಭರತ ಕಲ್ಪ ಭಕುತ ಕಲ್ಪ ಭುಜ ಸುತೇಜ ಮಂಗಳಂ ಜಯ ಮಂಗಳಂ ಅಂತ ಹೇಳಿ ಗೋಪಾಲದಾಸರು ತಮ್ಮ ಅವತಾರವನ್ನು ಪೂರ್ತನೆ ಮಾಡಿದರು ಅಂತ ಹೇಳ್ತಾರೆ. 40 ವರ್ಷಗಳಿಗೆ ಅಸಾಧಾರಣವಾಗಿರ್ತಕ್ಕಂಥ ಕೀರ್ತಿಯನ್ನು ಸಾಧಿಸಿ, ಅಸಾಧಾರಣವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ, ಬದುಕಿದರೆ ಹೇಗೆ ಬದುಕಬೇಕು ಅನ್ನುವುದನ್ನು ತೋರಿಸಿ, ಉನ್ನತವಾದ ಶ್ರೇಣಿಯಲ್ಲಿ ಆದರ್ಶ ಮಗನಾಗಿ, ಆದರ್ಶ ಅಣ್ಣನಾಗಿ, ಆದರ್ಶ ಪತಿಯಾಗಿ, ಆದರ್ಶ ಶಿಷ್ಯನಾಗಿ, ಆದರ್ಶ ಪುರುಷನಾಗಿ, ಒಬ್ಬ ದಾಸರು ಅಂದರೆ ಪ್ರಪಂಚದಲ್ಲಿ ಹೇಗಿರಬೇಕು ಅಂತ, ತನ್ನ ದೇಹದಲ್ಲಿ ಇದ್ದ ಮಾಂಸವನ್ನು ಕೊಡೋದಲ್ಲ, ತನ್ನ ದೇಹದಲ್ಲಿದ್ದ ಕರ್ಣ ಕೊಟ್ಟ ಹಾಗೆ ಕವಚಗಳನ್ನು ಕೊಡೋದಲ್ಲ, ತಮ್ಮ ಆಯಸ್ಸಿನ 40 ವರ್ಷ ಆಯಸ್ಸನ್ನು ಧಾರೆ ಎರೆದು ಇವತ್ತಿಗೂ ಕೂಡ ಅಜರಾಮರವಾಗಿ ಗೋಪಾಲದಾಸರು ಇದ್ದಾರೆ. ಅಂಥವರು ನಮ್ಮ ಗುರುಗಳು ಅಂತ ಹೇಳಿಕೊಳ್ಳುವುದು ನಾವು ಧನ್ಯ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಗೋಪಾಲದಾಸರನ್ನು ಬಹಳ ಆಶ್ರಯಿಸಬೇಕಾಕೆ ಅಂದರೆ, ಕೆಳವನಕಟ್ಟೆ ಗಿರಿಯಮ್ಮನಂತಹ ಮಹಾನುಭಾವಳನ್ನು ಪ್ರಪಂಚಕ್ಕೆ ಕೊಟ್ಟ ಕೀರ್ತಿ ಅದು ಗೋಪಾಲದಾಸರಿಗೆ ಸಲ್ತದೆ. ಇವತ್ತು ಹೆಣ್ಣು ಮಕ್ಕಳಲ್ಲೇನಾದರೂ ಸ್ವಲ್ಪ ದಾಸ ಸಾಹಿತ್ಯ ಹಾಡಬಹುದು, ದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡಬಹುದು, ಎಕ್ಸಾಮ್ ಕಟ್ಟಿಕೊಂಡು ಸ್ವಲ್ಪ ನಾವು ಏನಾದರೂ ತಿಳ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ರೆ ಅದಕ್ಕೆಲ್ಲ ಮೂಲ ಕಾರಣ ಗೋಪಾಲದಾಸರೇ. ಅಂತ ಗೋಪಾಲದಾಸರ ಚರಣಾರವಿಂದಕ್ಕೆ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತಾ, 15 ನಿಮಿಷ ತಡವಾಯಿತು, ನೀವೆಲ್ಲ ನನ್ನನ್ನು ಕ್ಷಮಿಸ್ತೀರಿ ಅಂತ ತಿಳ್ಕೊಂಡು ಇವತ್ತಿನ ಉಪನ್ಯಾಸಕ್ಕೆ ಮಂಗಳ ಹಾಡ್ತಾ ಇದ್ದೇನೆ. ಸರ್ವೇಂದ್ರ ಪ್ರೇರಕೇನ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಗಮನ. ಹಾಗೆ ಅವರು ಭಗವಂತನ ಆಜ್ಞಾನುಸಾರವಾಗಿ